ಚಲೋ ಇವ ರ್ಯಾಂಕ್ ಇನ್ ಎದುರಾಗಿದ್ದು ಆಯ್ತಾ? ಹಾ, 2024 ಜನವರಿ 5:45 ಪಿಎಸ್ಐ ನೇಮಕಾತಿಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂದ್ರೆ ಅದನ್ನು ಅನಲೈಸಿಸ್ ಮಾಡೋಣ. ಕ್ವಶನ್ ಪೇಪರ್ ಹೊರಗೆ ಬಂತು ಅಂದ್ರೆ ಅದು ಡೇಟ್ ಆಯ್ತು ಅಂದಾಗ. ಇದರ ಅರ್ಥ ಏನಂದ್ರೆ ಎಲ್ಲರಿಗೂ ಎಲ್ಲದರದ ಐಡಿಯಾ ಇರ್ತದೆ, ನಮ್ಮ ಅದಕ್ಕೆ ಪೂರಕವಾದ ವಿಶ್ಲೇಷಣೆ ಹೆಂಗೆ ಅದನ್ನು ಸ್ವಲ್ಪ ಅನಲೈಸಿಸ್ ಮಾಡ್ಕೊಳ್ಳೋಣ ಸರ್. ಜೂನ್ 2023 DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತ್ತು? ಇದರೊಳಗೆ ಇರೋದಂದ್ರೆ ಅಗ್ನಿ ಪ್ರೈಮ್, ಇದು ಕರೆಂಟ್ ಅಫೇರ್ಸ್ ರೀ. ಇದು ಜೂನ್ ತಿಂಗಳದಾಗ 2023ದಾಗಿಂದ ಕೇಳ್ಯಾರ ಸರ್, ಅವಾಗಿಂದು ಏನದಂದ್ರೆ ಕರೆಂಟ್ ಅಫೇರ್ಸ್ ಅಂತ ಕನ್ಸಿಡರ್ ಮಾಡಿ ಕೇಳ್ಯಾರ. ಇಲ್ಲಿ ಫಸ್ಟ್ DRDO ಅಂದ್ರೆ ಏನು ಅನ್ನೋದನ್ನ ಒಂದಿಷ್ಟು DRDO ಅಂದ್ರೆ ಏನು, ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ವಿಸ್ತೃತ ರೂಪ ಗೊತ್ತಿರಬೇಕು. ಹಾಗಾದ್ರೆ DRDO ಸಂಸ್ಥೆ ಎದಕ್ಕೆ ಸಂಬಂಧ, ಯಾರ ಅಧೀನದಲ್ಲಿ ಕೆಲಸ ಮಾಡ್ತದ? DRDO ಎನ್ನುವ ಸಂಸ್ಥೆ ಎನ್ನುವುದು ಕೇಂದ್ರ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಬರುತ್ತದೆ. ಒಂದೇ ಕಾನ್ಸೆಪ್ಟ್ ಗೊತ್ತಿರಲಿ. DRDO ಸಂಸ್ಥೆ ಎನ್ನುವುದು ಯಾವಾಗ ಅಂದ್ರೆ 1958ರಲ್ಲಿ ಸ್ಥಾಪನೆಗೊಂಡಿದೆ. ಇನ್ನ ಇದು ಭಾರತದ ಸೇನೆಗೆ ಬೇಕಾದಂತ ಎಲ್ಲಾ ಸಂಶೋಧನೆಗಳನ್ನು ಕಂಡಿಡ್ತಾರ. ಈ DRDO ಸಂಸ್ಥೆಯ ಸ್ಥಾಪನೆಗೆ ತಳಹದಿ ಅಥವಾ ಕಾರಣೀಭೂತರಾದವರು ಜವಾಹರಲಾಲ್ ನೆಹರು ಅವರು. ಇನ್ನ ಇದರ ಕೇಂದ್ರ ಸ್ಥಳ ಎಲ್ಲದ ಅಂತ ಕೇಳ್ತಾರ, ನವದೆಹಲಿ. ಇದರ ಮೋಟೋ, ಮೋಟೋ ಅಂದ್ರೆ ಘೋಷವಾಕ್ಯ, ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ. ಹಾಗಾಗಿ ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ ಎನ್ನುವುದೇ ಇದರ ಘೋಷವಾಕ್ಯ ಅಥವಾ ಮೋಟೋ ಅದ. DRDO ಅಂದ್ರೆ ಏನು ಗೊತ್ತಿರಬೇಕು, ಅದು ಸ್ಥಾಪನೆಯಾದ ವರ್ಷ 1958 ಅದು ಗೊತ್ತಿರಬೇಕು. ಕೇಂದ್ರ ರಕ್ಷಣಾ ಸಚಿವಾಲಯ, ಮಿಲಿಟರಿ ಏನೇನು ಬೇಕೆಲ್ಲ ಇಲ್ಲೇ ಸಂಶೋಧನೆ ಆತಾವ. ಇದು ಒಂದು. ಇನ್ನ ಏನದಂದ್ರ, ಈ ಸದ್ಯ ಕೇಂದ್ರ ರಕ್ಷಣಾ ಸಚಿವರು ಯಾರದ, ರಾಜನಾಥ್ ಸಿಂಗ್ ಅವರ ಅಧೀನದಲ್ಲಿ ಇದು ಕಾರ್ಯನಿರ್ವಹಿಸ್ತದೆ. ಕೇಂದ್ರ ಸ್ಥಳ ಎಲ್ಲಿ ದೇಹಲಿ. ಹಾಗಾದ್ರೆ ಶಕ್ತಿಯ ಮೂಲವು ವಿಜ್ಞಾನದಲ್ಲಿದೆ. ಇವರು ಇಲ್ಲಿ ತನಕ ಇವೆಲ್ಲ ಸಂಶೋಧನೆಗಳನ್ನು ಮಾಡಿದ್ದ ಕಂಡಪಟ್ಟಿ ಯೋಜನೆ ಪ್ರಾಜೆಕ್ಟ್ಗಳನ್ನು ಮಾಡ್ಯಾರ. ಆದರೆ ಇತ್ತೀಚೆಗೆ ಇದೇ ಸಂಸ್ಥೆದವರು 2023ರಲ್ಲಿ ಏನನ್ನ ಕೈಗೊಂಡಾರ ಅಂತ ಕೇಳಿದ್ರ, ಏನದಂದ್ರೆ ಅಗ್ನಿ ಪ್ರೈಮ್, ಇದು ಏನದಂದ್ರೆ ಬ್ಯಾಲಿಸ್ಟಿಕ್ ಕ್ಷಿಪಣಿ. ಹಾಗಾದ್ರೆ ಈ ಸದ್ಯಕ್ಕೆ ಇದರದು ಮುಖ್ಯಸ್ಥರು ಯಾರದಾರ DRDO ಅಂತ ಕೇಳ್ತಾರ. ಸಮೀರ್ ವಿ ಕಾಮತ್. ಈ ಸದ್ಯ ಪ್ರೆಸೆಂಟ್ ಅದರ ಮುಖ್ಯಸ್ಥರು ಯಾರಂದ್ರೆ ಸಮೀರ್ ವಿ ಕಾಮತ್. ಇದು ಒಂದು ವರ್ಡ್ ಗೊತ್ತಿರ್ಬೇಕು ನಮಗ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಜವಾಹರಲಾಲ್ ನೆಹರು, ಜೋಸೆಪ್ಪ ಟೀಟೋ ಮತ್ತು ಡ್ಯಾಶ್ ಆಲಿಪ್ತ ಚಳುವಳಿಯ ಸ್ಥಾಪಕದ ಪಿತಾಮಹರು. ಫಸ್ಟ್ ಆಲಿಪ್ತ ಎನ್ನುವುದಕ್ಕೆ ಇಂಗ್ಲಿಷ್ ನಾಗ ನಾಮ ಅಂದ್ರ ನಾನ್ ಅಲಯನ್ಸ್ ಮೂಮೆಂಟ್. 1939ರಿಂದ 1945ರವರೆಗೆ ಪ್ರಪಂಚದಲ್ಲಿ ಎರಡನೆಯ ಮಹಾಯುದ್ಧ ನಡೀತು. ಎರಡನೆಯ ಮಹಾಯುದ್ಧಕ್ಕೆ ಕಾರಣ ಜರ್ಮನಿ ಎನ್ನುವುದು ಪೋಲೆಂಡ್ ದೇಶದ ಮೇಲೆ ದಾಳಿ ಮಾಡಿರುವುದು. ಹಾಗಾದರೆ ಎರಡನೇ ಮಹಾಯುದ್ಧ ಅಂತ್ಯವಾಗಿರುವುದು ಅಮೆರಿಕ ಜಪಾನ್ ದೇಶದ ಹಿರೋಶಿಮಾ ನಾಗಾಸಕಿ ನಗರದ ಮೇಲೆ ಕ್ಯಾಟ್ಮನ್ ಮತ್ತು ಲಿಟಲ್ ಬಾಯ್ ಎನ್ನುವ ಅಣುಬಾಂಬ್ಗಳನ್ನು ಹಾಕಿ ಅದಕ್ಕೆ ಕ್ಲೋಸ್ ಆಯಿತು. ಎರಡನೇ ಮಹಾಯುದ್ಧ ಆದ ಬಳಿಕ ಜಗತ್ತಿನಲ್ಲಿ ಎರಡು ಪ್ರಬಲ ಶಕ್ತಿಗಳ ನಡುಬರಕ್ಕ ದೃಷ್ಟಿ ಯುದ್ಧ ಚಾಲು ಆಯಿತು. ಬರೇ ಕಣ್ಣಿಲೆ ಗುರಾಯಿಸುವುದು, ಈ ಕಡೆ USSR ಈ ಕಡೆ USA. USSR ಎಂದರೆ ಏನು ಅಂದ್ರೆ ಯೂನಿಯನ್ ಸೋವಿಯತ್ ಸೋಷಲಿಸ್ಟ್ ರಿಪಬ್ಲಿಕ್, ಯುಎಸ್ಎ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಎರಡನೇ ಮಹಾಯುದ್ಧ ನಡೆದಕ್ರ ರಷ್ಯಾ ಪ್ರಬಲ ಶಕ್ತಿ ಇತ್ತು, ಯುದ್ಧ ಮುಗಿಯನ USA ಪ್ರಬಲ ಶಕ್ತಿ ಆಯ್ತು. ಈ ಎರಡು ಜಗತ್ತಿನಾಗ ಇಬ್ರು ದೊಡ್ಡಣಗಳಾದ್ರು.
ಜಗತ್ತಿನ ಅನೇಕ ರಾಷ್ಟ್ರಗಳನ್ನು ತಮ್ಮ ಕಡೆ ಆಕರ್ಷಣೆ ಮಾಡ್ಕೊಳಕ ಮುಂದಾದರು. ಆಗ ಏನಂದ್ರೆ ಅಮೆರಿಕಾನು ಒಂದಿಷ್ಟು ನ್ಯಾಟೋ ಪಡೆಗಳನ್ನು ರಚನೆ ಮಾಡಿಕೊಂಡು ಆಕರ್ಷಣೆಗೆ ಒಳಪಡ್ತು. ಇನ್ನ ಇವರು ಒಂದಿಷ್ಟು ತನಗ ಬೇಕಾದಂತ ರಾಷ್ಟ್ರಗಳನ್ನ ಗುಂಪು ಕಟ್ಕೊಳಕತ್ತು. ಆ ಸಂದರ್ಭದಲ್ಲಿ ಭಾರತಕ್ಕೆ ಬಂದು ನನ್ನ ಕಡೆ ಬರ್ರಿ ನನ್ನ ಕಡೆ ಬರ್ರಿ ಅಲ್ಕತ್ತರು. ಇದಕ್ಕೆ ಕೋಲ್ಡ್ ವಾರ್ ಅಂತಾರ, ಶೀತಲ ಸಮರ ಅಂತಾರ. ಎರಡನೆಯ ಮಹಾಯುದ್ಧದ ನಂತರ ಶೀತಲ ಸಮರ ಕೋಲ್ಡ್ ವಾರ್ ನಡೆದಿರುವುದು ಒಂದು ಯು ಎಸ್ ಎ ಒಂದು ರಷ್ಯಾ. ಅವು ಎರಡತ್ತು ನಡೆದಕ್ಕೆ ಶೀತಲ ಸಮರ ನಡೆದಕ್ಕೆ ಭಾರತಕ್ಕೆ ಆಹ್ವಾನ ಕೊಡ್ತಾರೆ, ನಮ್ಮ ಕಡೆ ಬರ್ರಿ ನಮ್ಮ ಕಡೆ ಬರ್ರಿ ಅಂತ. ಆಗ ಭಾರತದ ವಿದೇಶಾಂಗದ ನೀತಿಯ ಶಿಲ್ಪಿ ಎಂದು ಕರೆಸಿಕೊಂಡಿರುವ ಜವಾಹರ್ಲಾಲ್ ನೆಹರೂರು ದೂರದೃಷ್ಟಿ ಇಟ್ಟುಕೊಂಡು ಇವ್ರ ಕಡೆ ಹೋದ್ರ ಇವ ಫೀ ಬಿಡ್ತಾನೆ, ಇವನ್ ಕಡೆ ಹೋದ್ರ ಇವ ಫೀ ಬಿಡ್ತಾನೆ, ಎರಡೂ ಕಡೆ ಫೀ ಬಿಡಲಾರ್ದೆ ನಾವೇ ಒಂದು ಕಡೆ ತಟಸ್ಥ ಓದ್ಬಿಡೋನು. ಆಗ ನಮ್ಮಂತ ಆಲೋಚನೆ ಹೊಂದಿರುವ ಒಂದು ಇಬ್ರು ಮೂವರನ್ನ ಗೊಳೆ ಮಾಡ್ಕೋತಾರೆ. ಅದರಲ್ಲಿ ಯಾರ್ಯಾರು ಅಂದ್ರೆ ಒಂದು ಜವಾಹರ್ಲಾಲ್ ನೆಹರು, ಎರಡನೆಯದು ಟೀಟು, ಮೂರನೆಯದು ನಾಸೀರ. ಭಾರತದ ಪ್ರಧಾನಿ ಜವಾಹರ್ಲಾಲ್ ನೆಹರು, ಯುಗೋಸ್ಲೋವಿಯಾದ ಅಧ್ಯಕ್ಷ ಟೀಟು, ಈಜಿಪ್ಟ್ ದೇಶದ ನಾಸೀರ ಮತ್ತು ಇಂಡೋನೇಷ್ಯಾದ ಸುಕರ್ಣು. ಈ ನಾಲ್ಕು ಜನ ಒತ್ತಟಿ ಕೊಡ್ತಾರ. ಇದರೊಳಗೆ ಬೇಕಾಗಿದ್ದು ಸುಕರ್ಣು ಅನ್ನೋದು ಕೊಟ್ಟಿಲ್ಲ, ಹಾಗಾದ್ರೆ ಟೀಟೋ ಬೇಕು. ಎಲ್ಲಿ ಅಂದ್ರೆ 1955 ಇಂಡೋನೇಷ್ಯಾದ ಬಾಂಡುಂಗ್ ಎಂಬುದಲ್ಲಿ ಒಂದು ಸಭೆ ಸೇರ್ತಾರ, ಬಾಂಡುಂಗ್ ಸಭೆ ಅಂತಾರ ಅದಕ್ಕೆ. ಅಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರ 1955. ತೀರ್ಮಾನಕ್ಕೆ ಬಂದಾಕ್ರನಿಗೆ ಹುಟ್ಟಿದ್ದು ಯಾವುದು ಅಂದ್ರೆ ನಾನ್ ಅಲಯನ್ಸ್ ಮೂಮೆಂಟ್ ಆಲಿಪ್ತ ನೀತಿ. ನಾಮ ಸಂಸ್ಥೆಗೆ ಐದು ತತ್ವಗಳನ್ನು ಜವಾಹರ್ಲಾಲ್ ನೆಹರು ಬರೆದು ಕೊಡ್ತಾರ, ಅವಕ್ಕೆ ಪಂಚತತ್ವಗಳು ಅಂತಾರ. ಪಂಚಶೀಲ ತತ್ವಗಳು ನಾಮ ಸಂಸ್ಥೆಯ ತತ್ವಗಳು ಅದಾವ. ಅದೇ ಪಂಚಶೀಲ ತತ್ವಗಳು 1954 ಭಾರತ ಮತ್ತು ಚೀನಾ ಸಹಿ ಹಾಕಿದ್ದು. ಈ ಕಡೆ ಚೀನಾದ ಅಧ್ಯಕ್ಷ ಚೌ ಎಲ್ಲ, ಈ ಕಡೆ ಭಾರತ ಪ್ರಧಾನಿ ನೀರವರು ಇರ್ತಾರ. ಹಾಗಾದ್ರೆ ಪಂಚಶೀಲ ತತ್ವಗಳು ನಾಮ ಸಂಸ್ಥೆಯ ತತ್ವಗಳು ಆಗಿವೆ. 1961 ನಾಮ ಸಂಸ್ಥೆಯ ಮೊದಲ ಸಭೆ ಬೆಲ್ಗ್ರೇಡ ಯುಗೋಸ್ಲೋವಿಯಾ ದೇಶದಲ್ಲಿ ಟೀಟೋ ಅಧ್ಯಕ್ಷತೆಯಲ್ಲಿ ನಡೀತು. ಬೆಲ್ಗ್ರೇಡ್ ಯುಗೋಸ್ಲೋವಿಯಾ ಟೀಟೋನ ಅಧ್ಯಕ್ಷತೆಯಲ್ಲಿ ನಡೀತು. ಹಾಗಾದರೆ ಭಾರತದಲ್ಲಿ ನಾಮ ಸಂಸ್ಥೆಯ ಸಭೆ ಯಾವಾಗ ನಡೆದದ್ರಿ? 1983. ಹಾಗಾಗಿ ಏನಂದ್ರೆ ಅವಾಗ ಯಾರ ಅಧ್ಯಕ್ಷತೆ ವಹಿಸಿಕೊಂಡಿದ್ದರು? ಪ್ರಧಾನಿ ಏನಂದ್ರೆ ಇಂದಿರಾ ಗಾಂಧಿ ಅವರ ಅಧ್ಯಕ್ಷತೆ ವಹಿಸಿಕೊಂಡಿದ್ರು. ಅದು ಎಷ್ಟನೇ ಸಭೆಯಾಗಿತ್ತು? 7. ಹಾಗಾದರೆ ನಾಮ ಸಂಸ್ಥೆ ಸಾಮಾನ್ಯವಾಗಿ ಎಷ್ಟು ವರ್ಷಕ್ಕೊಮ್ಮೆ ಸಮ್ಮೇಳನ ನಡೆಯುತ್ತದೆ? ಸಾಮಾನ್ಯವಾಗಿ 3 ನಡೀತದೆ. ಅದರ ಕೇಂದ್ರ ಸ್ಥಳ ಎಲ್ಲದ? ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇದೆ. ಕೇಂದ್ರ ಸ್ಥಳ ಜಕಾರ್ತದಾಗದ. ಮೊದಲ ಸಭೆಯಲ್ಲಿ ನಡೀತು ಅಂದ್ರೆ ಯುಗೋಸ್ಲೋವಿಯಾದ ಬೆಲ್ಗ್ರೇಡದಲ್ಲಿ ನಡೀತು. ಇಷ್ಟು ಇದಕ್ಕೆ ಪೂರಕ ಮಾಹಿತಿ ಗೊತ್ತಿರಬೇಕು. ಆಯ್ತರೆ ನೆಕ್ಸ್ಟ್, ಈಗ ಮುಂದಿಂದು ನಾಮ ಸಂಸ್ಥೆಯ ಮುಂದಿನ ನೆಕ್ಸ್ಟ್ ಸಭೆಯಲ್ಲಿ ನಡೀತದ ಅನ್ನೋದಕ್ಕೆ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ನಾಸೀರ್. ಈಜಿಪ್ತ್ ದೇಶದ ಯಾರು ಅಂದ್ರೆ ನಾಸೀರ್. ನಾಸೀರ್ ಎಷ್ಟು ಫೇಮಸ್ ಇದ್ದ ಈಜಿಪ್ತದೊಳಗ ಅಲ್ಲಿ ಅಧ್ಯಕ್ಷ ಆದಕ್ಕಂದ್ರ ನೈಲ ನದಿಗೆ ಒಂದು ಡ್ಯಾಮೇ ಕಟ್ಟ್ಯಾರ. ಆ ಡ್ಯಾಮದ ಹೆಸರು ಆಸ್ವಾನ್ ಡ್ಯಾಮ್ ಅಂತೇಳಿ. ಅದರ ಹಿಂದೆ ನೀರು ನಿಂತಿದ್ದಕ್ಕೆ ನಾಸೀರ್ ಲೇಕ್ ಅಂತೇಳಿನೇ ಹೆಸರಿಟ್ಟಾರ. ಹಾಗಾಗಿ ನಾಸೀರ ಸರೋವರ ಇರುವುದು ಎಲ್ಲಿ ಅಂದ್ರೆ ನೈಲ ನದಿಗೆ ಕಟ್ಟಲಾಗಿದ ಹಿನ್ನೀರು ರೀ ಅದು. ಆಸ್ವಾನ್ ಅಣೆಕಟ್ಟು ನೈಲ ನದಿಗೆ ಈಜಿಪ್ತದೊಳಗ, ಅದಕ್ಕೆ ಹಿಂದೆ ನೀರು ನಿಂತಿರ್ತದಲ್ಲ ಬ್ರ್ಯಾಕಿಶ್ ವಾಟರ್, ಅದಕ್ಕೆಲ್ಲ ನಾಸೀರ್ ಲೇಕ್ ಅಂತೇಳಿ ಹೆಸರಿಟ್ಟಾರ. ನೆಕ್ಸ್ಟ್ ಸರ್, ಮೂರನೇ ಕ್ವಶನ್ ಸೈನ್ಸ್ ಬತ್ತಂದ್ರೆ ಹುಡುಕ್ಯಾಬಾರ್ದು. ಹಾ, ಕೂಲ್ ಅಂಡ್ ಕಾಮ್ ಆಗಿದೆ ಸರ್. ಸಿಟ್ರಿಕ್ ಆಮ್ಲ ಎದರಾಗಿರ್ತದೆ, ಸಿಟ್ರಸ್ ಹಣ್ಣಿನಲ್ಲಿ ಇರ್ತದ. ಇದೇ ಸಿಟ್ರಸ್ ಹಣ್ಣು. ಹಾಗಾದ್ರೆ ಲ್ಯಾಕ್ಟಿಕ್ ಎಂದರೆ ಹಾಲು ಮೊಸರು. ಲ್ಯಾಕ್ಟಿಕ್ ಎಂದರೆ ಮೊಸರು. ಆಕ್ಸಾಲಿಕ್ ಆಮ್ಲ ಎನ್ನುವುದು ಮತ್ತು ಏನದರ. ಈಗ ನಮಗೊಂದ್ಸಲ ಸರ್ ನಾಲ್ಕು ಗೊತ್ತಿರ್ಬೇಕು. ಎರಡರ ಮೇಲೆ ಮುಗಿದೋತ ನೋಡಿ ಸರ್, ಇಲ್ಲಿ ಅಬ್ಸರ್ವ್ ಮಾಡಿ ನೀವು. ಒಂದರ ಮುಂದ ಸಿ ಬೇಕು, ಎರಡರ ಮುಂದ ಡಿ ಬೇಕು. ಸಿ ಡಿ ಅನ್ನೋ ಕಾಂಬಿನೇಷನ್ ಇದು ಒಂದೇ ಕೊಟ್ಟನ. ಹಾಗಾದ್ರೆ ಮೂರರ ಮುಂದ ಆಕ್ಸಾಲಿಕ್ ಆಮ್ಲ ಏನದಂದ್ರ ಬಿ. ಒಮೇಗಾ 3 ಫ್ಯಾಟಿ ಆಮ್ಲ ಕೊಬ್ಬಿನ ಆಮ್ಲಗಳು ಅಗಸಿ ಬೀಜ ಅಗಸಿ ಹಿಂಡೆ ತರ ಕದರಾಗಿರ್ತದೆ.
ಆಕ್ಸಾಲಿಕ್ ಆಮ್ಲ ಮತ್ ಎದುರಾಗಿರ್ತದ ಸರ್, ಟೊಮ್ಯಾಟೋದಾಗನು ಇರ್ತವ ಈ ಆಕ್ಸಾಲಿಕ್ ಆಸಿಡ್, ಟೊಮ್ಯಾಟೋದಾಗನು ಇರ್ತದ. ಬಾ ಟೊಮ್ಯಾಟೋ ಆಯ್ತರೆ, ಅತಿಯಾದ ಪಾಲಕ್ ಪಲ್ಲಿ, ಅತಿಯಾದ ಟೊಮ್ಯಾಟೋ ಸೇವನೆಯಿಂದ ಕಿಡ್ನಿದೊಳಗೆ ಸ್ಟೋನ್ಸ್ ಆಗ್ತವ, ಕ್ಯಾಲ್ಸಿಯಂ ಆಕ್ಸಾಲೇಟ್, ಈ ಆಕ್ಸಾಲಿಕ್ ಹೋಗಿನೇ ಆಕ್ಸಾಲೇಟ್ ಆಗ್ತದ ನೋಡ್ರಿ, ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತೇಳಿ ಅಂತೀವ್ ನಾವು. ಇನ್ನ ಮತ್ತೇನದ, ಈ ಟೊಮ್ಯಾಟೋ ಹಣ್ಣಿಗೆ ಬ್ರಿಟಿಷರ ಕಾಲದಲ್ಲಿ ಲವ್ ಆಪಲ್ ಅಂತಿದ್ರು. ಏನಂತಿದ್ರಿ ಅದಕ್ಕೆ? ಲವ್ ಆಪಲ್. ಅದರ ಹಳೆ ಹೆಸರು ಅದು ಟೊಮ್ಯಾಟೋದ್ದು ಇಲ್ಲಿ. ಇನ್ನ ಒಂದೊಂದ್ಸಲ ಬಟ್ಟೆ ತೊಳೆದು ಒಯ್ದು ಕೆಸರು ಹಿಂಗ ತಂತಿ ಮ್ಯಾಗ ಕಬ್ಬಿಣ ಮ್ಯಾಗ ಹಾಕಿಬಿಟ್ಟಿರ್ತಾವ ಗೊತ್ತಾಗಲಾರ್ದೆ, ಆ ಕಬ್ಬಿಣಕ್ಕ ಹತ್ತಿರುವ ಜಂಗ ಹೊಳ್ಳಿ ಬಟ್ಟೆಗೆ ಹತ್ತಿಬಿಡ್ತಾವ. ಬಟ್ಟೆಗೆ ಹತ್ತಿರುವ ಜಂಗು ಅಥವಾ ಕಬ್ಬಿಣದ ತುಕ್ಕಿನ ಕಲೆಗಳನ್ನು ಹೋಗಲಾಡಿಸಲು ಆಕ್ಸಾಲಿಕಾಮ್ಲನೇ ಬಳಸ್ತಾರ. ಆಕ್ಸಾಲಿಕಾಮ್ಲ ಬಟ್ಟೆಗೆ ಹತ್ತಿರುವ ಜಂಗು ಅಥವಾ ಕಬ್ಬಿಣದ ಆಕ್ಸೈಡದ ಕಲೆಗಳನ್ನು ಹೋಗಲಾಡಿಸಲು ಬಳಸುತ್ತಾರೆ. ಇದು ಹೇಳಬೇಕು ಸರ್ ತಾವು. ನೆಕ್ಸ್ಟ್ ಕ್ಲಿಯರ್ ಆಯ್ತರೆ? ಈ ಕೆಳಗಿನ ಯಾವ ಸ್ಥಳದಲ್ಲಿ 2023 ಜಿ 7 ಶೃಂಗಸಭೆ ನಡೆಯಿತು? ಹಿರೋಶಿಮಾ. ಎಲ್ಲದರಿ ಜಪಾನ್ ದೇಶ. ಒಂದಿಷ್ಟು ಬಡ 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 ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ರಿ ನೋಡೋಣ ಸರ್. ಜಿ 7 ರಾಷ್ಟ್ರಗಳ ಸಮೂಹ ಯಾವಾಗ ರಚನೆಯಾಗ್ಯದ ಅನ್ನೋದಕ್ಕೆ ಇಯರ್ ಹಾಕ್ರಿ ಪಟ್ನೆ. ಜಿ 7 ರಾಷ್ಟ್ರಗಳ ರಚನೆಯಾದ ವರ್ಷ ಯಾವಾಗ? ಜಿ 7 ರಚನೆಯಾದ ವರ್ಷ ಯಾವಾಗ? ಪಟ್ನೆ ಆಪ್ಷನ್ ಬರ್ಬೇಕ್ರಿ. ನಿಂಗಪ್ಪ ಪಟ್ನೆ ಆನ್ಸರ್ ಮಾಡ್ರಿ. ಸಿದ್ದು, ಬಸವರಾಜ್, ಕಟ್ ಆಫ್ ಎಷ್ಟು ನಿಲ್ಬಹುದು ಸರ್? ಸಚಿನ್ ಸ್ಪಷ್ಟವಾಗಿ ಹೇಳ್ರೆ 68 ಕ್ವಶನ್ ಕರೆಕ್ಟ್ ಆಗಿದ್ದು ಅಂತ ಗ್ಯಾರಂಟಿ ನೌಕರಿ. ಇದು ಪಿ ಎಸ್ ಐ ಇವತ್ತು ನಡೆದಿರುವ ಪರೀಕ್ಷೆದೊಳಗೆ 68 ಸ್ಕೋರ ಕ್ವಶನ್ ಕರೆಕ್ಟ್ ಆಗ್ಬೇಕ್ರಿ. 68 ಕ್ವಶನ್, 68 ಅರ್ಧ ಎಷ್ಟು ಅಂದ್ರೆ 34, ಎರಡು ಕೂಡ್ಸನ್ರಿ 68+34 102. ಇನ್ನು ಏನ ಒಂದು ಪೇಪರ್ ಅದಲ್ಲ ಅದಕ್ಕೊಂದು 28 130. 100% ಸ್ವಾಗತ ಫೋನ್ ಹಚ್ಬಹುದು, ಏನು ತೊಂದರೆ ಇಲ್ಲ. ಹುಡುಗನ ನೌಕರಿ ಆಗ್ಲಿಕ್ಕೆ ಅಂತ ಹೇಳಿ. 1975 ಸ್ಥಾಪನೆ ಆಗಿದೆ ಸರ್, ಕರೆಕ್ಟ್. ಜಿ 7 ಎಂಥ ರಾಷ್ಟ್ರಗಳು? ಜಿ ರಾಷ್ಟ್ರಗಳು ಎಂಥವು? ಏನು ಕೈಗಾರಿಕಾ ಅಭಿವೃದ್ಧಿ ರಾಷ್ಟ್ರಗಳು ಅಥವಾ ಬಂಡವಾಳಶಾಹಿ ರಾಷ್ಟ್ರಗಳು, ಏನು ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು? ಜಿ 7 ಯಾವ ಪ್ರಕಾರದ ರಾಷ್ಟ್ರಗಳ ಸಮೂಹವಾಗಿದೆ ಅದು ಹೇಳ್ಬೇಕ್ರಿ. ಪಟ್ 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 ಜಿ 7 ಯಾವ ಪ್ರಕಾರದ ರಾಷ್ಟ್ರಗಳ ಸಮೂಹವಾಗಿದೆ? ಈಗ ಇಲ್ಲಿ ನಾ ಮಾತಾಡ್ರೆ ಏನೇನದ ಅನ್ನೋದು ಹೇಳ್ತೇನೆ ನೋಡ. ಜಿ 7 ಇರುವಂತ ಜಗತ್ತಿನ ಅತ್ಯಂತ ಏನದಂದ್ರ ಶ್ರೀಮಂತ ಅಥವಾ ಬಂಡವಾಳಶಾಹಿ ರಾಷ್ಟ್ರಗಳದಾವ. ಯಾವ್ಯಾವ ಅದಾವ ಅದಕ್ಕೆ ಸಾವಕಾಶ ವಿಚಾರ ಮಾಡೋದು, ಏನ್ ತೊಂದರೆ ಇರಲ್ಲ. ಫಸ್ಟ್ ಕೆನಡಾ, ಅಮೇರಿಕಾ ಅದ, ಕೆನಡಾ ಅದ, ಬ್ರಿಟನ್ ಅದ, ಆಮೇಗ ಫ್ರಾನ್ಸ್ ಅದ, ಇಟ್ಲಿ ಅದ, ಜರ್ಮನಿ ಅದ. ನೆಕ್ಸ್ಟ್ ಈ ಕಡೆ ಏನಂದ್ರೆ ಏಷ್ಯಾ ಖಂಡದಿಂದ ಜಪಾನ್ ಅದ. ಹಾಗಾದರೆ ಇತ್ತೀಚೆಗೆ ಯಾರಿಗೆ ಹೊರಗಾಕ್ಯಾರ ಅಂದ್ರೆ ರಷ್ಯಾದವ್ರಿಗೆ ಹೊರಗಾಕ್ಯಾರ. ಜಿ 7 ರಾಷ್ಟ್ರಗಳ ಸಮೂಹದಲ್ಲಿ ಯಾವ್ಯಾವ ಅದಾವ ಅಂತ ಕೇಳ್ತಾರ? ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಯುಎಸ್ಎ ಅದಾವ. ಹಾಗಾದರೆ ಇತರದು ವಿಶೇಷವಾಗಿ ಏನೇನು? ಸರಿ ಹಿಂಗೆಲ್ಲ ನೆನ್ಪಿಟ್ಬೋದು, ಕೂತೇವನ್ ಕಷ್ಟ ಆಗ್ತಿರ್ತದೆ. ಅದಕ್ಕೆ ಏನಂದ್ರ ಇದಕ್ಕೆ ಡೈರೆಕ್ಟ್ ಹೇಗೆ ಇರೋದು ಮ್ಯಾಪ್ದೊಳಗೆ ಅಬ್ಸರ್ವ್ ಮಾಡ್ಬೇಕು. ಅಮೇರಿಕಾ, ಕೆನಡಾ,
ಗ್ರೇಟ್ ಬ್ರಿಟನ್, ಜರ್ಮನಿ, ಫ್ರಾನ್ಸ್, ಇಟಲಿ. ನೆಕ್ಸ್ಟ್ ಈ ಕಡೆ ಬಂದ್ರ ಎಷ್ಟು ಏಷ್ಯಾ ಖಂಡದ ರಾಷ್ಟ್ರಗಳು G7 ಸದಸ್ಯತ್ವ ಪಡೆದಿವೆ? ಒಂದೇ ಒಂದು, ಅದೇ ಯಾವುದು ಅಂದ್ರೆ ಜಪಾನ್. ಇಷ್ಟು ನಮಗ ಮೊದಲು ಇದ್ರ ಬಗ್ಗೆ ಗೊತ್ತಿರ್ಬೇಕು ಸರ್. ಇನ್ನ 2024 G7 ದ ಅಧ್ಯಕ್ಷತೆ ಯಾರು ವಹಿಸ್ಕೋತಾರ? 2023 G7 ದ ಅಧ್ಯಕ್ಷತೆ ಯಾರಿಗದ? ಇದಕ್ಕೆ ಪಟ್ನೆ ಆಪ್ಷನ್ ಇಟಲಿ ದೇಶ ಎನ್ನುವುದು ಅದರ ಅಧ್ಯಕ್ಷತೆ ವಹಿಸಿಕೊಳ್ಳುತ್ತದೆ. 2024 ಯಾರು ಇದರ ಅಧ್ಯಕ್ಷತೆ ವಹಿಸಿಕೊಳ್ಳುತ್ತಾರೆ? ಇಟಲಿ. ನೆಕ್ಸ್ಟ್ ಇದರದ ಆದ ಬಳಕ ಮತ್ತೇನೇನದ? ಇಲ್ಲೊಂದು HW ಕಾಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ. ಜಪಾನ್ ದೇಶದ ರಾಜಧಾನಿ ಯಾವುದು ಅಂದ್ರೆ ಟೋಕಿಯೋ. ಹಾಗಾದ್ರೆ ಟೋಕಿಯೋ ಎನ್ನುವುದು ಜಪಾನದ ಯಾವ ದ್ವೀಪ ರಾಷ್ಟ್ರ ದ್ವೀಪದ ನಗರವಾಗಿದೆ? ಟೋಕಿಯೋ ಯಾವ ದ್ವೀಪದಲ್ಲಿ ಇರುವ ನಗರವಾಗಿದೆ? ಇದಕ್ಕೆ ಆನ್ಸರ್ ಮಾಡಿ. ನೆಕ್ಸ್ಟ್ ಕೆಳಗಿನ ಯಾವ ಔಷಧಿಗಳನ್ನು ನಾರ್ಕೋ ಪರೀಕ್ಷೆಗಳಲ್ಲಿ ಬಳಸುತ್ತಾರೆ? ನಾರ್ಕೋಟಿಕ್ಸ್ ಅಂದ್ರೆ ಏನು? ನಾರ್ಕೋ ಟೆಸ್ಟ್ ದಾಗ ಬಳಸುವಂತ ಔಷಧಿ ಯಾವುದು ಅಂತ ಕೇಳ. ವಿಚ್ ಆಫ್ ದಿ ಫಾಲೋಯಿಂಗ್ ಡ್ರಗ್ಸ್ ಈಸ್ ಯೂಸ್ಡ್ ಇನ್ ನಾರ್ಕೋ ಟೆಸ್ಟ್? ಕರೆಕ್ಟ್ ಆಯ್ತರೆ. ಭಾರತದಲ್ಲಿ ಔಷಧಿಗಳ ಸಂಶೋಧನಾ ಕೇಂದ್ರ ದ ಡ್ರಗ್ ರಿಸರ್ಚ್ ಸೆಂಟರ್ ಎಲ್ಲದ ರಿಸರ್ಚ್ ಸೆಂಟರ್ ಅಂತ ಕೇಳ್ತಾರ? ಲಖನೌ. ನೆಕ್ರೋಟಿಕ್ಸ್ ಅಂತ ಹೇಳಿ ಬರ್ತದ ಇಲ್ಲಿ ನೋಡ್ರಿ. ಡೈರೆಕ್ಟ್ ಕ್ವಶನ್ ಬಂದಿದ್ದೇ ಅದ ನೋಡ್ರಿ UPSC. ಅಂದ್ರ ನಿಮ್ಗ ಆ ಕ್ವಶನ್ ಎಲ್ಲಿದಿಂದ ರೈಸ್ ಮಾಡಿ ತಂದಿದ್ರು ಅನ್ನೋದಕ್ಕೂ ಒಂದು ಐಡಿಯಾ ಸಿಗ್ಬೇಕು ಸರ್. ನಾರ್ಕೋ ಎನ್ನುವ ವಿಶ್ಲೇಷಣಾ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟೋಥಾಲ್ ಎಂಬ ಔಷಧಿಯನ್ನು ಆರೋಪಿಯ ದೇಹಕ್ಕೆ ಚುಚ್ಚಲಾಗುತ್ತದೆ. ಹಾಗಾದ್ರೆ ಅವರು ನಿದ್ರಾಜನಕಕ್ಕೆ ಹೋಗಿ ಕೇಸಂದ್ರ ಅವರ ಕಲ್ಪನೆಯನ್ನು ತಟಸ್ಥಗೊಳಿಸಿ ಏನೇನು ಕೇಳ್ತೇವೆ ಎಲ್ಲಕ್ಕ ಆನ್ಸರ್ ಮಾಡ್ಕೋತಾ ಹೋಗಿಬಿಡ್ತಾರೆ. ಇದನ್ನ ನಾವು ಏನದಂದ್ರ ಸೋಡಿಯಂ ಪೆಂಟೋಥಾಲ್, ಸೋಡಿಯಂ ಪೆಂಟೋಥಾಲ್ ಎನ್ನುವುದನ್ನ ಬಳಸ್ತಾರ. ಈಗ ನಮ್ದೊಂದು ಕ್ವಶನ್, ಆಹಾರ ಪದಾರ್ಥಗಳನ್ನು ಕೆಡದಂತೆ ಮಾಡಲು ಅದಕ್ಕೆ ಏನನ್ನು ಮಿಶ್ರಣ ಮಾಡುತ್ತಾರೆ, ಏನನ್ನು ಬೆರೆಸುತ್ತಾರೆ? ದ ಫುಡ್ ಪ್ರಿಸರ್ವೇಷನ್, ಆಹಾರ ಪದಾರ್ಥಗಳ ಸಂರಕ್ಷಣೆಗಾಗಿ ಏನನ್ನು ಬಳಸುತ್ತಾರೆ? ಸೋಡಿಯಂ ಬೆಂಜಾಯಿಟ್. ಏನನ್ನು ಬಳಸ್ತಾರೆ? ಸೋಡಿಯಂ ಬೆಂಜಾಯಿಟ್. ಬೆಂಜಾಯಿಟ್ ನೆಕ್ಸ್ಟ್ ಆಯ್ತರೆ. ಇನ್ನ ಏನ ಒಂದು ಏನದ, ಸೋಡಿಯಂ ಬೈಕಾರ್ಬೋನೇಟ್ ಬೇರೆ, ಸೋಡಿಯಂ ಕಾರ್ಬೋನೇಟ್ ಬೇರೆ. ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬೋನೇಟ್ ರೀ, ಅದು ಸೋಡಿಯಂ ಬೈಕಾರ್ಬೋನೇಟ್. ಹಾಗಾದ್ರೆ ಸೋಡಿಯಂ ಕಾರ್ಬೋನೇಟದ ಸೂತ್ರ ಹೇಳ್ರಿ ನನಗೆ. ಸೋಡಿಯಂ ಕಾರ್ಬೋನೇಟದ ಸೂತ್ರ, ಇದಕ್ಕ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ OH2. ಸೋಡಿಯಂ ಕಾರ್ಬೋನೇಟದ ರಾಸಾಯನಿಕ ಸೂತ್ರ ಏನು? ಎರಡಕ್ಕೂ ಕರೆಕ್ಟ್ ಗೊತ್ತಿರ್ಬೇಕು ಸರ. Na2CO3. ಯಾವಾಗಲೂ ಯಾವುದೇ ಇರಲಕ್ಕೆ ನೀವು ಕಾರ್ಬೋನೇಟ್ ಅನ್ನೋದು ವರ್ಡ್ ಬತ್ತು ಅಂದ್ರ CO3 ತಗೋಬೇಕು. Cl2 ಬತ್ತಂದ್ರೆ ಕ್ಲೋರೈಡ್, ಓ ಇತ್ತಂದ್ರೆ ಆಕ್ಸೈಡ್, O2 ಇತ್ತಂದ್ರೆ ಡೈ ಆಕ್ಸೈಡ್. ಸೋಡಿಯಂ ಅದ ಸಂಕೇತ Na, ಎರಡು ಪರಮಾಣುಗಳ ರೂಪದಲ್ಲಿ ಇರ್ತದೆ ಸೋಡಿಯಂ ಕಾರ್ಬೋನೇಟ್.
ಹಾಗಾದ್ರೆ ಸೋಡಿಯಂ ಬೈಕಾರ್ಬೋನೇಟದ ಸೂತ್ರ ಏನು? ಅದು ಬೇಕಲ್ರಿ. ಎನ್ ಎ ಎಚ್ ಸಿ ಓ ತ್ರೀ ಕಾರ್ಬೋನೇಟ್ ಅಂದ್ರೆ ಲಾಸ್ಟ್ ಏನ್ ಬೇಕು? ಎಚ್ ಬೇಕೇ ಬೇಕು. ಹಾಗಾದರೆ ಎನ್ ಎ ಎಚ್ ಸಿ ಓ ತ್ರೀ ಕಾರ್ಬೋನೇಟ್ ಅನ್ನು ಒಡಕ್ ಸಿ ಓ ತ್ರೀ ಇಲ್ಲಿ ನೋದ ಇಲ್ಲಿ ನೋದ. ಇದು ಬರೇ ಸೋಡಿಯಂ ಎನ್ ಏಟ್ ಹೋದ ಬೈ ಅಂದಕ್ರ ಎನ್ ಎ ಎಚ್ ಐತ್ರ. ನೆಕ್ಸ್ಟ್ ಕ್ವಶನ್ ನಂಬರ್ ಇತ್ತೀಚೆಗೆ ಕಾಪ್ 28 ಶೃಂಗಸಭೆ ಎಲ್ಲಿ ನಡೆಯಿತು? ಸಿಒಪಿ ಕಾಪ್ 28 ಶೃಂಗಸಭೆ ಎಲ್ಲಿ ನಡೆಯಿತು? ಇದಕ್ಕೆ ಪಟ್ನೆ ಆನ್ಸರ್ ಮಾಡಿ. ಪ್ರಚಲಿತ ಘಟನೆ ಸರಿ. ಇತ್ತೀಚೆಗೆ ಸಿಒಪಿ ಕಾಪ್ 28 ಇದು ಎದಕ್ಕೆ ಸಂಬಂಧ ಅಂದ್ರೆ ಹವಾಮಾನದ ಮುನ್ಸೂಚಕವಾಗಿ ಅಂತೇಳಿ ಹೇಳ್ತೇವೆ ನಾವು ಫಸ್ಟ್. ಇದಕ್ಕ ಈ ವಾರ್ತೋಳ ಯುನೈಟೆಡ್ ಅರಬ್ ಎಮಿರೇಟ್ಸ್ ಎಲ್ಲಿ ನಡೆದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಾಗಾದ್ರೆ ಸಿಒಪಿ ಕಾಪ್ 28 ಇದನ್ನು ಯಾರು ನಡೆಸ್ತಾರ ಅನ್ನೋದ್ರ ಬಗ್ಗೆ ಬೇಕಲ್ಲ ಫಸ್ಟ್ ಇಲ್ಲಿ ನೋಡಿ. ಯಾರು ನಡೆಸ್ತಾರ ಅಂತ ಕೇಳಿದ್ರ ಯುನೈಟೆಡ್ ಕ್ಲೈಮೆಟಿಕಲ್ ಚೇಂಜ್ ಕಾನ್ಫರೆನ್ಸ್ ಯು ಎನ್ ಎಫ್ ಸಿ ಸಿ. ದಯಮಾಡಿ ಇದನ್ನ ಕರೆಕ್ಟ್ಗಾಗಿ ನೆನಪಿಟ್ಕೋರಿ. ಯು ಎನ್ ಎಫ್ ಸಿ ಸಿ ಯುನೈಟೆಡ್ ಕ್ಲೈಮೆಟಿಕಲ್ ಚೇಂಜ್ ಕಾನ್ಫರೆನ್ಸ್. ಹಾಗಾದ್ರೆ 2023 ನವೆಂಬರ್ದಾಗ ನಡೆದ ಸರ್ ಎಲ್ಲಿ ಅಂದ್ರೆ ದುಬೈ. ಇನ್ನು ನೆಕ್ಸ್ಟ್ ಎಲ್ಲಿ ನಡೀತದ ಅಂದ್ರೆ ಬಾಕು ಎನ್ನುವ ಸ್ಥಳದಲ್ಲಿ ನಡೆಯಲಿದೆ. ಎಲ್ಲಿ ನಡೀತದ್ರಿ? ಬಾಕು. ಈ ಸದ್ಯಕ್ಕೆ ಎಲ್ಲಿ ನಡೆದದಂದ್ರೆ ದುಬೈ. ಇಷ್ಟು ನಮಗ ಕರೆಕ್ಟ್ ಗೊತ್ತಿರಬೇಕು. ಇದಕ್ಕ ದುಬೈ ಎಲ್ಲಿ ಬರ್ತಂದ್ರೆ ಯು ಎ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್. ಇದರೊಳಗೆ ಟೋಟಲ್ 7 ಸಮೂಹ ರಾಷ್ಟ್ರಗಳದಾವ. ಇದರ ರಾಜಧಾನಿ ಅಬುದಾಬಿ. ಆದ್ರೆ ಇಲ್ಲಿ ನಡೆದಿದ್ದು ದುಬೈ. 2028 ಇನ್ನು ನೆಕ್ಸ್ಟ್ ಎಲ್ಲಿ ನಡೀತದ ಅಂತ ಕೇಳಿದ್ರಲ್ಲ ಬಾಕು. ಇದು 2024 ನಡೆದ. ನೆಕ್ಸ್ಟ್ ಗಂಗಾ 101 ರಂಜಿತ್ ಡೆಕ್ಕನ್ ಇವು ಎದರ ತಳಿಯಾಗ್ಯವ ಅಂತ ಕೇಳ. ಈ ರಂಜಿತ್ ಡೆಕ್ಕನ್ನ ಮತ್ತು ಗಂಗಾ 101 ಇವು ಎದರು ಬ್ರೀಡ್ಸ್ ಅದಾವ? ಗಂಗಾ 101 ಆ್ಯಂಡ್ ರಂಜಿತ್ ಡೆಕ್ಕನ್ ಬ್ರೀಡ್ಸ್. ಆಯ್ತ್ರ. ಇವು ಇತ್ತೀಚೆಗೆ ಕಂಡು ಹಿಡಿದಿರುವ 4 ಪ್ರಮುಖ ಏನದಂದ್ರ ಮೆಕ್ಕೆಜೋಳದಲ್ಲಿ ಹೈಬ್ರಿಡ್ ಪ್ರಭೇದಗಳು ಇವೆಲ್ಲ 4 ಏನೇನದಾವ ಅಂದ್ರ 1 ಗಂಗಾ 1 ಅದ, 2 ಗಂಗಾ 101 ಅದ, ಆನಂತರ ರಂಜಿತ್ ಅದ, ಆಮೇಲೆ ಡೆಕ್ಕನ್ ಅದ. ಹಾಗಾದ್ರೆ ಮೆಕ್ಕೆಜೋಳದಲ್ಲಿ ಇರುವಂತಹ ಇವೆಲ್ಲ ತಳಿಗಳು ಟೋಟಲ್ ಎಷ್ಟದಾವ ಅಂದ್ರೆ 4. ಫಸ್ಟ್ ಗಂಗಾ 1, 2 ಗಂಗಾ 101, 3 ರಂಜಿತ್. ಇದು ಬೇರೆನೇ ಅವ್ರು ಕೂಡಿಸ್ಕೊಡ್ಬಾರ್ದ್ರೆ ಹೆಂಗ? ಆ ನಂತರ ಡೆಕ್ಕನ್ ಎಲ್ಲ ಬೇರೆ ಬೇರೆ ಇಲ್ಲಿ ನಡು ಕಾಮ ಬೇಕು ಎಲ್ರಿ. ಹಾಗಾದ್ರೆ ಇವೆಲ್ಲ ಎದರ ತಳಿಗಳದಾವ ಅಂದ್ರೆ ಇವೆಲ್ಲ ಮೇಜ್. ಮೇಜ್ ಅಂದ್ರೆ ಏನಂದ್ರೆ ಮೆಕ್ಕೆಜೋಳದ ತಳಿಗಳು. ಯಾಕ ಇದಕ್ಕ ಇತ್ತೀಚೆಗೆ ಏನದಂದ್ರೆ ವಿಶೇಷ ಇದು ನೋಡಿ ಸರ್. ಇದು ಕಂಡು ಹಿಡಿದಿದ್ರು ಯಾವಾಗ್ರಿ? 1961 ಅದು ಏನ್ರಿ ಮೆಕ್ಕೆಜೋಳದಲ್ಲಿ ಇವೆಲ್ಲ ಏನಂದ್ರ ಕ್ರಾಸ್ ತಳಿಗಳು ಅದಾವ್ರಿ. ಹಾಗಾದ್ರೆ ಮೆಕ್ಕೆಜೋಳದ ಬಗ್ಗೆ ಒಂದು ವರ್ಡ್ ಕೇಳ್ತಾರ ಮತ್ತ
ನೆಗೆಯುವ ವಂಶವಾಹಿನಿಗಳು ದ ಜಂಪಿಂಗ್ ಜೀನ್ಸ್ ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೆಕ್ಕೆಜೋಳದಾಗ. ಹಾಗಾದರೆ ನೆಗೆಯುವ ವಂಶವಾಹಿನಿಗಳು ಕಂಡು ಬರುವುದು ಎಲ್ಲಿ ಅಂತ ಕೇಳ್ತಾರ. ವಂಶವಾಹಿನಿ ಅಥವಾ ಜಂಪಿಂಗ್ ಜೀನ್ಸ್ಗಳು ಎಲ್ಲಿ ಅದಾವ ಅಂತ ಕೇಳಿದ್ರೆ ಮೆಕ್ಕೆಜೋಳದಾಗ ಹೇಳ್ಬೇಕು. ಇತ್ತೀಚೆಗೆ ಮೆಕ್ಕೆಜೋಳದಲ್ಲಿ ಏನದಂದ್ರ ಇಥೆನಾಲ್ ಉತ್ಪಾದನೆ ಮಾಡಕತ್ತಾರ. ಇದೇ ಇಥೆನಾಲನೇ ಹೋಯ್ದ ಕೇಸ್ ಅಂದ್ರೆ ಬೆಂಗಳೂರಿನೊಳಗೆ ಬಿ ಎಂ ಟಿ ಸಿ ಬಸ್ಗಳಿಗೆ ಇಂಧನವಾಗಿ ಬಳಸಲ್ಕತ್ತಾರ. ಹೊಗೆ ರಹಿತ ಇಂಧನ ಅಂದ್ರೆ ಮಾಲಿನ್ಯ ರಹಿತ ಇಂಧನ ಇದು, ಪೊಲ್ಯೂಷನ್ ಆಗಲ್ಲ. ಇದು ಹೇಳಬೇಕು. ಇನ್ನ ಜಂಪಿಂಗ್ ಜೀನ್ಸ್ ಕಂಡು ಹಿಡಿದವರು ಯಾರು? ಹೂ ವಾಸ್ ದಿ ಫೌಂಡರ್ ಆಫ್ ಜಂಪಿಂಗ್ ಜೀನ್ಸ್ ಕಂಡು ಹಿಡಿದವರು ಯಾರು? ಕಮೆಂಟ್ಸ್ ಬಾಕ್ಸ್ ನ ಪಟ್ಟಣೆ ಆನ್ಸರ್ ಮಾಡಿ. ನೆಗೆಯುವ ವಂಶವಾಹಿನಿಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಮೆಕ್ಕೆಜೋಳದಲ್ಲಿರಿ. ಆದರೆ ಮೆಕ್ಕೆಜೋಳದಲ್ಲಿ ಜಂಪಿಂಗ್ ಜೀನ್ಸ್ ಕಂಡಿಡಿದವರು ಯಾರು? ಹೂ ವಾಸ್ ದಿ ಫೌಂಡರ್ ಆಫ್ ಜಂಪಿಂಗ್ ಜೀನ್ಸ್? Who was the founder of jumping jeans? Hell sir. Question. ಐತ್ರೆ ಆನ್ಸರ್ ಹಾಕಿದ್ರೆ ಇಲ್ಲ. ಮ್ಯಾಕ್ ಬಾರ್ಬರ್ ಅಂಡ್ ಮ್ಯಾಕ್ ಕ್ಲಿಂಟಾಕ್ 100% ಕರೆಕ್ಟ್. ಬಾರ್ಬರ್ ಮತ್ತು ಮ್ಯಾಕ್ ಕ್ಲಿಂಟಾಕ್ ಇಬ್ರು ಕೂಡಿ ಕಂಡಿಡ್ದಾರೆ ಇದು. ಬಾರ್ಬರ್ ಅಂಡ್ ಮ್ಯಾಕ್ ಕ್ಲಿಂಟಾಕ್ ನೆಕ್ಸ್ಟ್. ಇದು ಆದ ಬಳಿಕ ಯಾವ ಶ್ರೇಣಿಯು ರೇಡಿಯಲ್ ವಿವಿಧ ಡ್ರೈನೇಜ್ ಪ್ಯಾಟರ್ನ್ ಹೊಂದಿದೆ? ಈ ಕೆಳಗಿನ ಯಾವ ಬೆಟ್ಟ ಅಥವಾ ಶ್ರೇಣಿಯು ರೇಡಿಯಲ್ ವಿಧದ ಡ್ರೈನೇಜ್ ಪ್ಯಾಟರ್ನ್ ಹೊಂದಿದೆ? ಡ್ರೈನೇಜ್ ಅಂದ್ರೆ ಏನಂದ್ರೆ ನೀರು ಹರ್ಕೊಂಡು ಹೋಗುವಂತ ವಿಧಾನಗಳನ್ನು ಯಾವ್ದು ಹೊಂದ್ಯದ? ವಿಚ್ ಆಫ್ ದಿ ಫಾಲೋಯಿಂಗ್ ರೇಂಜ್ ಡೆಫಿಸ್ ಡಿಫೆಕ್ಟ್ ರೇಡಿಯಲ್? ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದು ಏನೇನದ ನೋಡ್ತು. ಅಮರಕಂಟಕ ಶ್ರೇಣಿಯಿಂದ ಹುಟ್ಟುವ ನದಿಗಳು ರೇಡಿಯಲ್ ಒಳಚರಂಡಿ ಮಾದರಿಯನ್ನು ಹೊಂದಿವೆ ಐತ್ರೆ. ಹಾಗಾದ್ರೆ ಅಮರಕಂಟಕ ಎನ್ನುವ ಬೆಟ್ಟಗಳು ಎಲ್ಲದಾವ? ಫಸ್ಟ್ ಮಧ್ಯಪ್ರದೇಶ. ಇನ್ನ ಅಮರಕಂಟಕ ಬೆಟ್ಟಗಳಲ್ಲಿ ಹುಟ್ಟುವ ಪ್ರಮುಖ ನದಿಗಳು ಯಾವ್ಯಾವ ಅದಾವ ವಿಶೇಷವಾಗಿ ಅಂದ್ರೆ ಆ ಏರಿಯಾದಲ್ಲಿ ಕಂಪ್ಲೀಟ್? ಅಮರಕಂಟಕ ಬೆಟ್ಟಗಳು ಏನದಂದ್ರ ಡ್ಯಾಶ್ ಪರ್ವತ ಶ್ರೇಣಿಯ ಒಂದು ಭಾಗವಾಗಿದೆ. ಯಾವ ಪರ್ವತ ಶ್ರೇಣಿಯ ಭಾಗವಾಗಿದೆ ಪಟ್ಟಣೆ ಆನ್ಸರ್ ಮಾಡಬೇಕು. ಇದು ವಾದ. ಇನ್ನ ಅಮರಕಂಟಕ ಬೆಟ್ಟಗಳಲ್ಲಿ ಹುಟ್ಟುವ ಪ್ರಮುಖ ನದಿಗಳಲ್ಲಿ ಒಂದು ಯಾವ ತೋತಿವಿ ಅಂದ್ರೆ ನರ್ಮದಾ ತೋತಿವಿ. ನಾವು ನರ್ಮದಾ ನದಿ ಭಾರತದಲ್ಲಿ ಪಶ್ಚಿಮಕ್ಕೆ ಹರಿಯುವ ಉದ್ದವಾದ ಮತ್ತು ದೊಡ್ಡದಾದ ನದಿಯಾಗಿದೆ. ದ ಲಾಂಗೆಸ್ಟ್ ವೆಸ್ಟ್ ಫ್ಲೋವಿಂಗ್ ರಿವರ್ ಆಫ್ ಇಂಡಿಯಾ ಯಾವುದು ಅಂದ್ರೆ ನರ್ಮದಾ. ನರ್ಮದಾ ಎನ್ನುವುದು ರೇಡಿಯಲ್ಲ ವಿಧದ ಡ್ರೈನೇಜ್ ಪ್ಯಾಟರ್ನ್ ಅಂದ್ರೆ ನೀರ್ ಹರ್ಕೊಂಡು ಹೋಗೋದ್ರಿ. ಹಾಗಾದ್ರೆ ಇದು ಏನದಂದ್ರ ಸತ್ಪುರ ವಿಂಧ್ಯ ಅಜಂತ ಸತ್ಪುರ ವಿಂಧ್ಯ
ಸತ್ಪುರ ವಿಂಧ್ಯದ ನಡುವರ್ಕ ಸೀಳು ಕಣಿವೆಯ ಮೂಲಕ ಹರಿಯುವುದೇ ನರ್ಮದಾ. ಇನ್ನ ಇದರ ಮಧ್ಯದಲ್ಲಿ ಹರಿಯುವುದು ಯಾವುದು ಅಂದ್ರೆ ತಪತಿ ನದಿ. ಇವೆರಡು ಕರೆಕ್ಟ. ಇನ್ನ ನೀಲಗಿರಿ ಬೆಟ್ಟಗಳು ಇವು ಎಲ್ಲದಾವ? ಇವು ತಮಿಳುನಾಡು, ಕರ್ನಾಟಕ ಮತ್ತು ಕೇರಳದ ನಡುವರ್ಕ ಹಂಚಿಕೆಯಾಗಿವೆ. ಒಂದು ಹೇಳಬಾರದು. ಸಹ್ಯಾದ್ರಿ ಬೆಟ್ಟಗಳಿಗೆ ಇನ್ನೊಂದು ಹೆಸರು ಏನು? ಪಶ್ಚಿಮ ಘಟ್ಟಗಳು ಅಂತಾರೆ, ವೆಸ್ಟರ್ನ್ ಗಾರ್ಡ್ಸ್. ಕ್ಯೂಮಾವು ಬೆಟ್ಟಗಳು ಅವು ಬೇಕಾಗಲ್ಲ. ಇವು ಇಷ್ಟು ಮೊದಲು ಕಾನ್ಸೆಪ್ಟ್ ಬೇಕು. ಕರೆಕ್ಟ್ ಆಯ್ತರೆ ನೆಕ್ಸ್ಟ್ ಕ್ವಶನ್. ಸರ್, ಇದು ನಾ ಇಲ್ಲಿ ನಿಮ್ಗೊಂದು ಐಡಿಯಾ ಏನಂದ್ರೆ, ಪ್ರತಿಯೊಂದು ಪ್ರೀವಿಯಸ್ ಕ್ವಶನ್ ಸೆಂಟ್ರಲ್ ಗೌರ್ಮೆಂಟ್ ಅದೇ ಬಂದವ. ನಂಗ್ರಿ ಇದು ಟೈಪ್ ಮಾಡಿ ನೋಡೋದ್ರ ಉದ್ದೇಶ ಏನು ಅಂದ್ರೆ, ಆಲ್ರೆಡಿ ಕಂಪ್ಲೀಟ್ ಈವನ್ ಮೆಂಟಲ್ ಅಬಿಲಿಟಿ ಸಹಿತಕ್ಕೆ ಆಸ್ ಇಟ್ ಇಸ್ ಪ್ರೀವಿಯಸ್ ಕ್ವಶನ್ ತಂದು ಇಡ್ತಾನ. ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ಸ್ ಅದಾವ್ರಿ ಎಲ್ಲವೂ. ಹಾಗಾಗಿ ನಿಮ್ಗೊಂದು ಅದಕ್ಕೊಂದು ಅದಕ್ಕೆ ಏನು ಅಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಪೇಪರ್ ಜಾಸ್ತಿ ರೆಫರ್ ಮಾಡ್ರಿ. ಏನ್ ನೆಕ್ಸ್ಟ್ ಕ್ವಶನ್ ನಂಬರ್ 9. ವಿಕ್ರಮ್ ಸಾರಾಬಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕೊಂಡೊಯ್ಯಬಹುದಾದ ತುರ್ತು ಚಿಕಿತ್ಸೆಯ ವೆಂಟಿಲೇಟರ್ ಯಾವುದು? ಇಲ್ಲಿ ಕೇಳಿದ ಕ್ವಶನ್. ಹಾಗಾದರೆ ಎಮರ್ಜೆನ್ಸಿ ವೆಂಟಿಲೇಟರ್ ಡೆವಲಪ್ಡ್ ಬೈ ವಿಕ್ರಮ್ ಸಾರಾಬಾಯಿ. ಅವಾಗಿನ ಕಾಲದೊಳಗೆ ಅಂದ್ರೆ ಇಸ್ರೋ ವಿಕ್ರಮ್ ಸಾರಾಬಾಯಿ ಎನ್ನುವ ಸಂಸ್ಥೆ ಏನಂದ್ರೆ ಅಭಿವೃದ್ಧಿಪಡಿಸಿದ ವೆಂಟಿಲೇಟರ್ಗಳ ಮಾದರಿ ಯಾವುದು? ಎಮರ್ಜೆನ್ಸಿ ಸಲುವಾಗಿ ಅಂದ್ರೆ ಒಟ್ಟು ಮೂರನ್ನು ಅಭಿವೃದ್ಧಿಪಡಿಸದತ್ತ. ಮೂರು ಪ್ರಕಾರದಲ್ಲಿ ವೆಂಟಿಲೇಟರ್ಗಳನ್ನು ಅಭಿವೃದ್ಧಿಪಡಿಸಿದೆ. ಇಲ್ಲದ ನೋಡ್ರಿ, ಇದಕ್ಕ ನೀವು ಆನ್ಸರ್ ಮಾಡ್ರಿ. ಟೋಟಲ್ ಮೂರು ಪ್ರಕಾರದ ವೆಂಟಿಲೇಟರ್ಗಳು, ಪ್ರೇಣ ವಾಯು ಸ್ವಾಸ್ಥ. ಇವು ಯಾರು ಅದಾವ ಅಂದ್ರೆ ಇಸ್ರೋ ಆಯ್ತಿದು. ಇಲ್ಲಿ ಪ್ರೇಣ ಅದು ಎಲ್ಲರಿದು. ವಿಕ್ರಮ್ ಸಾರಾಬಾಯಿ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಇದರ ಯಾವುದು ಅಂತ ಕೇಳ. ಪ್ರಾಣ ಅವೇ ಮೂರು ಅದಾವ ನೋಡ್ರಿ ಸರ್. ಇದಕ್ಕೆ ಆನ್ಸರ್ ಏನ್ ಹೇಳ್ರಿ ಅಂದ್ರೆ ಮೂರು. ಒಂದು ಪ್ರಾಣ ಅಂತೇಳಿ ಒಂದದಲ್ಲ, ಅದನ್ನೇ ಏನದಂದ್ರ ಪ್ರೇಣ ಒಂದು, ವಾಯು ಎರಡು, ಸ್ವಾಸ್ಥ ಎನ್ನುವುದು ಮೂರು. ಇದು ಪ್ರಚಲಿತ ಘಟನೆ ಸರ್. ಆದ್ರೆ ಇದು 2021 ಸರ್. ಪ್ರೇಣ ವಾಯು ಸ್ವಾಸ್ಥ ಅಥವಾ ಪ್ರಾಣ ವಾಯು? ಪ್ರಾಣ ವಾಯು ಸಂಸ್ಕೃತವಾದ ಸ್ವಾಸ್ಥ ಉಸಿರಾಟ ಸ್ವಾಸ್ಥ. ಇವು ಮೂರು ಏನದು ಡೆವಲಪ್ ಆಯ್ತು. ಕರೆಕ್ಟ್ ಆಯ್ತು ಸರ. ಕ್ವಶನ್ ನಂಬರ್ 10. ಈ ಕೆಳಗಿನ ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್? ಆಲ್ರೆಡಿ ಯು ಪಿ ಎಸ್ ಸಿ ಪ್ರೀವಿಯಸ್ ಕ್ವಶನ್ ಸರ್ ಇದು. ಹಾಗಾಗಿ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎನ್ನುವುದನ್ನ ಯಾರು ಬಿಡುಗಡೆ ಮಾಡುತ್ತಾರೆ? ಪಟ್ನೆ ಆನ್ಸರ್ ಮಾಡಿ. ವರ್ಲ್ಡ್ ಔಟ್ಲುಕ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಎನ್ನುವುದನ್ನ ಯಾರು ಬಿಡುಗಡೆ ಮಾಡುತ್ತಾರೆ?
ನೋಡಿ ಯು ಪಿ ಎಸ್ ಸಿ ಕ್ವಶನ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF. ಇಲ್ಲಿ ಎರಡು ವಿಚಾರಗಳನ್ನು ತೋಳ ಏನೇನದಾವ ಅಂದ್ರ, ಬ್ರೇಟನ್ ವುಡ್ಸ್ ಅಂತ ಹೇಳಿ ಒಬ್ಬ ಅರ್ಥಶಾಸ್ತ್ರಜ್ಞ ಇರ್ತಾನ, ಬ್ರೇಟನ್ ವುಡ್ಸ್ ಇವ ಅರ್ಥಶಾಸ್ತ್ರಜ್ಞ. ಇವನ ಸಲಹೆ ಮೇರೆಗೆ ಎರಡು ಪ್ರಮುಖ ಹಣಕಾಸು ಸಂಸ್ಥೆಗಳು ಸ್ಥಾಪನೆ ಆಗ್ತಾವ. ಬ್ರೇಟನ್ ವುಡ್ಸನ ಅವಳಿಗಳು ಎಂದರೆ ಯಾವುವು ಹೇಳದ್ರಂದ್ರ, ಒಂದು IMF ಇಂಟರ್ನ್ಯಾಷನಲ್ ಮಾನಿಟರಿ, ಏನಂದ್ರ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಎರಡನೇದು IBRD, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಇದಕ್ಕ ವರ್ಲ್ಡ್ ಬ್ಯಾಂಕ್ ಅಂತಾರ, ವಿಶ್ವ ಬ್ಯಾಂಕ್. ಈ ಎರಡೂ ಸಂಸ್ಥೆಗಳು ಎಲ್ಲರೆ ಅದಾವ ಅಂತ ಕೇಳಿದ್ರ, ಎರಡೂ ವಾಷಿಂಗ್ಟನ್ DC ದೊಳಗೆ ಅದಾವ. ಜಗತ್ತಿನ ಹಣಕಾಸು ಕಾವಲುಗಾರ, ವಾಚ್ ಡಾಗ್ ಆಫ್ ದಿ ವರ್ಲ್ಡ್ ಫೈನಾನ್ಸ್ ಸಿಸ್ಟಮ್ IMF. ಇಷ್ಟು ಇವ್ರ ಬಗ್ಗೆ ನೆನಪಿರಲಿ. ಅಂದ್ರ ಪ್ರತಿ ವರ್ಷ ಏನಂದ್ರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಇದನ್ನು ಪ್ರೀವಿಯಸ್ ಕ್ವಶನ್ ಅದ ಸರ್. ನೆಕ್ಸ್ಟ್, ಕರ್ನಾಟಕ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ತಡೆ ಹಿಡಿಯಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? ಇತ್ತೀಚೆಗೆ ಪಟ್ನೆ ಹೆಲ್ಸ್ ಕರ್ನಾಟಕದ ಅರಣ್ಯ ಇಲಾಖೆಯು ಭಾರತದ ವನ್ಯಜೀವಿ ಟ್ರಸ್ಟ್ದೊಂದಿಗೆ ಸಂಬಂಧಿಸಿದ ಏನದಂದ್ರ ಅರಣ್ಯ ಜೀವಿಗಳಿಗೆ ಸಂಬಂಧಿಸಿದ ಅಪರಾಧಗಳನ್ನು ಗಮನಿಸಲು ಜಾರಿಗೆ ತಂದ ವ್ಯವಸ್ಥೆ ಯಾವುದು? SEWK ಕರ್ನಾಟಕ ಇಂಡಿಯನ್ ಎಕ್ಸ್ಪ್ರೆಸ್ ಬಂದ್ರು. ಕರ್ನಾಟಕ ಅರಣ್ಯ ಇಲಾಖೆಯು ವನ್ಯಜೀವಿ ಮತ್ತು ಅದರ ಶಂಕಿತ ಪ್ರಾಣಿಗಳ ಹತ್ಯೆಯನ್ನು ತಡೆಯಿಸಲು 2023 ಅಕ್ಟೋಬರ್ ದಿನದಲ್ಲಿ SEWK ಎನ್ನುವುದು ಇದಕ್ಕೆ ಟಿಕ್ ಹಾಕ. ಈಗಲ್ ಅಂದ್ರೆ ಏನು? ಹದ್ದು. ಓಲ್ ಅಂದ್ರೆ ಏನು? ಗೂಬೆ. ಅವಕ್ಕ ಹೆಸರುಗಳು ಕೊಟ್ಟಿದ್ದು. ಇಲ್ಲೊಂಚೂರು ಅಬ್ಸರ್ವೇಷನ್ ಮಾಡಿ, ಪರಿಸರ ಮಾಲಿನ್ಯ ನಿಯಂತ್ರಣಗೊಳಿಸಲು ಭಾರತದಲ್ಲಿ ಶೇಕಡ 33.33% ಅರಣ್ಯ ಇರಬೇಕು. ಹಾಗಾದ್ರೆ ಅರಣ್ಯದಲ್ಲಿ ಮಾಲಿನ್ಯ ಉಂಟಾಗಿದೆ ಅಂತ ಹೇಳಿ ನಾವು ಒಂದು ಪ್ರದೇಶದಲ್ಲಿ ಅರಣ್ಯದ ಪ್ರಮಾಣ ಕಡಿಮೆ ಆಗ್ಲಿಕ್ಕತ್ತದ ಅಂದಕ್ರ, ಅಥವಾ ಗಿಡ ಕಟ್ ಮಾಡ್ಲಿಕ್ಕತ್ರ ಅಂದ್ರ ಡಿಫಾರೆಸ್ಟೇಷನ್ ಅಂತೀವಿ. ಗಿಡ ಹಚ್ಚಲಿಕ್ಕತ್ರ ಅಫಾರೆಸ್ಟೇಷನ್ ಅಂತೀವಿ. ಗಿಡ ಹಚ್ಚಿದ್ರ ಅಫಾರೆಸ್ಟೇಷನ್, ಗಿಡ ಕಟ್ ಮಾಡಿದ್ರೆ ಡಿಫಾರೆಸ್ಟೇಷನ್. ಇನ್ನ ಭಾರತದಲ್ಲಿ ಚಿಪ್ಪು ಅಪ್ಪಿಕೋ ಇವೆಲ್ಲ ಪ್ರಮುಖವಾಗಿ ಪರಿಸರ ಸಂರಕ್ಷಣೆಗಾಗಿ ನಡೆದಂತದ್ದು. ಅದೇ ರೀತಿಯಾಗಿ ರಾಜಸ್ಥಾನದಾಗ ಬಿಷ್ಣುಯಿ ಚಳುವಳಿ ಅಂತೇಳಿನೂ ಫೇಮಸ್ ನಡೆದ ಸರ್. ಇನ್ನ ಏನೋ ಏನು ವಿಶೇಷತೆ ಅಂದ್ರೆ, ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂದ್ರೆ ಮಧ್ಯಪ್ರದೇಶ. ಕರ್ನಾಟಕ ಭಾರತದಲ್ಲಿ ಕಡಿಮೆ ಅರಣ್ಯ ಹರಿಯಾಣ, ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಉತ್ತರ ಕನ್ನಡ, ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ವಿಜಯಪುರ. ಭಾರತದಲ್ಲಿ ಯಾವ ರಾಜ್ಯವು ಶೇಕಡ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಇದು ಕಾಮೆಂಟ್ಸ್ ಬಾಕ್ಸ್ ನಾಗ. ಭಾರತದಲ್ಲಿ ಶೇಕಡ ಅತಿ ಹೆಚ್ಚು ಅರಣ್ಯ ಪ್ರದೇಶ, ವಿಚ್ ಆಫ್ ದಿ ಇಂಡಿಯನ್ ಸ್ಟೇಟ್ಸ್ ಹ್ಯಾವ್ ಹೈಯೆಸ್ಟ್ ಪರ್ಸೆಂಟೇಜ್ ಆಫ್ ದಿ ಫಾರೆಸ್ಟ್ ಏರಿಯಾ? ಶೇಕಡ ಅದ್ರೊಳಗೆ ಹೇಳ್ಬೇಕ್ರಿ.
ನೆಕ್ಸ್ಟ್ 16ನೇ ಹಣಕಾಸು ಆಯೋಗ ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಫಸ್ಟ್ ಇಲ್ಲಿ ಇದನ್ನ ಇಷ್ಟು ಆಲೋಚನೆ ಮಾಡ್ತಾರೆ. ಹಣಕಾಸು ಆಯೋಗದ ಅವಧಿ ಎಷ್ಟು ವರ್ಷಕ್ಕೊಮ್ಮೆ ಇರ್ತದೆ ಅಂದ್ರೆ 5 ವರ್ಷಕ್ಕೊಮ್ಮೆ. ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗಗಳ ನೇಮಕ. ಹಣಕಾಸು ಆಯೋಗ ನೇಮಕ ಮಾಡುವವರು ಭಾರತದ ರಾಷ್ಟ್ರಪತಿಗಳು. ಹಾಗಾದರೆ ಸಂವಿಧಾನದ ಯಾವ ವಿಧಿಯ ಮೂಲಕ ಫೈನಾನ್ಸ್ ಕಮಿಷನ್ ನೇಮಕ ಮಾಡಲಾಗುತ್ತದೆ? ಪ್ರಶ್ನೆ ಆನ್ಸರ್ ಮಾಡಿ. ನಾನು ಬರೀ ಪಾಸ್ ಹೇಳಬೇಕು. ಹಣಕಾಸು ಆಯೋಗದ ತೇಜಸ್ಕರಾಜಿಗಿ ತಪ್ಪಾಗ್ಯದರಿ, ಅರುಣಾಚಲ ಪ್ರದೇಶ ಇಲ್ಲ ಸರ್, ಈಗ ಚೇಂಜಸ್ ಆಗ್ಯದರಿ. ಮಿಜೋರಾಮ್ ರೀ ಸದ್ ಪ್ರೆಸೆಂಟ್ ಶೇಕಡ ಅತಿ ಹೆಚ್ಚು ಅರಣ್ಯ ಪ್ರದೇಶ ಮಿಜೋರಾಮ್ ರೀ. ಹಾ, ಈಗ ನಾ ಕೇಳ್ತೀನಿ ಸರ್, ನಾ ಕೇಳ್ಕಾಣ ಸರ್ ಪ್ಲೀಸ್. ಏನದಂದ್ರ ಹಣಕಾಸು ಆಯೋಗದ ರಚನೆ ಎಷ್ಟು ವರ್ಷಕ್ಕೊಮ್ಮೆ, ಅಥವಾ ಫೈನಾನ್ಸ್ ಕಮಿಷನ್ 5 ವರ್ಷಕ್ಕೊಮ್ಮೆ. ಹಣಕಾಸು ಆಯೋಗ ಯಾವ ವಿಧಿಯ ಮೂಲಕ ರಚನೆಯಾಗುತ್ತದೆ? ಸಂವಿಧಾನದ ವಿಧಿ 280 ಮೂಲಕ. ಏನ್ ಕೆಲಸ ಮಾಡ್ತದೆ ಇದು? ಕೇಂದ್ರದಲ್ಲಿ ಸಂಗ್ರಹಣೆಗೊಂಡಿರುವ ತೆರಿಗೆ ಹಣವನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಹಂಚಿಕೆ ಮಾಡುತ್ತದೆ, ವರದಿ ಕೊಡ್ತದೆ. ಅವರಿಗೆ ಇಟ್ಕೊಡ್ರಿ, ಇವರಿಗೆ ಇಟ್ಕೊಡಿರ್ತೇವೆ ಹಣಕಾಸಿನ ಹಂಚಿಕೆ ಮಾಡಲು. ಹಾಗಾದರೆ ಕೇಂದ್ರ ಹಣಕಾಸು ಆಯೋಗದಲ್ಲಿ ಎಷ್ಟು ವರ್ಷಕ್ಕೊಮ್ಮೆ? 5 ವರ್ಷಕ್ಕೊಮ್ಮೆ. ಟೋಟಲ್ ಎಷ್ಟು ಮಂದಿ ಇರ್ತಾರ? 5 ಮಂದಿ. ಅಧ್ಯಕ್ಷ ಪ್ಲಸ್ 4, ಟೋಟಲ್ 5 ಮಂದಿ. 5 ವರ್ಷ ರಾಷ್ಟ್ರಪತಿ ಅಪಾಯಿಂಟ್. ವಿಧಿ 280. ಮೊದಲ ಹಣಕಾಸು ಆಯೋಗದ ಚೇರ್ಮನ್ ಕೆ ಸಿ ನಿಯೋಗಿ. ಈ ಸದ್ಯಕ್ಕೆ ಯಾರದಾರ ಪ್ರೆಸೆಂಟ್ ಅನ್ನೋದು ಬೇಕು ನಮಗ್. ಎನ್ ಕೆ ಸಿಂಗ್. ಈ ಸದ್ಯ ಏನಂದ್ರ ಅಧ್ಯಕ್ಷರು ಯಾರು ಅಂದ್ರೆ ಎನ್ ಕೆ ಸಿಂಗ್. ಹೌದು, ಎನ್ ಕೆ ಸಿಂಗ್ ಸರ್. ಈ ಸದ್ಯ ಯಾರದಾರ ಪ್ರೆಸೆಂಟ್? ಇತ್ತೀಚೆಗೆ ನೇಮಕಗೊಂಡವರು. ಹಾ, 1 ನಿಮಿಷ ರೀ. ಅರವಿಂದ್ ಪನಗಾರಿಯ. ಅರವಿಂದ್ ಪನಗಾರಿಯ ಈ ಸದ್ಯಕ್ಕೆ 16ನೇದವರು. ಹಾಗಾದರೆ 16ನೇದವರು ಅರವಿಂದ್ ಪನಗಾರಿಯ. ಇವರ ರಿಪೋರ್ಟ್ 2026-31. 5 ವರ್ಷ ಆಗ್ತದಿಲ್ಲ ನೋಡ್ರಿ ಸರ್. ಮತ್ತೆ 23ಕ್ಕೆ ಅಪಾಯಿಂಟ್ ಆಗೋಣ? ಅಪಾಯಿಂಟ್ ಆಗೋದಲ್ಲ, ವರದಿ ಕೊಡೋದು ಇಂಪಾರ್ಟೆಂಟ್ ಸರ್. ಕೇಂದ್ರ ಹಣಕಾಸು ಆಯೋಗ ಇದು ಸಂವಿಧಾನಬದ್ಧ ಸಂಸ್ಥೆಯಾಗಿದೆ. ಫಸ್ಟ್ ಎಷ್ಟು ಮಂದಿ ಇರ್ತಾರ? 1 + 4 = 5. 1 ಅಂದ್ರೆ ಯಾರು? ಅಧ್ಯಕ್ಷ ಪ್ಲಸ್ 4 ಜನ ಸದಸ್ಯರು. ಅವಧಿ 5 ವರ್ಷವಾಗಿರುತ್ತದೆ. ಯಾರ ಅಪಾಯಿಂಟ್ ಮಾಡ್ತಾರ? ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವರದಿ ಯಾರಿಗೆ ಕೊಡ್ಬೇಕು? ಅವರಿಗೆ ಕೊಡಬೇಕು, ರಾಷ್ಟ್ರಪತಿಗೆ. ಎದರ ಬಗ್ಗೆ ವರದಿ ಕೊಡಬೇಕು? ಕೇಂದ್ರ ಮತ್ತು ರಾಜ್ಯಗಳ ನಡುವರ್ಕ ಹಣಕಾಸಿನ ಹಂಚಿಕೆಯ ವಿಷಯದ ಕುರಿತು ವರದಿ ಕೊಡ್ತಾರೆ. ಇನ್ನ ಆ ವರದಿ ರಾಷ್ಟ್ರಪತಿ ಕೊಡ್ಬೇಕು. ರಾಷ್ಟ್ರಪತಿ ಯಾರಿಗೆ ಕೊಡ್ತಾರ? ಹಣಕಾಸು ಸಚಿವರಿಗೆ ಕೊಡ್ತಾರ. ಹಣಕಾಸು ಸಚಿವರು ಏನ್ ಮಾಡ್ತಾರ? ಸಂಸತ್ತಿನಲ್ಲಿ ಅಧಿವೇಶನ ನಡೆದಕ್ಕರ ಮಂಡನೆ ಮಾಡುತ್ತಾರೆ. ಸಭೆ ನಡೆಸಿ ಮಂಡನೆ ಮಾಡುತ್ತಾರೆ. ಅದರ ಬಗ್ಗೆ ಚರ್ಚೆ ನಡೀತಾವ ಆಡಳಿತ ಪಕ್ಷ ವಿರೋಧ ಪಕ್ಷಗಳ ಮೂಲಕ. ಮೊದಲ ಹಣಕಾಸು ಆಯೋಗ ಕೆ ಸಿ ನಿಯೋಗಿ ಈ ಸದ್ದಪ್ಪನಗಾರಿಯ ಅವರ ಆಡಳಿತದ ಅವಧಿ ವರದಿ ಕೊಡಬೇಕಾಗಿದ್ದು 2026-31. ಇದು ಇಷ್ಟು ಗೊತ್ತಿರಬೇಕು ನಾವು. ಕರೆಕ್ಟ್ ಆಯ್ತರೆ 2026 ಸ್ಟಾರ್ಟ್ ಆಯ್ತಂದ್ರೆ 2031. ಇನ್ನುವ ಥೈಲ್ಯಾಂಡ್ ಅತಿಥೇಯ ರಾಷ್ಟ್ರವಾಗಿದ್ದ ಕಿಂಗ್ಸ್ ಕಪ್ 2000. ಈ ಸಲ ನೋಡ್ರಿ ಸ್ಪೋರ್ಟ್ಸ್ ಫೋಕಸ್ ಮಾಡಿಬಿಟ್ಟ ನೋಡ್ ಸರ್. ಕಿಂಗ್ಸ್ ಕಪ್ 2023 ಫುಟ್ಬಾಲ್. ಇದರೊಳಗ ಅತಿಥೇಯ ಅಂದ್ರ ಥೈಲ್ಯಾಂಡ್ ದೇಶ ಅದನ್ನ ಕ್ರೀಡೆ ನಡೆಸಲ ಉತ್ಸವ. ಯಾವ್ದಂದ್ರ ಕಿಂಗ್ಸ್ ಕಪ್ 2023. ಅದನ್ನ ಯಾರು ಗೆದ್ರು ಅಂತ ಕೇಳ. ಕಿಂಗ್ಸ್ ಕಪ್ ಇದು ಫುಟ್ಬಾಲ್ ಟೂರ್ನಾಮೆಂಟ್. ಇದು ಈ ಸಲ ನಡೆದಿದ್ದು 49ನೇ ಕಪ್ ಸರ್. ಹಿಂಗೆ ನಡೆದಿದ್ರದಾಗ ಪುರುಷರ ಪಂದ್ಯಾವಳಿ ಆಗಿದೆ. ಹಾಗಾದರೆ ಗೆದ್ದವರು ಚಾಂಪಿಯನ್ ಇರಾಕ, ರನ್ನರ್ ಅಪ್ ಥೈಲ್ಯಾಂಡ್. ನಾವು 4ನೇದವರು ಅದೇ ರೀ.
ಭಾರತ ನಾಲ್ಕನೇ ಸ್ಥಾನ, ಮೂರನೇದು ಲೆಬನಾನ್, ಇದ್ರೊಳಗ ಥೈಲ್ಯಾಂಡ್ ರನ್ನರ್ ಅಪ್ ಆಗ್ಯಾರ. ಅಂದ್ರೆ ಗೆದ್ದವ್ರು ಯಾರು ಇಲ್ಲೇ ಅದಾರಲ್ರಿ, ಇವರಿಗೆ ನಂಬರ್ ಕೊಡೋಣ. ಇರಾಕ ಒಂದನೇ ಸ್ಥಾನ, ಥೈಲ್ಯಾಂಡ್ ಎರಡನೇ ಸ್ಥಾನ, ನಾವು ನಾಲ್ಕನೇ ಸ್ಥಾನ, ಮೂರು ಇವ್ರ ಅದಾರ. ಇದು ಒಂದಾಯ್ತು. ಥೈಲ್ಯಾಂಡ್ ಪರ್ಸನಲ್ ಆಗಿ ಏನಾರ ಒಂದಿಷ್ಟು ವಿಚಾರಗಳು ಗೊತ್ತಿರಬೇಕು ಅಂದ್ರೆ ಥೈಲ್ಯಾಂಡ್ ದ ರಾಜಧಾನಿ ಯಾವುದು? ಇದು ಬ್ಯಾಂಕಾಂಗ್. ಥೈಲ್ಯಾಂಡ್ ಬಿಳಿ ಆನೆಗಳ ನಾಡು ಇರಲಿ. ಹಾಗಾದರೆ ಇದರ ಕರೆನ್ಸಿ ಹೆಸರೇನು? ಥೈಲ್ಯಾಂಡ್ ದೇಶದ ನಾಣ್ಯ ಯಾವುದು? ಇದಕ್ಕೆ ಪಟ್ನಿ ಕಾಮೆಂಟ್ಸ್ದಾಗ ಆನ್ಸರ್ ಮಾಡಿ ಸರ್. ಥೈಲ್ಯಾಂಡದ ಹಳೆಯ ಹೆಸರು ಸಿಯಾಮ್. ಸಿಯಾಮ ಪ್ರಪಂಚದಲ್ಲಿ ಮೊದಲಿಗೆ ಸಯಾಮಿ ಎನ್ನುವ ಮಕ್ಕಳು ಹುಟ್ಟಿದ್ದೇ ಇಲ್ಲಿ ಅದಾವ. ಸಯಾಮಿ ಅಂದ್ರೆ ದೇಹ ಅಂಟುಕೊಂಡಿರುವುದು. 1811 ಯಾಂಗ್ ಬಂಕರ್, ಚಾಂಗ್ ಬಂಕರ್, ಯಾಂಗ್ ಬಂಕರ್ ಮತ್ತು ಚಾಂಗ್ ಬಂಕರ್ ಅಂತೇಳಿ ಆ ಮಕ್ಕಳು ಹುಟ್ಟಿದರು. ಚಾಂಗ್ ಬಂಕರ್ ಎಷ್ಟು ಮಿನಿಮಮ್ ಏನೋ ಒಂದು ಥೈಲ್ಯಾಂಡದ ಏನೋ ಒಂದು ವಿಶೇಷ ಏನು ಗೊತ್ತನ್ರಿ? ಈ ರಾಷ್ಟ್ರವನ್ನು ಬೇರೆ ರಾಷ್ಟ್ರದವರು ಯಾರೂ ಆಳ್ವಿಕೆ ಮಾಡ ಅಂದ್ರೆ ನಮ್ಮಲ್ಲಿ ಭಾರತವನ್ನು ಬ್ರಿಟಿಷರ ಆಳ್ಯಾರಲ್ರಿ, ಹಂಗೆ ಇವರಿಗೆ ಆಳ್ಲೇ ಇಲ್ಲ ರೀ ಇವ್ರು. ಅಲ್ಲ ಥೈಲ್ಯಾಂಡ್ ಮೊದಲಿನ ಹಿಡಿದು ಯಾರ ಆಳ್ವಿಕೆಗೂ ಒಳಪಟ್ಟಿಲ್ಲ ಅವ್ರು. ಅದೇ ಅವ್ರದ್ದೊಂದು ವಿಶೇಷತೆ. ಹಾಗಾದ್ರೆ ಥೈಲ್ಯಾಂಡಿನ ನಾಣ್ಯ ಚುನಾವಣೆಯ ನಾಣ್ಯ ಯಾವುದು? ಇದು ಕರೆಕ್ಟ್ ಗೊತ್ತಿರಲು. ಏಳನೇದ್ದು ಬ್ಯಾಂಕಾಕ ಅತಿ ಹೆಚ್ಚು ಬಾರಿ ಏಷ್ಯನ್ ಕ್ರೀಡಾಕೂಟಗಳಿಗೆ ಆತಿಥ್ಯ ವಹಿಸಿದ ನಗರ. ಹೈಯೆಸ್ಟ್ ನಂಬರ್ ಆಫ್ ಏಷ್ಯನ್ ಗೇಮ್ಸ್ ಕ ಎಷ್ಟು ಬಾರಿ ಅಂದ್ರೆ 4 ಬಾರಿ ಇಲ್ಲೇ ನಡೆದವು. ಥೈಲ್ಯಾಂಡಿನ ನಾಣ್ಯ ಯಾವುದು? ನೆಕ್ಸ್ಟ್ ಕ್ವಶನ್, ವಿಶ್ವಕಪ್ ಹಾಕಿ ಟೂರ್ನಾಮೆಂಟ್ 2023 ಭಾರತದ ಸ್ಥಾನ ಎಷ್ಟು? ಫಸ್ಟ್ ವರ್ಲ್ಡ್ ಕಪ್ ಹಾಕಿ ಟೂರ್ನಾಮೆಂಟ್ 1971 ಪ್ರಾರಂಭ ಆಗಿರಬಹುದು. ವರ್ಲ್ಡ್ ಕಪ್ ಹಾಕಿ ಟೂರ್ನಾಮೆಂಟ್ ಹೈಯೆಸ್ಟ್ ಪಾಕಿಸ್ತಾನದವರೇ ಗೆದ್ದಿರ್ಬೇಕು. ವಿಶ್ವಕಪ್ ಹಾಕಿ ಟೂರ್ನಾಮೆಂಟ್ ಸ್ಪರ್ಧೆ 1971 ವರ್ಲ್ಡ್ ಕಪ್ ಹಾಕಿ ಟೂರ್ನಾಮೆಂಟ್ ಚಾಲು ಆಗ್ಯದ. ಹಾಗಾದರೆ ಏನದಂದ್ರ ಇತ್ತೀಚೆಗೆ ಏನದಂದ್ರ ಗೆದ್ದವರು ಜರ್ಮನಿ, ಸೋತವರು ಏನದ ಗೆದ್ದವರು ಯಾರು ಅಂದ್ರೆ ಚಾಂಪಿಯನ್ ಜರ್ಮನಿ ಅದ. ಅತಿ ಹೆಚ್ಚು ಬಾರಿ ಈ ಪ್ರಶಸ್ತಿ ಗೆದ್ದವರು ಪಾಕಿಸ್ತಾನ. ಭಾರತ ಒಂದೇ ಒಂದು ಸಲ ಹಾಕಿ ಚಾಂಪಿಯನ್ ವರ್ಲ್ಡ್ ಕಪ್ ಆಗ್ಯದ. ಅದ್ರ ವಿಶೇಷ ಏನಂದ್ರೆ ಪಾಕಿಸ್ತಾನದವರು ಸೋಲಿಸಿನೇ ಚಾಂಪಿಯನ್ ಆಗ್ಯದ. ನಾವು ಒಮ್ಮೆ ಆಗಿದೆವು, ಆದ್ರ ಸೋಲಿಸಿದ್ ಮಾತ್ರ ಪಾಕಿಸ್ತಾನಕ್ಕೆ ಸೋಲಿಸಿದ್ವಿ. ಯಾಕೋ ವರ್ಕ್ ಮಾಡಲಾಗ್ಯದ. ಯಾರ್ದಿಂಗ್ ನೆಕ್ಸ್ಟ್ ಇದ್ರ ಬಗ್ಗೆ ಕ್ಲಿಯರ್ ಆಯ್ತ್ರೆ. ಭುವನೇಶ್ವರ ಓಡಿಸ್ತಾ
ಭಾರತ ಇಲ್ಲಿವರೆಗೂ ಎಷ್ಟು ಬಾರಿ ಕಪ್ಪು ಹಾಕಿ ಗೆದ್ದಿದೆ? ಒಂದೇ ಬಾರಿ. ಈ ಸಲ ನಮ್ಮ ಸ್ಥಾನ ಎಷ್ಟು ತಗಾದಕ್ಕೆ ಅಥವಾ ಒಂಬತ್ತನೇ ಸ್ಥಾನದಲ್ಲಿ ನಾವು ಎಷ್ಟನೇ ಸ್ಥಾನದಲ್ಲಿ? ಒಂಬತ್ತು. ಆಯ್ತಾ? ಇಷ್ಟು ನಮ್ಗೆ ಗೊತ್ತು. ನೆಕ್ಸ್ಟ್, ಈ ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಕಡ್ಡಾಯ ಉಚಿತ ತುರ್ತು ಚಿಕಿತ್ಸೆ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಆರೋಗ್ಯದ ಹಕ್ಕು ವಿಧೇಯಕವನ್ನು ರೈಟ್ ಟು ಹೆಲ್ತ್ ಬಿಲ್ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಮಂಡನೆಯಾಗಿದೆ? ರೈಟ್ ಟು ಹೆಲ್ತ್ ಯಾವ ರಾಜ್ಯದಲ್ಲಿ? ರಾಜಸ್ಥಾನ. 2022 ರಾಜಸ್ಥಾನ. ಭಾರತದಲ್ಲಿ ಅತ್ಯಂತ ವಿಸ್ತಾರವಾದ ರಾಜ್ಯ ಯಾವುದು? ರಾಜಸ್ಥಾನ. ಈ ಕೆಳಗಿನ ಯಾವ ಖನಿಜದ ಆಕ್ಸೈಡ್ಗಳನ್ನು ಮಡಿಕೆಗಳಿಗೆ ನೇರಳೆ ಬಣ್ಣವನ್ನು ಒದಗಿಸುತ್ತವೆ? ಒಂದಿಷ್ಟು ನಮಗ ಕೆಮಿಸ್ಟ್ರಿಗಳಿಗೆ ಕರೆಕ್ಟ್ ಗೊತ್ತಿರಬೇಕು. ಆಕ್ಸೈಡ್ಸ್ ಐನ್ ಇವು ಒಂದು ಐದಾರು ಬರ್ತಾವ ಸರ್ ಕರೆಕ್ಟ್ ಆಗಿ ನಮಗ ಗೊತ್ತಿದ್ದು ಅಂದ್ರೆ ಮುಗದೆ ಹೋಯ್ತು. ಯಾವ್ದು ಕೂಡಿಸಿದ್ರ ಯಾವ ಆಕ್ಸೈಡ್ ದಿಂದ ಏನ್ ಆತದ ಅನ್ನೋದಕ್ಕ ಒಂದಿಷ್ಟು ಲಿಸ್ಟ್ ಇರ್ತದ. ಇಲ್ಲೇ ಅದಾವ ನೋಡಿ ಎಲ್ಲ. ಅವ್ರು ಕೇಳಿದ್ದು ಏನದ ಅಂತ ಕೇಳ್ತಾರ, ನೇರಳೆ. ನೇರಳೆ ಅಂದ್ರೆ ಏನು? ಇಲ್ಲಿ ಅಷ್ಟು ಕಲರ್ಸ್ಗಳು ನಿಮಗದಾವ ನೋಡಿ. ಕ್ಯಾಸಲ್ ಬ್ರೌನ್ ಅರ್ತ್, ಡಾರ್ಕ್ ಬ್ರೌನ್, ಡೀಪ್ ಅರ್ತ್ ಪಿಗ್ಮೆಂಟ್, ಯಾವ್ಯಾವ ಏನೇನು ಕೂಡಿಸೋರು ಬರ್ತಾವ ಅನ್ನೋದ್ರದವ್ರಿ. ಹಾಗಾದ್ರೆ ಇದ್ರೊಳಗ ಏನದಂದ್ರ ರಿಚ್ ಬ್ಲೂ ಪಿಗ್ಮೆಂಟ್ ಹಿಂಗ ಅಷ್ಟೂನೇ ಅದಾವ. ನೇರಳೆ ಎನ್ನುವುದು ಬಣ್ಣ ಯಾವದರದ ಮಿಶ್ರಣ ಮಾಡೋದ್ರಿಂದ ಅಂದಂಗ. ಇಲ್ಲಿ ಫಸ್ಟ್ ನಾವು ಒಂದು ಎರಡು ಅಬ್ಸರ್ವೇಷನ್ ಮಾಡಿಸ. ಭಾರತದಲ್ಲಿ ಮಡಿಕೆಗಳ ಸಂಶೋಧನಾ ಸಂಸ್ಥೆ ಎಲ್ಲದಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ. ಇದು ಒಂದೇ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಭಾರತದಲ್ಲಿ ಮಡಿಕೆಗಳ ಸಂಶೋಧನಾ ಕೇಂದ್ರ ಎಲ್ಲರೆ ಅದಂದ್ರೆ ಖಾನಾಪುರ. ಅದು ಒಂದು ಗೊತ್ತಿರ್ಬೇಕು. ಹಾಗಾದರೆ ಯಾವ ಆಕ್ಸೈಡ್ಗಳು ಮಡಿಕೆಗಳಿಗೆ ನೇರಳೆಯ ಬಣ್ಣವನ್ನು ಒದಗಿಸುತ್ತವೆ? ಉಸು ಆಕ್ಸೈಡ್ಗಳೇ ಅದಾವು. ತಾಮ್ರ ಎನ್ನುವುದು ಇದು ಏನದಂದ್ರೆ ಹಸಿರು ಬಣ್ಣ. ಇದು ತಾಮ್ರದ ಆಕ್ಸೈಡ್, ಇದರಿಂದ ಹಸಿರು ಬಣ್ಣ. ಮ್ಯಾಂಗನೀಸ್ ಡೈ ಆಕ್ಸೈಡ್, ಮ್ಯಾಂಗನೀಸ್ ಡೈ ಆಕ್ಸೈಡ್ ನೇರಳೆಯ ಬಣ್ಣವನ್ನು ಒದಗಿಸುತ್ತದೆ. ಇಲ್ಲ ಅದನ್ನು. ಹಾಗಾದರೆ ಮಡಿಕೆ ಮತ್ತು ಗಾಜುಗಳಿಗೆ ಏನದಂದ್ರ ನೇರಳೆಯ ಬಣ್ಣ ಒದಗಿಸುವುದು ಮ್ಯಾಂಗನೀಸ್ ಡೈ ಆಕ್ಸೈಡ್. ಭಾರತದಲ್ಲಿ ಮಡಿಕೆಗಳ ಸಂಶೋಧನಾ ಸಂಸ್ಥೆ ಎಲ್ಲದ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ್. ಇದನ್ನು ಒಂದು ನಮಗೆ ಕರೆಕ್ಟ್ ಗೊತ್ತಿರ್ಬೇಕು ಸರ್. ನೆಕ್ಸ್ಟ್, ರಕ್ತದ ಗುಂಪಿನ ವರ್ಗೀಕರಣ ಮಾಡಿದವರು ಯಾರು? ಜರ್ಮನಿ ದೇಶದ ಕಾರ್ಲ್ ಲ್ಯಾಂಡ್ ಸ್ಟೀನಿಯರ್. 1901-2 ರಕ್ತದ ಗುಂಪುಗಳಲ್ಲಿ ಎಷ್ಟು ಟೈಪ್ ಅದಾವ ಅಂದ್ರ ಎ ಬಿ ಮತ್ತು ಒ. ಎ ಬಿ ಪಾಸಿಟಿವ್ ತೊಗೊಂಡ್ರೆ ಅಂದ್ರೆ ಯೂನಿವರ್ಸಲ್ ಡೋನಾರ್, ಸಾರಿ ರಿಸಿಪ್ಟಂಟ್ ಸ್ವೀಕೃತಿ. ಇನ್ನ ಯೂನಿವರ್ಸಲ್ ಡೋನರ್ ಓ ನೆಗೆಟಿವ್,
ಯೂನಿವರ್ಸಲ್ ಡೋನರ್ ಅಂದ್ರ ವಿಶ್ವದಾನಿ. ಇವುಗಳನ್ನು ಕಂಡಿಡಿದವರು ಯಾರು ಅಂದ್ರ ಕಾರ್ಲ್ ಲ್ಯಾಂಡ್ಸ್ಟೀನಿಯ. ಒಂದ್ ನಿಮಿಷ, ಅವ್ರದ್ದು ಮೆಸೇಜ್ ಮಾಡಿದ್ ಕಾಣಬೇಕು. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ ಮೌಸ್ ಕಂಡು ಹಿಡಿದವರು ಯಾರು? ಫಸ್ಟ್ ಕಂಪ್ಯೂಟರ್ ಕಂಡಿಡಿದವನು ಜೂಸ್ ರೀ. ಹಾಗಾದರೆ ಕಂಪ್ಯೂಟರ್ ಮೌಸ್ ಕಂಡು ಹಿಡಿದವರು ಡಾಗ್ಲಾಸ್ ಮತ್ತು ಸೋಮೇರ್ ಇಬ್ರು ಕೂಡಿದಾರ. ಡಾಗ್ಲಾಸ್ ಕಾರ್ಲ್ ಇಲ್ಲದ ನೋಡಿ, ಡಾಗ್ಲಾಸ್ ಎಂಗಲ್ಬರ್ಟ್ ಅಂತ ಹೇಳದಾರ. ಎಂಗಲ್ಬರ್ಟ್ ಬರೀ ಕಂಪ್ಯೂಟರ್ ಕಂಡು ಹಿಡಿದವರು ಯಾರು? ಕಂಪ್ಯೂಟರ್ ಕಂಡಿಡಿದವ ಜೂಸ್ ರೀ. ಆಕ್ಚುಲಿ ಜೂಸ್ ಕಂಪ್ಯೂಟರ್ ಅಭಿವೃದ್ಧಿಪಡಿಸಿದವರು ಫಾದರ್ ಆಫ್ ಕಂಪ್ಯೂಟರ್ ಅಂದಕ್ರೆ ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್ ಫೇಸ್ಬುಕ್ ಯಾರು ಕಂಡಿಡಿದ್ರು ಅಂದ್ರೆ ಜುಕೇರ್ಬರ್ಗ್. ಇಷ್ಟು ನಮಗೆ ಕರೆಕ್ಟ್ ಗೊತ್ತಿರ್ಬೇಕು. ನೆಕ್ಸ್ಟ್ ಇದು ಆದ ಬಳಕ ಇಂಟರ್ನೆಟ್ ವ್ಯವಸ್ಥೆಯು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಇಂಟರ್ನೆಟ್ ಬೇರೆ, ಎಥರ್ನೆಟ್ ಎನ್ನುವುದು. ಎಥರ್ನೆಟ್ ವ್ಯವಸ್ಥೆ ಎನ್ನುವುದು ಯಾವ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ? ಇದರಲ್ಲಿ ಎಲ್ ಇ ಎಲ್ ಲ್ಯಾನ್ ಅಂತೇಳಿ ಅದನ್ನು ಚೆಕ್ ಮಾಡ್ಕೋರಿ. ಬಸ್ ಸರ್ ರಿಂಗ ಸ್ಟಾರ್ ಟ್ರೀ ಅಂತ ಇದು. The Ethernet resembles the star. ಬಸ್ಸ ರಿಂಗ ಟ್ರೀ ಸ್ಟಾರ್ ಅಂತೇಳಿ ಎಲ್ಲ ಕೊಟ್ರಲ್ರಿ ಇವರು. ಆನ್ಸರ್ ಬಸ್ ರೀ. ಎಲ್ಲ ಬಳಸೋಕತ್ತಾರ
ರಿಂಗ ಸ್ಟಾರ್ ತಂತ್ರಜ್ಞಾನ ಬಳಸಿಕೊಳ್ಳುತ್ತದೆ. ಇದಕ್ಕ ಬಸ್ ಅಂತ ನೋಡ್ಸ. ಬಸ್ ಇದಕ್ಕೆ ಟಿಕ್ ಹಾಕ್ಬಾರ್ದು. ಕ್ವಶನ್ ನಂಬರ್ 20. ಫೈಬರ್ನ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಫೈಬರ್ನ ಮೂಲಕ ಇದ್ರೋಮ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಏನೆಂದು ಕರೆಯುತ್ತಾರೆ? ಸ್ಪಷ್ಟ ಏನದಂದ್ರ ಇಲ್ಲಿ ವರ್ಡ್ ಏನಂದ್ರೆ ಫೈಬರ್. ಫೈಬರ್ ಅಂದ್ರೆ ಏನು? ಇಲ್ಲೊಂದು ವರ್ಡ್ ಏನಂದ್ರೆ ಕಮ್ಯುನಿಕೇಶನ್ ಅಲ್ಲಿ ಯೂಸ್ ಮಾಡ್ತೇವೆ. ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್ ಆಪ್ಟಿಕಲ್ ಫೈಬರ್ ಅಂತೇಳಿ ಬರ್ತದ. ಆಪ್ಟಿಕಲ್ ಫೈಬರ್ ಅದ ಬಗ್ಗೆ ಕೇಳಿದ್ದು ಕ್ವಶನ್ ಸರ್ ಇದು. ದ ಲೂಸ್ ಇನ್ ಸಿಗ್ನಲ್ ಪವರ್ ಆಸ್ ಲೈಟ್ ಟ್ರಾವೆಲ್ಸ್ ಡೌನ್ ಇನ್ ಫೈಬರ್ ಈಸ್ ಕಾಲ್ಡ್. ಅದಕ್ಕೆ ಏನಂತಾರ ಅಂತ ಕೇಳ್ಯಾರ. ಆಲ್ರೆಡಿ ಕ್ವಶನ್ ಕೇಳಿದ್ದೆ ಅದ ನೋಡಿ ಸರ್, ಪ್ರೀವಿಯಸ್ 2020 ಕೇಳ್ಯಾರ ನೋಡ್ರಿ. ಇದೇ ಕ್ವಶನ್ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬಂದಿದ್ದು. ಬೆಳಕು ಫೈಬರ್ ಅನ್ನ ಕೆಳಗೆ ಚಲಿಸುವಾಗ ಸಿಗ್ನಲ್ ಅದ ಶಕ್ತಿ ನಷ್ಟವನ್ನು ಏನೆಂದು ಕರೆಯಲಾಗುತ್ತದೆ? ಸ್ಕ್ಯಾಟರಿಂಗ್. ಸ್ಕ್ಯಾಟರಿಂಗ್ ಅಂದ್ರೆ ಏನು? ಬೆಳಕಿನ ಚದುರುವಿಕೆ. ಇನ್ನೊಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಬೆಳಕಿನ ಚದುರುವಿಕೆಗೆ ಆಪ್ಟಿಕಲ್ ಫೈಬರ್ಸ್ ಏನಾದ್ರೆ ತಿಳಿವಾಡ್ ತೊಳನ್ ಮೊದಲ ಇದರ ಬಗ್ಗೆ ಏನದ ಅನ್ನೋದು ಹೇಳ್ಬಿಡಣ. ಆಪ್ಟಿಕಲ್ ಫೈಬರ್ ಇದು ಎಲ್ಲಿ ಯೂಸ್ ಮಾಡ್ತಾರ? ಕಮ್ಯುನಿಕೇಶನ್ ಸಂಪರ್ಕ ಮಾಧ್ಯಮದಲ್ಲಿ ಯೂಸ್ ಮಾಡ್ತಾರ. ಹಾಗಾದರೆ ಇದರಲ್ಲಿ ಯಾವ ತತ್ವ? ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ದ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಆಫ್ ಲೈಟ್ ಆ ತತ್ವದ ಮೇಲೆ ಕೆಲಸ ಮಾಡ್ತದ. ಇನ್ನ ಚದುರುವಿಕೆ ಅಲ್ಲಕ್ಕ ನಾವು ಏನಂತೀವಿ ಅಂದ್ರೆ ಸ್ಕ್ಯಾಟರಿಂಗ್ ಅಂತ. ಸ್ಕ್ಯಾಟರಿಂಗ್ ಅನ್ನೋದು ಯಾರು ಕಂಡಿಡಿದ್ರು ಬೆಳಕಿನ ಚದುರುವಿಕೆ ಅಂದ್ರ? 1928 ಫೆಬ್ರವರಿ 28 ಬೆಳಕಿನ ಚದುರುವಿಕೆ ಕಂಡಿಡಿದವರು ಸಿ ವಿ ರಾಮನ್. ಇವರು ಕಂಡಿಡಿದಿರುವ ಈ ದಿನದ ನೆನಪಿಗಾಗಿಯೇ ಸೈನ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೇವೆ ನಾವು ಭಾರತದಾಗ. ಭಾರತದ ವಿಜ್ಞಾನದ ದಿನ. ಇವರಿಗೆ ಬೆಳಕಿನ ಚದುರುವಿಕೆ ಕಂಡುಹಿಡಿದಿದ್ದಕ್ಕೆ 1930 ನೋಬೆಲ್ ಫಿಸಿಕ್ಸ್ ಅವಾರ್ಡ್ ಆಯ್ತ್ರಿ, ನೋಬೆಲ್ ಫಿಸಿಕ್ಸ್ ಪಟ್ಟು. ರಾಮನದ ಪರಿಣಾಮದ ಅಪ್ಲೈಡ್ ಎಲ್ಲಿ ಆಗ್ತದ ಅಂದ್ರ ಸೂರ್ಯ ಹುಟ್ಟಕರ ಸೂರ್ಯ ಮುಳುಗಕರ ಕಿತ್ತಳೆಯ ಬಣ್ಣ ಕಾಣಿಸುತ್ತಾನೆ, ಆಕಾಶ ನೀಲಿಯಾಗಿ ಕಾಣಿಸುತ್ತಾನೆ. ಇವಕ್ಕೆಲ್ಲಕ್ಕ ಬೆಳಕಿನ ಚದುರುವಿಕೆ ಎನ್ನುವ ಕಾರಣ ಕೊಡ್ಬೇಕು ಸರ್ ತಾವು. ನೆಕ್ಸ್ಟ್ ಕ್ವಶನ್ ಪಟ್ನೆ ಆನ್ಸರ್ ಮಾಡಿ. ಕ್ವಶನ್ ನಂಬರ್ 21. 1967 ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ? ಶ್ರೀರಾಮಾಯಣ ದರ್ಶನಂ. ಆಡು ಮುಟ್ಟದ ಗಿಡವಿಲ್ಲ, ಉಳಿ ಮುಟ್ಟದ ಲಿಂಗವಿಲ್ಲ, ಕುವೆಂಪು ಅವರಿಗೆ ಸಿಗಲಾರದ ಪ್ರಶಸ್ತಿಗಳೇ ಇಲ್ಲ ಅನ್ನಂಗ. ಹಾಗಾದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಕನ್ನಡಿಗರಲ್ಲಿ ಇವ್ರನ್ನ ಹೆಂಗ್ ನೆನಪಿಟ್ಕೋಬೇಕು? ಸ್ವಲ್ಪ ಅಬ್ಸರ್ವೇಷನ್ ಮಾಡ್ರಿ. ಒಂದೇದ್ದು ಕುವೆಂಪು ಅವರು, ಅವ್ರದ ಹೆಸರು ನೀವು ನೆನಪಿತ್ತು ಅಂದ್ರೆ ಇದಕ್ಕ ಹಿಂಗ್ ನೆನಪಿಡೀರಿ. 67 1977
ಹತ್ತೊಂಬತ್ ನೂರ ಎಪ್ಪತ್ ಮೂರು ಇಲ್ಲಿದಿಂದ ಹತ್ತೊಂಬತ್ ನೂರ ಎಂಬತ್ ಮೂರು ಇದು ಎಪ್ಪತ್ತೇಳು ಅರವತ್ತೇಳು ಏಳು ಇದಕ್ಕೆ ಕೂಡಿಸ್ರಿ ಹತ್ತೊಂಬತ್ ನೂರ ತೊಂಬತ್ತು ನಾಲ್ಕೇ ಕೂಡಿಸ್ರಿ ಹತ್ತೊಂಬತ್ ನೂರ ತೊಂಬತ್ ನಾಲ್ಕು ಮತ್ತ ನಾಲ್ಕು ಕೂಡಿಸ್ರಿ ಹತ್ತೊಂಬತ್ ನೂರ ತೊಂಬತ್ತೆಂಟು ನಾಲ್ಕು ಎಂಟು ಹನ್ನೆರಡು ಕೂಡಿಸ್ರಿ ಎರಡ್ ಸಾವಿರದ ಹತ್ತು ಇದು ಮೊದಲ ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ ಪಡೆದವರು ಒಡಕ್ಕುರಳ ಕೃತಿಗೆ ಮಲಯಾಳಂದ ಸಾಹಿತಿ ಜಿ ಶಂಕರ್ ಕುರುಪ್ ಅವ್ರಿ. ಹಾಗಾದ್ರೆ ಕನ್ನಡದಲ್ಲಿ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿ ಕುವೆಂಪುರಿಗೆ ಸಿಕ್ಕದ 1967 ಶ್ರೀರಾಮಾಯಣ ದರ್ಶನ. ಇವು ಆ ಭಾರತ ರತ್ನ ಪಡೆದಿರುವ ಕನ್ನಡಿಗರ ಇಯರ್ಗಳು ಸರಿ. ಅರವತ್ತೇಳು ಎಪ್ಪತ್ತೇಳು ಎಪ್ಪತ್ ಮೂರು ಎಂಬತ್ ಮೂರು ಏಳು ತಂದು ಇದು ಕೂಡಿಸ್ರಿ ತೊಂಬತ್ತು ನಾಲ್ಕು ಕೂಡಿಸ್ರಿ ನಾಲ್ಕು ತೊಂಬತ್ ನಾಲ್ಕು ನಾಲ್ಕೇ ಕೂಡಿಸ್ರಿ ತೊಂಬತ್ ನಾಲ್ಕು ಎಂಟು ಹನ್ನೆರಡು ಕೂಡಿಸ್ರಿ ಎರಡ್ ಸಾವಿರದ ಹತ್ತು. ನೆಕ್ಸ್ಟ್, ಮಾನವನ ಹೃದಯದಲ್ಲಿ ಇರುವ ಪೀಸ್ ಮೇಕರ್ ಯಾವುದು ಆಗಿದೆ? ಇದು ಸ್ಪಷ್ಟವಾಗಿ ಗೊತ್ತಿರಬೇಕು ನಮಗೆ. ಎಸ್ ಎ ನೋಡ್, ಎಸ್ ಎ ನೋಡ್, ಸೀನೋ ಆಟ್ರಿಯಲ್ ನೋಡ್, ಇದಕ್ಕೆ ಪೇಸ್ ಮೇಕರ್ ಅಂತೀವಿ ನಾವು. ಹಾಗಾಗಿ ಏನಂದ್ರ ಪೇಸ್ ಮೇಕರ್ ಎನ್ನುವುದಕ್ಕೆ ಹಾರ್ಟ್ ಆಫ್ ದಿ ಹಾರ್ಟ್ ಅಂತೀವಿ. ಪೇಸ್ ಮೇಕರ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಎ ನೋಡ್, ಇಲ್ಲದ ನೋಡ್, ಎಸ್ ಎ ನೋಡ್ ಸೈನಸ್ ನೋಡ್ ಅಂತೇಳಿ ಬರ್ತದೆ. ಹಾಗಾದ್ರೆ ಏನಂದ್ರ ಸಿನೋ ಆಟ್ರಿಯಲ್ ನೋಡ, ಇದಕ್ಕ ನಾವು ಪೇಸ್ ಮೇಕರ್ ಅಂತೀವಿ ಅಥವಾ ಹಾರ್ಟ್ ಆಫ್ ದಿ ಹಾರ್ಟ್, ಹೃದಯದಲ್ಲಿನ ಹೃದಯ ಎಂದು ಕರೆಯಬೇಕು. ಹೃದಯದಲ್ಲಿನ ಹೃದಯ, ಹೃದಯದ ಕುರಿತು ಅಧ್ಯಯನ ಮಾಡುವುದು ಕಾರ್ಡಿಯೋಲಾಜಿ. ಮಾನವನ ಹೃದಯದಲ್ಲಿ ಬರುವ ಎರಡು ಶಬ್ದಗಳು ಲಬ್ ಡಬ್, ಎರಡು ಶಬ್ದಗಳ ನಡುವಿನ ಅಂತರ ಇರುವುದು 0.8 ಸೆಕೆಂಡ್. ಸೂಸೈಡ್ ಬ್ಯಾಗ್ ಎಂದು ಯಾವುದಕ್ಕೆ ಆತ್ಮಹತ್ಯಾ ಸಂಚಿಗಳು ಅಂತ ಹೇಳಿ ಕರೀತಾರ? ಹಾಗಾದ್ರೆ ಲೈಸೋಸೋಮ್ಗಳಿಗೆ ಆತ್ಮಹತ್ಯಾ ಸಂಚಿಗಳು ಅಥವಾ ಸೂಸೈಡ್ ಬ್ಯಾಗ್ ಅಂತ ಹೇಳಿ ಕರೀತಾರೆ ಇವಕ್ಕ. ಇವು ಏನದಂದ್ರ ಇದರದಿಂದನೇ ಕ್ಯಾನ್ಸರ್ ರೋಗ ಬರ್ತದೆ ಸರ್. ರೈಬೋಸೋಮ್ಗಳಿಗೆ ಪ್ರೋಟೀನದ ಕಾರ್ಖಾನೆ ಅಂತಾರ, ಸಿಂಥೆಸಿಸ್ ಆಫ್ ಪ್ರೋಟೀನ್. ಮೈಟೋಕಾಂಡ್ರಿಯಾಕ್ಕೆ ಪವರ್ ಹೌಸ್ ಆಫ್ ದಿ ಸೆಲ್, ಶಕ್ತಿಯ ಮನೆ ಮತ್ತು ಉಸಿರಾಟದ ಕೇಂದ್ರ ಅಂತ ಹೇಳಿ ಕರಿತೇವೆ ನಾವು. ಇಷ್ಟೆಲ್ಲ ಅದ. ನೆಕ್ಸ್ಟ್ ಕ್ವಶನ್, ಬೋನಾಳ ಪಕ್ಷಿಧಾಮ ಎಲ್ಲಿದೆ? ಕರ್ನಾಟಕದ ಅತಿ ದೊಡ್ಡದಾದ ಪಕ್ಷಿಧಾಮ ಬೋನಾಳ. ಭಾರತದಲ್ಲಿ ಘೋಷಿಸಲ್ಪಟ್ಟ ಮೊದಲ ಪಕ್ಷಿಧಾಮ ಯಾವುದು? ತಮಿಳುನಾಡಿನ ವೇದಾಂತಂಗಲ್ ಪಕ್ಷಿಧಾಮ. ಭಾರತದಲ್ಲಿ ಮೊದಲ ಪಕ್ಷಿಧಾಮ ವೇದಾಂತಂಗಲ್ ಪಕ್ಷಿಧಾಮ ಎಲ್ಲದ ಅಂತ ಕೇಳಿದ್ರೆ ತಮಿಳುನಾಡಿನಲ್ಲಿ ಇದೆ ರೀ, ಇದು ಗೊತ್ತಿರಬೇಕು. ಇನ್ನ ಇನ್ನ ಒಂದು ವಿಶೇಷತೆ, ಭಾರತದಲ್ಲಿ ಮೊದಲ ಸಮುದಾಯ ರಕ್ಷಿತ ಧಾಮ ಕಮ್ಯುನಿಟಿ ರಿಸರ್ವ್ ಸೆಂಟರ್ ಯಾವುದು ಅಂತ ಕೇಳ್ತಾರ? ರಂಗನತಿಟ್ಟು ಪಕ್ಷಿಧಾಮ. ಇದು ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಮಗೆ. ಇನ್ನ ಒಂದು ವಿಶೇಷ ಏನಂದ್ರ ಈ ಸಲೀಂ ಅಲಿ ಪಕ್ಷಿಧಾಮ ಅಂತ ಹೇಳಿ ಬರ್ತದೆ ಗೋವಾದಾಗ, ಅದ ಸಲೀಂ ಅಲಿ ವನ್ಯಧಾಮ ಅಂತ ಹೇಳದ ಜಮ್ಮು ಕಾಶ್ಮೀರದಾಗ. ಅದ ಭಾರತದಲ್ಲಿ ಕೇಲದೇವು ಘಾನ ಪಕ್ಷಿಧಾಮ ಅಂತ ಹೇಳಿ ಬಂದದ ರಾಜಸ್ಥಾನದಲ್ಲಿ. ಅದ ಸುಲ್ತಾನ್ಪುರ್ ಪಕ್ಷಿಧಾಮ ಹರಿಯಾಣದಲ್ಲಿ. ಅದ ನಳ ಸರೋವರ ನಾರಾಯಣ ಸರೋವರ ಪಕ್ಷಿಧಾಮಗಳು ಎಲ್ಲದವ? ಗುಜರಾತ. ಹರಿಕಾ ಪಕ್ಷಿಧಾಮ ಪಂಜಾಬದಲ್ಲಿ ಅದ ರೀ. ಪಕ್ಷಿಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನ್ ಅನ್ಬೇಕು ಅಂತ ಕೇಳ್ತಾರ? ಆರ್ನಿಥಾಲಜಿ. ಪಕ್ಷಿಗಳು ಏಕೆ ಹಾರಾಡುತ್ತವೆ? ಅವುಗಳು ವಾಯುವಿಕೆ ಟೊಳ್ಳಾದ ಮೂಳೆಗಳನ್ನು ಹೊಂದಿವೆ. ಇನ್ನ ಪಕ್ಷಿಗಳ ವಿಶೇಷವಾದ ಧ್ವನಿಗೆ ಕಾರಣವೇನು? ಸಿರಿಂಗ್ಸ್ ಅಂತ ಹೇಳಿ ಕರೀತಾರ. ಏನಂತಾರ? ಸಿರಿಂಗ್ಸ್. ನಮ್ಮಲ್ಲಿ ಧ್ವನಿ ಹುಡ್ತದಲ್ಲ ಅದಕ್ಕೆ ಏನಂತಾರ? ಲ್ಯಾರಿಂಗ್ಸ್ ಅಂತಾರ. ಅವಕ್ಕೆ ಸಿರಿಂಗ್ಸ್, ನಮ್ದು ಲ್ಯಾರಿಂಗ್ಸ್. ಇದು ಕರೆಕ್ಟ್ ಗೊತ್ತಿರ್ಬೇಕು. ಪಕ್ಷಿಗಳ ಮುಂಗಾಲುಗಳು ವಿಕಾಸಗೊಂಡು ರೆಕ್ಕೆಗಳಾಗಿವೆ. ಒರಿಜಿನಲ್ ಪಕ್ಷಿಗಳು ಏನಿದ್ದು ಅಂದ್ರೆ ಸರೀಸೃಪಗಳು. ಸರೀಸೃಪಗಳ ವಿಕಾಸಗೊಂಡು ಇವತ್ತು ಪಕ್ಷಿಗಳಾಗಿವೆ. ಇದಕ್ಕೆ ಒಂದು ಎಕ್ಸಾಂಪಲ್ ಆರ್ಕಿಯೋಪ್ಟೆರಿಕ್ಸ್. ಅದು ಈ ಕಡೆ ಪಕ್ಷಿನೂ ಹೌದು, ಈ ಕಡೆ ಸರೀಸೃಪನೂ ಹೌದು. ಇದು ಗೊತ್ತಿರ್ಬೇಕು ಸರ್. ನೆಕ್ಸ್ಟ್, ಇಲಾನ್ ಮಸ್ಕ್ ರವರು ಮಂಗಳ ಗ್ರಹಕ್ಕೆ ಕಳುಹಿಸಲು
ಮಂಗಳ ಗ್ರಹಕ್ಕೆ ಕಳುಹಿಸಲು ಸಿದ್ಧಪಡಿಸಿರುವ ಪುನರ್ಬಳಕೆಯ ಗಗನಯಾನ ವ್ಯವಸ್ಥೆ ಯಾವುದು ಆಗಿದೆ? ದ ರೀಯೂಸಬಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಟು ಮಾಸ್ ಬೀಂಗ್ ಡೆವಲಪ್ಡ್ ಎಲಾನ್ ಮಸ್ಕ್. ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್ ಎರಡನೆಯ ಹಂತ ಬಳಕೆ ಇಲ್ಲಿ ಎಲ್ಲರದ ಅಂದ್ರೆ ಸ್ಪೇಸ್ ಗ್ರಹಗಳನ್ನಾಗಿ ಮಾಡಲು ಮರುಬಳಕೆ ಮಾಡಲು ರಾಕೆಟ್ಗಳನ್ನು ನಿರ್ಮಿಸುವುದು ಎಲಾನ್ ಮಸ್ಕ್. ಇತ್ತೀಚೆಗೆ ಅವರು ಯಾವುದನ್ನು ಕಳಿಸಲಕತ್ತಾರ ಅನ್ನೋದದ ನೋಡ್ರಿ, ಇಲ್ಲೊಂದದ ನೋಡ್ರಿ, ಸ್ಪೇಸ್ ಎಕ್ಸ್ ಅಂತೇಳಿ ಒಂದದ ರೀ, ಆನ್ಸರ್ ಮಾಡಿ ಸರ್ ಪಟ್ಟೆ ನೋಡನು. ಕ್ವಶನ್ ನಂಬರ್ ಸ್ಟಾರ್ ಸಿಪ್ ಅಂತಾರೆ ಅದು, ಅದರ ಹೆಸರು ಏನದರಿ? ಸ್ಟಾರ್ ಸಿಪ್. ಅದು ಒಂದೇದ್ದು ಸ್ಪೇಸ್, ಇದು ಸ್ಟಾರ್ ಸಿಪ್. ಸ್ಟಾರ್ ಸಿಪ್ ಸ್ಪೇಸ್ ಎಕ್ಸ್ ಒಂದದರಿ, ಸ್ಟಾರ್ ಸಿಪ್ ಅಂತ ಹೇಳಿ ಒಂದದ, ಎರಡದವ್ರಿ ಅವ್ರಿ. ನೆಕ್ಸ್ಟ್ ಕ್ವಶನ್, ಮಧ್ಯಯುಗದಲ್ಲಿ ವಿಶ್ವದ ಅತ್ಯಂತ ದೊಡ್ಡದಾದ ಫಿರಂಗಿ ಮಲಿಕ್ ಎ ಮೈದಾನ ತೋಪ ಎಲ್ಲಿ ಇದೆ? ವಿಜಯಪುರದಲ್ಲಿ ಇದೆ. ಇದು ಪಿ ಸಿ ರಿಪೀಟೆಡ್ ಕ್ವಶನ್ ಅಂತೇಳಿ ಅನ್ಕೋಬಾಡ್ರಿ. ಇಂಥ ಒಂದು ಐದಾರು ಕ್ವಶನ್ ಯೂನಿವರ್ಸಲ್ ಟ್ರೂತ್ ಇರ್ತಾವ ಸರ, ಬರ್ತಾ ಇರ್ತಾವ ಇವು ಸರ್. ಇದು ಪಿ ಸಿ ಕ್ವಶನ್ ಬಂದದ, ಇದು ಯೂನಿವರ್ಸಲ್ ಟ್ರೂತ್ ಸರ್. ಈ ಸೆಂಟ್ರಲ್ ಗೌರ್ಮೆಂಟ್ಗೂ ಈ ಕ್ವಶನೇ ಬಂದದ. ಹಾಗಾಗಿ ಅಂದ ವಿಜಯಪುರದಲ್ಲಿ ಇದೆ. ವಿಜಯಪುರದಲ್ಲಿ ಪ್ರತಿ ವರ್ಷ ನವರಸ ಪೂರ್ವ ಉತ್ಸವವನ್ನು ಆಚರಿಸಲಾಗುತ್ತದೆ. ಹಾಗಾದರೆ ನವರಸ ಪೂರ್ವ ಉತ್ಸವ ಆಚರಿಸಲು ಪ್ರಾರಂಭಿಸಿದವರು ಯಾರು? ಒಂದು, ಎರಡನೇದು ವಿಜಯಪುರದಲ್ಲಿ ದತ್ತಾತ್ರೇಯನ ಹಿಂದೂ ದೇವಾಲಯ ದತ್ತಾತ್ರೇಯ ದೇವಾಲಯ ಕಟ್ಟಿದವರು ಯಾರು? ಕಿತಾಬ್ ಎ ನವರಸ ಪುಸ್ತಕ ಬರೆದವರು ಯಾರು? ಯಾವ ಅರಸನಿಗೆ ಜಗದ ಗುರು ಎಂಬ ಬಿರುದನ್ನು ನೀಡಲಾಗಿತ್ತು ಬಿಜಾಪುರದಾಗ? ಇಬ್ರಾಹಿಂ ರೋಷಾ ಕಟ್ಟಡದ ಶಿಲ್ಪಿ ಅಂದ್ರೆ ಕಟ್ಟಡದ ನಿರ್ಮಾತೃ ಯಾರು? ಇವಕ್ಕೆಲ್ಲಕ್ಕ ಆನ್ಸರ್ ಒಬ್ರಿ ಅದ. ಅವ್ರ ಹೆಸರು ನೀವು ಆಪ್ಷನ್ ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡುತ್ತಾರೆ? ಮೊದಲ ಲೋಕಸಭೆಗೆ ಇಬ್ಬರಿದ್ರು, ಈಗಂತರೂ ಇಲ್ಲ. ರಾಜ್ಯಸಭೆಗೆ 12. ವಿಧಿ ನಂಬರ್ ಎಷ್ಟು ಅಂತ ಕೇಳ್ತಾರೆ? 80. ಹಾಗಾದರೆ ಎಷ್ಟು ಜನರನ್ನು ನಾಮಕರಣ ಮಾಡಲಾಗುತ್ತದೆ? 12 ಸದಸ್ಯರನ್ನು ನಾಮಕರಣ. ಹಾಗಾದರೆ ರಾಜ್ಯಸಭೆಗೆ 12 ಸದಸ್ಯರ ನಾಮಕರಣ ಆಗಬೇಕಂದ್ರೆ ಮೊದಲು ಇವರಿಗೆ ವಯಸ್ಸು ಎಷ್ಟಾಗಿರಬೇಕು? 30 ವರ್ಷ. ಇನ್ನ ಇವರು ಸಾಹಿತ್ಯ ಕ್ರೀಡೆ ಇತ್ಯಾದಿ ಯಾವುದಾದ್ರು ಕ್ಷೇತ್ರಗಳಲ್ಲಿ ಅಂದ್ರೆ ಭಾರತದಲ್ಲಿ ಸಿನಿಮಾ ಚಲನಚಿತ್ರ ಹಿಂಗಿರ್ತಾವಲ್ಲ ಅವತರದಲ್ಲಿ ಗುರುತಿಸ್ಕೊಂಡವ್ರು ಇರ್ಬೇಕು. ರಾಜ್ಯಸಭೆಗೆ ನಾಮಕರಣಗೊಂಡ ಮೊದಲ ಚಲನಚಿತ್ರ ನಟಿ ಯಾರು ಅಂತ ಕೇಳ್ತಾರೀ? ನರ್ಗೀಸ್ ದತ್. ಅದು ಗೊತ್ತಿರ್ಬೇಕು. ಇವರ ಅಧಿಕಾರದ ಅವಧಿ ಎಷ್ಟು ವರ್ಷವಾಗಿರುತ್ತದೆ? ರಾಜ್ಯಸಭೆಗೆ 12 ಸದಸ್ಯರ ನಾಮಕರಣ ವಿಧಿ ಎಷ್ಟು ಅಂದ್ರೆ 80. ವಯಸ್ಸೆಷ್ಟಾಗಿರಬೇಕಂದ್ರ 30 ವರ್ಷ. ಏಸ್ ವರ್ಷ ಅಧಿಕಾರದ ಅವಧಿ ಅಂದ್ರ 6 ವರ್ಷ. ಇದು ನಮಗ ಕರೆಕ್ಟ್ ಆಗಿ ಗೊತ್ತಿರ್ಬೇಕು. ಸಂದಿಸಿ ಬರೀರಿ ಯಾವ ಕೋರ್ಟ್ಗಳು ಏನೇನದಾವ ಅನ್ನೋದ್ರ ಬಗ್ಗೆ ಅದ.
ಹಾಗಾದ್ರೆ ಉಚ್ಚ ಅಂದ್ರೆ ಹೈಕೋರ್ಟ್ ನ್ಯಾಯ, ರಾಜ್ಯದ ಎಲ್ಲಾ ಕೋರ್ಟ್ಗಳ ಮೇಲ್ವಿಚಾರಣೆ ಉಚ್ಚ ನ್ಯಾಯಾಲಯಕ್ಕೆ ಇರುವ ಅಧಿಕಾರ. ಕೆಲವು ಪ್ರಕಾರದ ರಿಟ್ ಗಳನ್ನು ಜಾರಿಗೊಳಿಸಲು ಉಚ್ಚ ನ್ಯಾಯಾಲಯಕ್ಕೆ ಇರುವ ಅಧಿಕಾರ. ಇದಕ್ಕಿದೇ ಕರೆಕ್ಟ್ ಅದ. ವಿಧಿ ನಂಬರ್ 32 ಸುಪ್ರೀಂ ಕೋರ್ಟ್ನಲ್ಲಿ ರಿಟ್ ಗಳದಾವ ಕೇವಲ ಮೂಲಭೂತ ಹಕ್ಕುಗಳಿಗಾಗಿ. ವಿಧಿ 226 ಹೈಕೋರ್ಟ್ನಲ್ಲಿ ವಿವಿಧ ರೀತಿಯ ರಿಟ್ ಗಳದಾವ. 226D ಅನ್ನೋದು ಬರಬೇಕು ಅಂದ್ರೆ ಉಳಿತೇನು ಹೇಳ್ರಿ, ಬಂದು ಗೊತ್ತಿದ್ರೆ ಹೊಸತಾನೆ ಗೊತ್ತಿರ್ತಾವ. ಹಾಗಾದ್ರೆ ಆಪ್ಷನ್ ನಂಬರ್ ಏನು ಅಂದ್ರೆ ಎ ಕರೆಕ್ಟ್. ನೆಕ್ಸ್ಟ್ ಐತ್ರ, ಈ ಕೆಳಗಿನ ಯಾವ ಸಂಗೀತ ವಾದ್ಯವು ದೊರೆಸ್ವಾಮಿ ಅಯ್ಯಂಗಾರ್ ವೀಣೆ ಬಹಳ ಫೇಮಸ್ ರೀ ಇವರು. SSC ಕ್ವಶನ್, ಸಂತೂರ ಶಿವಕುಮಾರ್ ಶರ್ಮಾ, ತಬಲಾ ಜಾಕೀರ್ ಹುಸೇನ್. ಹಾಗಾದ್ರೆ ವೀಣೆ ದೊರೆಸ್ವಾಮಿ ಅಯ್ಯಂಗಾರ್, ಫೇಮಸ್ ಪರ್ಸನ್ಸ್ ರೀ ಇವರೆಲ್ಲ. ಈ ಕೆಳಗಿನ ಯಾವ ಅನುಚ್ಛೇದವು ಸರ್ ಇವೆಲ್ಲ ಯಾರು ಯಾವ ಕೊಟ್ಟರ ಅಂದ್ರೆ ರಾಜ್ಯ ಚುನಾವಣಾ ಆಯೋಗ, ರಾಜ್ಯ ಹಣಕಾಸು ಆಯೋಗ, ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ, ಜಿಲ್ಲಾ ಯೋಜನಾ ಸಮಿತಿ ಹಿಂಗ್ ಕೊಟ್ಟಾರ. ಅಂದ್ರ ಇದು ನಮ್ಮ ಸಂವಿಧಾನದ ಎಷ್ಟನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಕೇಳ್ಯಾರ ಅಂದ್ರ ಪಂಚಾಯತ್ ರಾಜ್ಯ ಸಂಸ್ಥೆ ಸಂವಿಧಾನದ ಏನದಂದ್ರ ಭಾಗ 9 ಇನ್ನ ಅನುಸೂಚಿ ಎಷ್ಟು ಅಂದ್ರ 11 ಅನುಸೂಚಿ 11 ಇದು ಗೊತ್ತಿರಬೇಕು. ಇನ್ನ ಏನದಂದ್ರ ವಿಷಯಗಳು 29. ನೆಕ್ಸ್ಟ್ ಬರೋದೇ ಏನದಂದ್ರ ವಿಷಯ ಆದ ಬಳಿಕ ವಿಧಿಗಳು 243 ಇದು ಬರೇ ಪಂಚಾಯತ್ ರಾಜ್. ಇದು ಸಂವಿಧಾನದ ಎಷ್ಟನೇ ತಿದ್ದುಪಡಿ? 73ನೇ ತಿದ್ದುಪಡಿ 1992 ಕಾಯ್ದೆ ಜಾರಿಗೆ ಬಂದಿರುವುದು 1993 ಆಕ್ಟ್ ಅಂತೀವ ನಾವು. ಇಷ್ಟಲ್ಲ, ಇನ್ನ ಇವು ಎದಕ್ಕೆ ಅದಕ್ಕೆ ಸಂಬಂಧ ಅದಾವ, ಯಾವ್ದು ತಪ್ಪಾಗಿದೆ ಹೇಳಿರಿ. ಪಟ್ನೆ ಆಪ್ಷನ್ ಮಾಡಿ ಹುಲಿಗೇಶ್, ಪಟ್ನೆ ಆನ್ಸರ್ ಮಾಡ್ಬೇಕ್ರಿ. ಕ್ವಶನ್ ನಂಬರ್ 30 ಸರಿಯಾದ ಉತ್ತರವನ್ನು ಉತ್ತರಿಸಿರಿ. ZD ಜಿಲ್ಲಾ ಯೋಜನೆಗಾಗಿ ಸಮಿತಿ ರಚನೆ ಕರೆಕ್ಟ್ ಅದರಿ ಇದು ಅಂತ. ಹಾಗಾದ್ರೆ 243I ರಾಜ್ಯದಲ್ಲಿ ರಾಜ್ಯಪಾಲರು ಅವುಗಳ ನಡಬರ್ಕ ಏನದಂದ್ರ ಸರ್ಕಾರದಿಂದ ಹಣಕಾಸು ಆಯೋಗದ ರಚನೆ ಅದನ್ನು ಕರೆಕ್ಟ್ ಅದ. 243K ಇದಕ್ಕ ಏನಂದ್ರ ಪಂಚಾಯಿತಿಗಳಿಗೆ ಎಲ್ಲಾ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಗಳ ತಯಾರಿ ಮತ್ತು ನಿರ್ವಹಣೆ ನಿಯಂತ್ರಣ ಇದರ ಬಗ್ಗೆ ರೀ, ಚುನಾವಣೆಗಳ ಬಗ್ಗೆ ಹೇಳ್ತದ. ಪಂಚಾಯಿತಿಗಳಲ್ಲಿ ಚುನಾವಣೆ, ಇನ್ನ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆಗಳು 243F ಹೊಸರು ನೋಡ್ಬೇಕು. ಭಾರತದ ಸಂವಿಧಾನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸದಸ್ಯನಾಗಿ ಆಯ್ಕೆ ಮಾಡುವುದಕ್ಕಾಗಿ ಅನರ್ಹತೆಗೊಳಿಸತಕ್ಕದ್ದು ಅಂದ್ರೆ ಸದಸ್ಯನ ಕೆಲವು ಅನರ್ಹತೆಗಳದಾವ. ಪಂಚಾಯಿತಿ ಚುನಾವಣೆಗಳಲ್ಲಿ ಮತದಾನ ಮಾಡಲು ಇರಬೇಕಾದ ಅರ್ಹತೆ ಇದಕ್ಕ ಇದು ಸಂಬಂಧ ಇಲ್ಲ. ಇದು ವರ್ಡ್ ಹೇಳಬಹುದು. ನೆಕ್ಸ್ಟ್, ಭಾರತದಲ್ಲಿ ಟೋಟಲ್ ಎಷ್ಟದ ಪಂಚಾಯಿತಿ ಅದಾವ?
250,000 ಸುಮಾರು ಪಂಚಾಯಿತಿಗಳು ಇವೆ. ಇದು ನಾವು ಹೇಳ್ಬೇಕು ಸರ್. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಪಡೆದುಕೊಂಡಿದೆ? ಪ್ರಶ್ನೆ ಹೇಳು. ಇವಕ್ಕ ನಾವೇನಂತೀವಿ ಅಂದ್ರೆ ಸ್ಟೇಟ್ಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತೀವಿ. ಸಂವಿಧಾನದ ಭಾಗ ಎಷ್ಟರದಾಗ ಅದಾವ ಅಂತ ಕೇಳ್ತಾರ, 4ರದಾಗ. ವಿಧಿ ಎಷ್ಟು ಅಂತ ಕೇಳ್ತಾರ, 36 ರಿಂದ 51. ಯಾವ ದೇಶದಿಂದ ಪಡೆಯಲಾಗಿದೆ? ಐರ್ಲೆಂಡ್. ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಬರುವುದಿಲ್ಲ, ಪ್ರಶ್ನಿಸಲು ಸಾಧ್ಯವಿಲ್ಲ. ಎಷ್ಟು ವಾರ್ಡ್ ಗೊತ್ತಿರಬೇಕು? IPIL 1985 ದೊಳಗ PIL ಹಿಂಗಂದ್ರೆ ಏನು ಅಂತ ಕೇಳ್ತ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್, ಹಾಗಾದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದನ್ನು ನಾವು ಮೂಲಭೂತವಾಗಿ ಆಸ್ಟ್ರೇಲಿಯಾದ ಸಂವಿಧಾನದಿಂದ ಪಡೆದಿದ್ದೇವೆ. ಇನ್ನ PIL ಎನ್ನುವುದನ್ನ 1985 ದೊಳಗ ಯಾರು ಅಂದ್ರೆ ಜಸ್ಟಿಸ್ ಭಗವತಿ ಮತ್ತು ಕೃಷ್ಣನ್, ಭಗವತಿ ಮತ್ತು ಕೃಷ್ಣನ್ನ ಅವರ ಒಂದು ತೀರ್ಪಿನಿಂದ ಇಂಪಾರ್ಟೆನ್ಸ್ ಆಯ್ತು. ಜಸ್ಟಿಸ್ ಭಗವತಿ 1985, ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. ಮಾರಾಟ ತೆರಿಗೆ, ಆದಾಯ ತೆರಿಗೆ, ಕೃಷಿ ಆದಾಯವನ್ನು ಹೊರತುಪಡಿಸಿ ತೆರಿಗೆ, ರೈಲ್ವೆ ದರ ಮತ್ತು ಸರಕು ಸಾಗಾಣಿಕೆಯ ಮೇಲಿನ ತೆರಿಗೆಗಳು, ಇವುಗಳನ್ನ ನೀವು ಹೊಂದಿಸಿ ಬರೆಯಿರಿ ಅಂತ ಹೇಳದ. ಟ್ಯಾಕ್ಸ್ಗಳನ್ನ ಯಾರು ಸಂಗ್ರಹಣೆ ಮಾಡ್ತಾರ ಅನ್ನೋದು. ಇದಕ್ಕ ನಾವು ಏನಂದ್ರ ಫಸ್ಟ್ ಸೇಲ್ಸ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ, ಇದು ಎಕನಾಮಿಕ್ಸ್ ನೋಡಿ ಸರ್. ಸೇಲ್ಸ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ collected by the state government. ಒಂದನೇದು, ಹಾಗಾದ್ರೆ ಇದನ್ನ ಯಾರು ಕಲೆಕ್ಟ್ ಮಾಡ್ತಾರ ಅಂತ ಕೇಳ್ತಾರ. ಸೇಲ್ಸ್ ಟ್ಯಾಕ್ಸ್ ಕಲೆಕ್ಟೆಡ್ ಬೈ ಯಾರಿಂದ ಅಂದ್ರೆ ಇನ್ ಇಂಡಿಯಾ ಇಟ್ ವಾಸ್ ದಿ ಟ್ಯಾಕ್ಸ್ ಇಂಪೋಸ್ಡ್ ಅಂಡ್ ಕಲೆಕ್ಟೆಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್. ಕೇವಲ ರಾಜ್ಯಗಳಿಂದ ಮಾತ್ರ ಅದು ಸಂಗ್ರಹಣೆ ಕಲೆಕ್ಟ್ ಆಗ್ತದ ಅನ್ನಂಗ. A conventional sales tax is levied on the point of the sale collected by the retailer and on the government. In India, it is what? Andra complete, idu enadandre yar collect martara andre rajya gale collect martu. Idu mugittu. Aadaya terigeya melina cess, income tax. Cess. On income tax collected by, ಇದು ಏನದಂದ್ರ ಸೆಸ್ ಎನ್ನುವುದು ತೆರಿಗೆಯ ಒಂದು ರೂಪವಾಗಿದ್ದು ಹಣವನ್ನು ಸಂಗ್ರಹಿಸಲು ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾರ ಸಾರ್ವಜನಿಕ ಕಲ್ಯಾಣಕ್ಕಾಗಿ. ಇದನ್ನ ಕಂಪ್ಲೀಟ್ ಕೇಂದ್ರ ಸರ್ಕಾರವೇ ಸಂಗ್ರಹಿಸುತ್ತದೆ. ಇದಕ್ಕ ನಾವು ಯಾವುದು ಅಂದ್ರ ಕೇವಲ ಕೇಂದ್ರ ಮಾತ್ರ ತಿಳ್ತೊಳನು. ಎರಡನೇದಕ್ಕ ಏನಾಯ್ತು ಅಂದ್ರ ಇ ಕರೆಕ್ಟ್ ಆಯ್ತರ ಎ, ಎರಡನೇದ್ದು ಎ, ಒಂದನೇದ್ದು ಇ ನೋಡಿ ಒಂದೊಂದ್ಸಲ ಹಿಂಗದಾವ್, ಇನ್ನು ಮುಂದಿನದಾಗ ಡಿಸೈಡ್ ಆಗ್ತದೆ. ಕೃಷಿ ಆದಾಯವನ್ನು ಹೊರತುಪಡಿಸಿ ಆದಾಯ ತೆರಿಗೆ ಎನ್ನುವುದು ರೈಲ್ವೆ ದರ ಸರಕು ಸಾಗಾಣಿಕೆಯ ಮೇಲೆ ವಿಧಿಸುವ ತೆರಿಗೆ ಕಂಪ್ಲೀಟ್ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಅದೆಲ್ಲ ರೈಲ್ವೆ ದರ, ಯಾಕಂದ್ರೆ ರೈಲ್ವೆ ಇರೋದು ಸೆಂಟ್ರಲ್ ಗೌರ್ಮೆಂಟ್ದಾಗೆ ಬರ್ತದೆ. ಹಾಗಾದ್ರೆ ನಾಲ್ಕನೇದ್ರ ಮುಂದ ಏನ್ ಬರ್ತದ ಅಂತ ಕೇಳ. ಕೇಂದ್ರ ವಿಧಿಸಲ್ಪಡುತ್ತದೆ, ರಾಜ್ಯ ಸಂಗ್ರಹಿಸಲ್ಪಡುತ್ತದೆ, ತಪ್ಪಿದು. ಕಂಪ್ಲೀಟ್ ಯಾರು ಅಂದ್ರೆ ಕೇಂದ್ರವೇ ಎಲ್ಲವೂ ಇದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರ. ನಾಲ್ಕನೇದ್ರ ಮುಂದ ಏನು ಅಂದ್ರೆ ಬಿ ಬೇಕು ಅಂದ್ರ, ಬಿ ಅಂದ್ರ ಆಪ್ಷನ್ ನಂಬರ್ ಒನ್. ಇಲ್ಲಿ ಯಾಡದ ಮತ್ತ
ಏನ ಒಂದು ಇಲ್ಲಿ ಡಿಫ್ರೆನ್ಸ್ ಮಾಡ್ಯಾನರಿ, ಕೃಷಿ ಆದಾಯವನ್ನು ಹೊರತುಪಡಿಸಿದರೆ ಇನ್ಕಮ್ ಟ್ಯಾಕ್ಸ್ ಯಾರು ಕಲೆಕ್ಟ್ ಮಾಡ್ತಾರ? ಅದರ್ವೈಸ್ ಅಗ್ರಿಕಲ್ಚರ್ ಕೃಷಿ ತೆರಿಗೆಯನ್ನು ಹೊರತುಪಡಿಸಿದರೆ ಕೇಂದ್ರ ಸರ್ಕಾರ ವಿಧಿಸಿ ರಾಜ್ಯ ಸರ್ಕಾರಗಳು ಸಂಗ್ರಹಿಸಬಹುದು. ತೆರಿಗೆಯನ್ನು ಕೇಂದ್ರ ಸರ್ಕಾರದ ಆದಾಯ ತೆರಿಗೆಯಾಗಿ ಭಾರತೀಯ ಉದ್ಯೋಗಗಳು ಶೇಕಡಾ 70% ರೈತರು ಸಾಮಾನ್ಯವಾಗಿ ಆದಾಯ ತೆರಿಗೆ ಪಾವತಿಸುವುದರಿಂದ ಹೊರಗಿಡಲಾಗುತ್ತದೆ. ಆದಾಯ ತೆರಿಗೆ ಎನ್ನುವುದು ಹಣಕಾಸು ಸಚಿವಾಲಯ ಸಂಗ್ರಹಿಸುತ್ತದೆ, ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್. ಆದಾಯ ತೆರಿಗೆಯನ್ನು ಕೇಂದ್ರ ಸರ್ಕಾರದ ತೆರಿಗೆಯಾಗಿದೆ. ಇದಕ್ಕೆ ಕೇಂದ್ರ ಸರ್ಕಾರಗಳ ತೆರಿಗೆಯು ವಿಧಿಸಲ್ಪಡುತ್ತದೆ ಮತ್ತು ರಾಜ್ಯಗಳಲ್ಲಿ ಏನದಂದ್ರ ಹಂಚಲ್ಪಡುತ್ತದೆ. ಇಲ್ಲಿ ಒಂದೇ ವರ್ಡ್ ಅದ ನೋಡಿ. ಇದಕ್ಕೆ ಕೇಂದ್ರ ಸರ್ಕಾರ ವಿಧಿಸಲ್ಪಡುತ್ತದೆ ಮತ್ತು ಯಾವ ರಾಜ್ಯಗಳಲ್ಲಿ ಅದನ್ನು ವಿಧಿಸಲಾಗುತ್ತದೆ ಆ ರಾಜ್ಯಗಳ ಜೊತೆಗೆ ಹಂಚಲ್ಪಡುತ್ತದೆ. ಆಪ್ಷನ್ ನಂಬರ್ ಸಿ. ಅಂದ್ರ ಇದಕ್ಕ ಇದು ಟಿಕ್ ಹಾಕ್ಬಾರ್ದು. ಎಷ್ಟು ವರ್ಡ್ ನಾವು ಕರೆಕ್ಟ್ ಐತ್ರ? ಕ್ವಶನ್ ನಂಬರ್ 33. ಸರ ಒಂದ್ ಸ್ವಲ್ಪ ಚೌಕಾಸಿಗೆ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ರಿ. ಕಾನೂನು ಮತ್ತು ವ್ಯವಸ್ಥೆ ಇವೆಲ್ಲ ಕರೆಕ್ಟ್ ಗೊತ್ತಾಗ್ತಾವ. ನಿಮ್ ಲಗ್ನ ಆಗೋದು ಡಿವೋರ್ಸ್ ಕೊಡೋದು ಇವೆರಡು ಎದುರಾಗ ಅದಾವ, ಸಮವರ್ಥ ಪಠ್ಯದೊಳಗ ಅದಾವ. ಎರಡನೇದ್ರ ಮುಂದ ಈ ಬೇಕು ಏನ ಎರಡು ಅದಾವ. ಕಾನೂನು ವ್ಯವಸ್ಥೆ, ಕಂಟೋನ್ಮೆಂಟ್ ಪ್ರದೇಶಗಳ ಡಿಲಿಮಿಟೇಷನ್, ಇದೊಂದು ಹೊಸದಲ್ಲ. ಲಾ ಅಂಡ್ ಆರ್ಡರ್, ಲಾ ಅಂಡ್ ಆರ್ಡರ್ ಎನ್ನುವುದು ಸ್ಟೇಟ್. ಇಲ್ಲಿ ಮೂರು ಕಾನ್ಸೆಪ್ಟ್ ಬರ್ರಿ. ಫಸ್ಟ್, ಸಂವಿಧಾನದ 7ನೇ ಅನುಸೂಚಿ ಎನ್ನುವುದು ಎದುರಾಗ ಎಷ್ಟು ಪಟ್ಟಿಗಳನ್ನು ಒಳಗೊಂಡದ ಅಂತ ಕೇಳಿದ್ರೆ ಮೂರು. ಆ ಮೂರು ಪಟ್ಟಿಗಳಲ್ಲಿ ಒಂದೇದ್ದು ಕೇಂದ್ರ ಪಟ್ಟಿ, ಎರಡು ರಾಜ್ಯ ಪಟ್ಟಿ, ಮೂರು ಸಮವರ್ಥ ಪಟ್ಟಿ. ದ ಕನ್ಕರೆಂಟ್ ಲಿಸ್ಟ್ ಟೇಕ್ಸ್ ಫ್ರಾಮ್ ಸಮವರ್ಥ ಪಟ್ಟಿಯ ವಿಷಯಗಳನ್ನು ನಾವು ಅದು ಇದು ಪಟ್ಟಿ ಯಾವ ದೇಶದಿಂದ ಅಂದ್ರೆ ಆಸ್ಟ್ರೇಲಿಯಾ. ಇನ್ನು ಕೇಂದ್ರ ಪಟ್ಟಿಯ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಪವರ್ ಹೊಂದಿದ ಅಂಥವು 100 ಸಬ್ಜೆಕ್ಟ್ ಅದಾವ. ರಾಜ್ಯ ಪಟ್ಟಿಯ ವಿಷಯಗಳ ಮೇಲೆ ಸಂಪೂರ್ಣ ರಾಜ್ಯ ಸರ್ಕಾರನೇ ಪವರ್ ಹೊಂದಿದ 52 ಅದಾವ. ಸಮವರ್ಥ ಪಟ್ಟಿಯ ವಿಷಯಗಳ ಮೇಲೆ ಕೇಂದ್ರ ರಾಜ್ಯ ಎರಡೂ ಸಮನಾಗಿ ಹಂಚಿಕೆ 61-52. ಇದು ಹೇಳ್ಬೇಕು. ಇನ್ನ ಉಳಿಕೆಯ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರವೇ ಅಧಿಕಾರ ಹೊಂದುತ್ತದೆ. ಉಳಿಕೆ ಅಂದ್ರೆ ರಿಜೈಡಲ್ ಪವರ್ಸ್. ಈಗ ಕ್ವಶನ್ ನಂಬರ್ 34ಕ್ಕ ಆನ್ಸರ್ ಮಾಡಿಸ. ಕ್ವಶನ್ ನಂಬರ್ 34. ಆಪ್ಷನ್ ನಂಬರ್ 3 ಸರಿ. ಒಂದೇದ್ದು ಯಾವ್ದಂದ್ರೆ ಸಿ, ರಾಜ್ಯದ ಪಟ್ಟಿಯಾಗಿದೆ. ಲಾ ಅಂಡ್ ಆರ್ಡರ್ ಡಿಲಿಮಿಟೇಷನ್ ಅಂದ್ರ ಇದರ ಅರ್ಥ ಏನು ಅಂದ್ರೆ ವಿಭಜನೆ, ಹಂಚಿಕೆ. ಇದು ಕೇಂದ್ರ ಪಟ್ಟಿಯ ವಿಷಯ. ಇಲ್ಲಿ ನಮಗ ಆಪ್ಷನ್ ನಂಬರ್ ಯಾವುದು ಅಂದ್ರೆ ಸಿ ಎ ಬಿ. ಇದು ಕ್ಲಿಯರ್ ಮಾಡ್ಕೊಳ್. ನೆಕ್ಸ್ಟ್, ಅರಣ್ಯ ಎದುರ ಬರ್ತದ, ಶಿಕ್ಷಣ ಎದುರ ಬರ್ತದ. ಅರಣ್ಯ ಶಿಕ್ಷಣ ಇವುಗಳನ್ನ ನೀವು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿಸ. ಕೆಳಗಿನ ಮೂರು ಚಿತ್ರಗಳನ್ನು ನೀಡ್ಯಾರ. ಬಹಳ ಸರಳ, ಇದು ಕುವೆನ್ ಡೈಗ್ರಾಮ್ ಅಂತಾರ. ಯಾವ ಭಾಗವು ಸ್ನಾತಕ ಸ್ನಾತಕೋತ್ತರ ಪದವೀಧರರಾಗಿರುವ ಅಧಿಕಾರಿಗಳನ್ನು ಸೂಚಿಸುತ್ತದೆ? ಸ್ನಾತಕ ಎಲ್ಲ ಮೂರನೇ ಇರಬೇಕಂದ್ರೆ ಅವರು 1-2-3 ಮೂರು ತರದಾಗಿರಬೇಕು ಅಂದ್ರೆ ಯಾವುದು ಅಂದ್ರೆ ಜಿ. ಮೂರು ಚಿತ್ರದಾಗಿದ್ದವ್ರು ಯಾರು ಅಂತ ಕೇಳ್ಯಾರ, ಜಿ ಅಂತ ಹೇಳೋಕು. ನೆಕ್ಸ್ಟ್,
ಇದ್ರೊಳಗ ಏನ್ ಡಿಫ್ರೆನ್ಸ್ ಆಗ್ಯದ ಅನ್ನೋದಕ್ಕೆ ಇದಕ್ಕೆ ಅಬ್ಸರ್ವೇಷನ್ ಮಾಡಿ. ಇಲ್ಲಿದಿಂದ ಒಂದು ಗ್ಯಾಪ್ ಆಗಿ ಎರಡನೇದಕ್ಕೆ ಬಂದದ, ಒಂದು ಎರಡನೇದಕ್ಕೆ ಬಂದದ ಸರ್. ಇಲ್ಲಿದಿಂದ ಈ ಕಡೆ ಬಂದದ ನೋಡ್ರಿ, ಇದು ಇಲ್ಲಿಗೆ ಬಂದದ ಅಂದಕ್ರ ಇದಕ್ಕೆ ಹೇಳ್ತೀನಿ ನಾನು. ಮೊದಲು ಇಲ್ಲಿ ಬಂತು, ಮತ್ ಒನ್ ಟೂ ತ್ರೀ ಇಲ್ಲಿ ಈ ಸಲ ಮೂರನೇದಕ್ಕೆ ಬಂದದ. ಹಾಗಾದ್ರೆ ಏನದಂದ್ರ ಮೂರು ಆದ ಬಳಿಕ ಈ ಸಲ ಎರಡು ತೋಬೇಕಂದ್ರೆ ನಾಲ್ಕಕ್ಕೆ ತೋಬೇಕು. ಒನ್ ಟೂ ತ್ರೀ ಫೋರ್ ಮತ್ ಇಲ್ಲೇ ಬಂತು. ಈ ಸಲ ನೀವು ಐದು ತೋಬೇಕ್ರಿ. ಒನ್ ಟೂ ತ್ರೀ ಫೋರ್ ಫೈವ್ ಅದ್ರ ಪ್ರಕಾರ ಬಂದ್ರೆ ಹಿಂಗ್ ಬರ್ಬೇಕ್ರಿ. ಅದಕ್ಕೆ ಎಷ್ಟು ಮೂಮೆಂಟ್ ತೊಗೊಂಡಾರ ಅದಕ್ಕೆ ಲೆಕ್ಕ ತಗೊಂಡೇವ ಅಂದ್ರೆ ತಾನೇ ಬರ್ತದ. ನೆಕ್ಸ್ಟ್ ಗಿಳಿ ಎಂದರೆ ನವಿಲು. ಇಲ್ಲಿ ನವಿಲು ಎಂದರೆ ಗುಬ್ಬಿ, ಗುಬ್ಬಿ ಎಂದರೆ ಪಾರಿವಾಳ. ಹಾಗಾದರೆ ಪಾರಿವಾಳವನ್ನು ಗುಬ್ಬಿ ಎಂದು ಕರೆದರೆ ಭಾರತದ ರಾಷ್ಟ್ರ ಪಕ್ಷಿ ಯಾವುದು? ನಮಗೆ ಇದು ಮೊದಲು ಗೊತ್ತಿರಲಿ. ನಮ್ಮ ರಿಯಲ್ ರಾಷ್ಟ್ರ ಪಕ್ಷಿ ಯಾವುದು? ನವಿಲು. ಕರೆಕ್ಟ್ ಆಯ್ತಾ? ಇದು ನಮಗ್ ಗೊತ್ತಿರ್ಬೇಕು. ಹಾಗಾದರೆ ನವಿಲು ಎಂದರೆ ಏನು? ಇಲ್ಲ, ನವಿಲು ಎಂದರೆ ಏನು ಅಂದ್ರೆ ಗುಬ್ಬಿ. ಮುಗಿತು. ರಿಯಲ್ ನೇಮ ನವಿಲು. ನವಿಲು ಎಂದಲ್ಲಿ ಏನ್ ತೋಬೇಕು? ನವಿಲನ್ನು ಗುಬ್ಬಿ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಇಲ್ಲಿ ನಮ್ಮ ಆನ್ಸರ್ ಎದಕ್ಕೆ ಟಿಕ್ ಹಾಕಿ ಬರಬೇಕಂದ್ರೆ ಗುಬ್ಬಿಗೆ ಟಿಕ್ ಹಾಕಿ ಬರಬೇಕು. ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲಿ ಆದ, ನವಿಲಿಗೆ ಅಲ್ಲಿ ಸಂಕೇತ ಡಿ ಕೋಡಿಂಗ್ ಗುಬ್ಬಿ ಅದ, ಇದಕ್ಕೆ ಟಿಕ್ ಹಾಕು. ನೆಕ್ಸ್ಟ್ ಒಂದು ಅರ್ಥಪೂರ್ಣ ಪದವಾಗುವ ಸಂಖ್ಯೆಗಳ ಗುಂಪನ್ನು ರಚನೆ ಮಾಡಿ. ಅವತ್ತರ ಕೆಳಗ ಇವತ್ತರದ ಅಕ್ಷರ ಬರ್ದಕ್ರ ಇದು ಪಡಕ್ಕನೆ ಮೊದಲಕ್ಕೆ ಬರಬೇಕ್ರಿ. ಇಂಗ್ಲಿಷದ ಯಾವ ಪದ ರಚನೆ ಆಗ್ತದ ಅನ್ನೋದು ಹೇಳ್ಬೇಡಿ, ತಾನೇ ಕೋಡ್ ಗೊತ್ತಾಗ್ತದ. ಪಟ್ಟಣೆ ಹೇಳಿ, ಇಂಗ್ಲಿಷದ ಯಾವ ಪದವು ಅಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿಕೊಂಡಾಗ ರಚನೆಯಾಗುತ್ತದೆ? ಮದರ್ ಸಾಬ್, ಜಮಾದಾರ್, ಪ್ರಭು, ಎಳಸಂಗಿ. ಸರ್ ನಮಗ್ ಅದು ಪದದ ಹೆಸರೇ ಹೇಳ್ರಿ ನೀವು ಏನಾಗ್ತದನು. ಯಾವ ಪದದ ರಚನೆ ಆಗುತ್ತದೆ ಓದಲಿಕ್ಕೆ ಹೋದ ಆಪ್ಷನ್ ಏನಾಗ್ತದ? ಅವು ಕೆಳಗ್ ಬರೀರಲ್ಲ, ಸಿ ಅಂದ್ರ ಐದು, ಮೂರ್ ಅಂದ್ರೆ ಏನು ಓ, ಏಳು ಅಂದ್ರೆ ಏನು ಎಂ. ಹಾಗಾದ್ರೆ ಒಂದ್ ಎಂದರೆ ಏನು ಪಿ. ನೆಕ್ಸ್ಟ್ ಪಿ ಆದ ಬಳಿಕ ಆರ್ ಎಂದರೆ ಎಲ್, ಎಲ್ ಆಗನ ನಾಲ್ಕು ಎ, ಎಂಟು ಎಂದರೆ ಐ, ನೆಕ್ಸ್ಟ್ ಎರಡು ಎಂದರೆ ಏನ್. ಹಾಗಾದ್ರೆ ಇದಕ್ಕ ಕಾಂಪ್ಲೀನ್ ಅಂತ ಹೇಳಿ ಅದನ್ನ ಏನಾಗ್ಯದಂದ್ರಿ? ಹಾ, ಹಿಂಗಂದ್ರೆ ಕಾಂಪ್ಲೇನ್ ಹಿಂಗ್ ಆ ಪದದ ಅರ್ಥ ರೀ ಅದು. ಬಟ್ ಇಲ್ಲಿ ನಮಗ ಹಿಂಗ ಎಲ್ಲತ್ರ ಕೆಳಗ್ ಬರ್ದಕ್ರ ಪಟಕ್ನೆ ಹಿಂಗ್ ಓದ್ಬೇಕ್ರಿ. ಓದಲಿಕ್ಕೆ ಬಂದ್ರೆ ಮಾತ್ರ ಅದು ಸರಿಯಾದ ರಚನೆಯಾಗುತ್ತದೆ. ನೆಕ್ಸ್ಟ್ ಅರ್ಜುನ್ ಮತ್ತು ಶರಣು, ಮದರ್ ಸಾಬ್, ಕರೆಕ್ಟ್ ರೀ. ಈ ಕೆಳಗಿನ ತಾರ್ಕಿಕವಾದ ವ್ಯವಸ್ಥೆಗಳನ್ನು ಗುರುತಿಸಿ. ಈ ರೇಷ್ಮೆ ಹುಳದ ಜೀವನದ ಹಂತಗಳು ಅದಾವೆ, ಇವುಗಳನ್ನ ನಾವು ತಾರ್ಕಿಕವಾಗಿ ಹೇಳ್ರಿ ಅಂದರ. ಫಸ್ಟ್ ಏನಿರ್ತದ? ಮೊಟ್ಟೆ ಇರುತ್ತ, ಅಥವಾ ಇಲ್ಲಿ ಏನೇನು ಅದ್ರ ಬಗ್ಗೆ ಎಲ್ಲ ಕಡೆನೂ ಅದೇ ಕೊಟ್ಟಾರ ಮೊಟ್ಟೆ. ಲಾಸ್ಟಿಗೆ ಅದು ಪತಂಗ ಆಗಿ ಹಾಲು ಹೋಗ್ಬಿಡ್ತದ. ಮೂರನೇದು ಗೊತ್ತಿರಬೇಕು. ಇನ್ನು ನಡು ಎರಡು ಪದ್ಧತಿಗಳದಾವ ಸರ. ಇದಕ್ಕ ರೇಷ್ಮೆ ಹುಳ ಲಾಸ್ಟಿಗೆ ಪತಂಗ ಆಗಿ ಹೋಗ್ತದ್ರಿ. ಸಿಲ್ಕ್ ವಾರ್ಮ್ ಲೈಕ್ ಲೈಫ್ ಸೈಕಲ್ ತಿಳಿ ಬರ್ತದ್ರಿ ಸರ್. ಇದು ಇದನ್ನ ನೀವು ಕರೆಕ್ಟ್ ಆಗಿ ಏನಂದ್ರ ಅಬ್ಸರ್ವ್ ಮಾಡಿ. ಏನೇನ್ ಬರ್ತದ ಅನ್ನೋದು. ಹಾಗಾದ್ರೆ ಎಲ್ಲಿದಿಂದ ಆಗ್ತದ ಅಲ್ಲಕ್ಕೆ ಹೇಳಕತ್ತೀನಿ. ಪ್ಯೂಪ, ಮೋತ್, ಯಾಗ್, ಸಿಲ್ಕ್, ಕಕೂನ್, ಹಿಂಗ ಅದರ ಹಂತಗಳು ಹೇಳ್ತಾರ ಅವ್ರು.
ಅದಕ್ಕ ರಚನೆಯಾಗುವಂತ ಹಂತಗಳು ಅನುಕ್ರಮವಾಗಿ ಹೇಳಿದಿ ಎಂದಕ್ಕರ ಟೋಟಲ ಈ ರೀತಿ ಅಂದ್ರೆ ಜೀವನದ ಚಕ್ರಗಳನ್ನು ನಡೀತದ. ಇಲ್ಲೇನ ಒಂದು ಕಡೆ ಅದನ್ನು ಏನೇನು ಹಂತಗಳದ ಅಂದ್ರೆ ಫಸ್ಟ್ ಏನಂದ್ರೆ ಲಾರ್ವ, ಪ್ಯೂಪ, ಅಡಲ್ಟ್, ಎಗ್, ಎಗ್ದಿಂದ ಲಾರ್ವ, ಲಾರ್ವಾದಿಂದ ಪ್ಯೂಪ, ಪ್ಯೂಪಾದಿಂದ ಪತಂಗ ಅಂದ್ರ ಮೊಟ್ಟೆ. ಫಸ್ಟ್ ಮೊಟ್ಟೆ ಆಯ್ತು, ಮೊಟ್ಟೆದಿಂದ ಏನಾಯ್ತು ಅಂದ್ರೆ ಲಾರ್ವ, ಲಾರ್ವಾದಿಂದ ಪ್ಯೂಪ. ಇವಕ್ಕ ಅದೇ ಪದಗಳನ್ನ ಬಳಸ್ಯಾರ ಸರ್. ಇದನ್ನ ನಮ್ಮ ಭಾಷೆದೊಳಗೆ ಏನಂತೀವಿ ಅಂದ್ರ ಮೊಟ್ಟೆ. ಒಂದನೇದು ಆ ನಂತರ ಲಾರ್ವ, ಮೊಟ್ಟೆ, ಕೋಶ, ಆ ನಂತರ ನೆಕ್ಸ್ಟ್ ಏನಂದ್ರೆ ಪ್ಯೂಪ. ಡಿಂಬ ಕೋಶ ಅದಕ್ರಿ, ಮೊಟ್ಟೆ, ಡಿಂಬ, ಕೋಶ, ಪತಂಗ ಹಿಂಗ ಅಂತಾರೆ ನೋಡಿ ಸರ್ ಕನ್ನಡದಾಗಿ. ಕರೆಕ್ಟ್, ನಾಲ್ಕು ಹಂತಗಳು ಹಾಕಿರ್ತದೆ. ರೇಷ್ಮೆ ಹುಳದ ಜೀವನದ ಶೈಲಿಗಳನ್ನು ಅನುಕ್ರಮವಾಗಿ ಹೇಳ್ರಿ ಅಂದರು. ಹಾಗಾದ್ರೆ 4-2-1-3, 4-2-1-3 ಇದು ಟಿಕ್ ಹಾಕ್ರಿ. ಒಂದು ದಿನದಲ್ಲಿ ಗಡಿಯಾರದ ಮುಳ್ಳುಗಳು ಎಷ್ಟು ಬಾರಿ ವಿರುದ್ಧ ದಿಕ್ಕಿನಲ್ಲಿ ಬರುತ್ತವೆ? ಒಂದು ತಾಸಿಗೆ ಒಮ್ಮೆ ಬರ್ತಾವ, 12 ತಾಸಿನಾಗ 11 ಸಲ ಬರ್ತಾವ. ಇದನ್ನ ಹಿಂಗೆ ನೆನಪಿಟ್ಕೊಳ್ಳಿ ಸರ್, ಒಂದು ತಾಸಿಗೆ ಒಮ್ಮೆ ಒಂದು ಬಾರಿ. ಹಾಗಾದ್ರೆ ಹಗಲತ್ 12 ರಾತ್ರಿ 12 ರೀ, ಬಟ್ 11 ತಾಸಿಗೆ 11 ಬಾರಿ ರೀ ಇದು. 12ನೇದು ಬರ್ತದೆ ಮೊದಲಿನ ಸ್ಥಿತಿಗೆ ಬರ್ತಾವ. ಹಾಗಾದ್ರೆ ಮೊದಲ 12 ದಿನ ಅಂದ್ರೆ ಹಗಲತ್ ತೋರಿ, 12 ಗಂಟೆದೊಳಗ 11 ಬಾರಿ ಬರ್ತದೆ. ರಾತ್ರಿ 12 ಗಂಟೆಕ್ಕೂ 11 ಬಾರಿ ಬರ್ತದೆ. ಹಗಲತ್ 12 ರಾತ್ರಿ 12 ಕೂಡಿಸಿದ್ರ ಎಷ್ಟಾಯ್ತು ಅಂದ್ರೆ 24 ಗಂಟೆ ಆಯ್ತು. ಟೋಟಲ್ 22 ಬಾರಿ ಬರ್ತದೆ. ಇದಕ್ಕೆ ಟಿಕ್ ಹಾಕಿ ಬರಬೇಕಾವ್. ಇದು ಸರಿಯಾದ ಉತ್ತರ. ದ ಅಪೋಸಿಟ್ ಬರೋದು 11 ಬಾರಿ ಯಾಕೆ ಬರ್ತದ, 12 ಮ್ಯಾಗ ಹೊಳ್ತಾರೆ ಮೊದಲಿನ ಸ್ಥಿತಿ ಹೋಗ್ಬಿಡ್ತಾರೆ, ಅದು ಕೌಂಟ್ ಮಾಡ್ಬಾರ್ದು ಸರ್ ಇಷ್ಟೇ ವರ್ಡ್. ನೆಕ್ಸ್ಟ್, ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ತಡವಾಗಿ ಬಂದಳು, ಲೇಟ್ ಮಾಡಿ ಬಂದಳು. ಅರವಿಂದ ಸಭೆಗೆ 45 ನಿಮಿಷ ತಡವಾಗಿ ಬಂದನು. ಇಬ್ರು ಲೇಟ್ ಕಾಮರ್ಸ್ ಅದ. ಸಭೆಯು ಅರವಿಂದ ತಲುಪಿದ 30 ನಿಮಿಷಗಳ ನಂತರ ಅಂದ್ರ 11 ಗಂಟೆಗೆ ಮುಗಿಯಿತು. ಇವ ಹೋಗಿ ತಲುಪನ 30 ನಿಮಿಷಗಳ ತಡ ಮಾಡಿ, 30 ನಿಮಿಷ ಆಗನ ಮುಗಿಯಿತು 11 ಗಂಟೆ. ಹಾಗಾದ್ರೆ ಉಮಾ ಸಭೆಗೆ ಎಷ್ಟಕ್ಕೆ ಬಂದಾರ ಅಂತ ಕೇಳ್ಯಾರ. ಈಗ ಈ ಕಡೆದಿಂದ ಹೊಳ್ ಹೋದ್ರೆ ತಾನೇ ಸಿಗ್ತ ಸರ್. 11 ಗಂಟೆ ಏನಾಗ್ಯದಂದ್ರ ಸಭೆ ಮುಗೀತು, ಸಭೆ ಮುಗೀತು. ಕರೆಕ್ಟ್. ಅರವಿಂದ ತಲುಪಿದ 30 ನಿಮಿಷ, ಅರವಿಂದ ಸಭೆಗೆ ಹೋದಕ್ಕರ 30 ನಿಮಿಷ ಅಟೆಂಡ್ ಮಾಡ್ಯಾನಂದ್ರ ಸಭೆ ಎಂದ ಚಾಲು ಆಗ್ಯದ ಅಂತ ಕೇಳಿದ್ರ 30 ನಿಮಿಷ ಇವ ಹೋಗಿದ್ದು. ಅರವಿಂದ ಸಭೆಗೆ ಹೋದ ಬಳಿಕ 30 ನಿಮಿಷಕ್ಕೆ ಮುಗಿದ್ರ 10:30 ಅರವಿಂದ ಹೋಗ್ಯಾನ. ಅರವಿಂದ ಬಂದ, ಇಲ್ಲಿಗೆ ಬಂದಿದ್ದು ಅರವಿಂದ. ಇಲ್ಲಿ ಏನಂದ್ರ ಏನೋ ಒಂದು ಕ್ವಶನ್ ಅದ ನೋಡ್ರಿ. ಸಭೆಗೆ ಹೋದ ಬಳಿಕ 30 ನಿಮಿಷ ಇವನು ಅದಾನ, ಸಭೆಗೆ ಟೋಟಲ್ ಎಷ್ಟು ನಿಮಿಷ ತಡ ಮಾಡ್ಯಾನ? 45 ನಿಮಿಷ ತಡ ಮಾಡ್ಯಾನ. ಟೋಟಲ್ ಸಭೆಗೆ 45 ನಿಮಿಷ ತಡ ಮಾಡಿನೇ ಹೋಗ್ಯಾನಂದ್ರ ಏನ ಇಲ್ಲಿ ಹಿಂದದನ್. ಇಲ್ಲಿ 35 ನಿಮಿಷ ಏನದಂದ್ರ ಅವ ಹೋಗಿ ಕುತ್ತಾನರಿ, ಅದು ಬಿಟ್ಬಿಡ್ರಿ ತಡ ಮಾಡಿದ್ದು. 45 ನಿಮಿಷ ಹಿಂದ ಬರ್ರಿ, ಮೊದಲ 30 ನಿಮಿಷ ಹಿಂದ ಬಂದೇವಂದ್ರ ಇಲ್ಲಿ ಎಷ್ಟಾಗ್ತದ 10 ಗಂಟೆ. ಮತ್ತ 15 ನಿಮಿಷ ಹಿಂದ ಬರ್ರಿ, ಟೋಟಲ್ 45 ನಿಮಿಷ ಇವ ತಡ ಮಾಡಿದ್ದು. ಹಾಗಾದ್ರೆ 9:45 ಸಭೆ ಚಾಲು ಆಯಿತು, ಸಭೆ ಚಾಲು ಆಗಿದ್ದು. ಇವ 45 ನಿಮಿಷ ತಡ ಮಾಡಿ ಹೋಗ್ಯಾನ. ಇವ ಹೋದ ಬಳಿಕ 30 ನಿಮಿಷ ಉತ್ತನ ಮುಗದೆ ಹೋಗ್ಯಾವ. ಇದಕ್ಕ ಇದಕ್ಕ ಸಂಬಂಧ ಇಲ್ಲ, ಇದು ಹೋದ ಬಳಿಕ. ಇವನೇ ತಡ ಆದನಂದ್ರೆ ಏನೋ ಒಬ್ಬರು ತಡ ಮಾಡ್ಯಾರ. ಇಲ್ಲಿ ಉಮಾ ಸಭೆಗೆ 30 ನಿಮಿಷ ಮುಂಚಿತವಾಗಿ ಬಂದಿದ್ದಾರೆ. ಹಾಗಾದ್ರೆ ಸಭೆ ಎಟ್ಟಕ್ಕೆ ನಡೆದದ ಅನ್ನೋದಕ್ಕೆ ಲೆಕ್ಕ ತಗೋಬೇಕಲ್ಲ ನಾವು.
ಸಭೆ ಎಷ್ಟಕ್ಕೆ ನಡೆದದ ಅಂತ ಕೇಳಿದೆವು ಅಂದ್ರೆ ಇಲ್ಲಿ 9:45 ಉಮಾ ಸಭೆಯ ಸ್ಥಳಕ್ಕೆ 30 ನಿಮಿಷ ಮುಂಚಿತವಾಗಿನೇ ಬಂದಿದ್ದಾಳೆ. ಏನಾ 30 ನಿಮಿಷ ಮೊದಲೇ ಬಂದಾರೆ ಇವ್ರು ಮೇಡಮ್ ಅವ್ರು? ಹಾಗಾದ್ರೆ ಮೊದಲೇ ಬಂದಾರ ಅಂದ್ರೆ 9:15 ಬಂದಾರ ಉಮಾ. 9:15 ಇಲ್ಲಿ ಅಟೆಂಡ್ ಮಾಡಿಬಿಟ್ರು, ಏನು ಇಲ್ಲ, ಸೀದಾ ಬಂದ್ಬಿಡುದು. ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ಅಂದ್ರೆ ಬಿ ಆಪ್ಷನ್ ಕರೆಕ್ಟ್. ಮೂವರು ಸಹೋದರಿಯರ ಸರಾಸರಿ ವಯಸ್ಸು 20. ಹಾಗಾದ್ರೆ 3 × 8 = 20 ಅಂದ್ರೆ ಟೋಟಲ್ ಏಜ್ ಎಷ್ಟು ಅದರಿ? 60 ವರ್ಷ ಆಯ್ತು. ಒಬ್ಬೊಬ್ರಿಗೆ 20 ಅಂದ್ರೆ 60. ಅವರ ಅನುಪಾತದಲ್ಲಿ ಅತ್ಯಂತ ಕಿರಿಯ ಸಹೋದರಿಯ ವಯಸ್ಸು ಎಷ್ಟು? ಕಿರಿಯರು ಎಷ್ಟು ಅದಾರ ಅಂದ್ರೆ 3 ಅದಾರ. 3 ÷ 7 = 3 = 10 = 15 ಲೆಕ್ಕ ಕಟ್ತಾವ್ರಿ. 15 × 1 = 15, 4 × 4 = 12 ವರ್ಷ ಸಣ್ಣ ಅವರು. ಇಟೇ ವರ್ಡ್. ನೆಕ್ಸ್ಟ್, 340 ಮೀಟರ್ ಸುತ್ತಳತೆ ಇರುವ ಒಂದು ಆಯಾತಾಕಾರದ ಪ್ಲಾಟದ ಸುತ್ತ 1 ಮೀಟರ್ ಅಗಲದ ಬೇಲಿಯನ್ನು ಪ್ರತಿ ಚದುರ ಮೀಟರ್ಗೆ 10 ರೂಪಾಯಿಯಂತೆ ಹಾಕಲಾಗುತ್ತಿದೆ. ಟೋಟಲ್ ಎಷ್ಟು ಚದುರ ಮೀಟರ್ ಅದ? 340. ಹಾಗಾದ್ರೆ 1 ಮೀಟರ್ಕ ಎಷ್ಟದ ಅಂದ್ರೆ ರೊಕ್ಕ 10 ರೂಪಾಯಿ ಅದ. ಈಜಿಕೊಳ್ ಟು ಎಷ್ಟು ರೊಕ್ಕ ಬೇಕು? 3,400 ರೂಪಾಯಿ ಬೇಕು. ಹತ್ತಲ್ಲೇ ಗುಣಾಕಾರ ಮಾಡಿ ಮುಗಿತು. ಕ್ವಶನ್ ನಂಬರ್ 44. ಇದರಾಗ ಈ ಕೆಳಗಿನವುಗಳಲ್ಲಿ ಎಷ್ಟು ತ್ರಿಭುಜಗಳು ಇವೆ? ಸಿಂಪಲ್ ಕಾನ್ಸೆಪ್ಟ್. 1, 2, 3, 4. ಹಿಂಗೊಂದು 5, ಇದು 6, ಹಿಂಗೊಂದು 7, ಇದು 8, ಇದ್ರೊಳಗ 8 ಅದ, ಇದ್ರೊಳಗ 8 ಅದಾವ, 8 ಅದಾವ. ಟೋಟಲ್ ಎಷ್ಟು? 24 ಆಗ ಈ ಸದ್ಯಕ್ಕೆ. ಕರೆಕ್ಟ್ ಐತ್ರೆ. ಇನ್ನ ಇಲ್ಲೊಂದು ಅದ ನೋಡ್, ಹಿಂಗ್ ಬಂದು ಹಿಂಗ್ ಬಂದ್ರೆ ಇದೊಂದು, ಈ ಕಡೆ ಹೋದೇವು ಅಂದ್ರೆ ಇದೊಂದು, ಟೋಟಲ್ ಇವು 2 ಅದ. ಇದೇ ರೀತಿಯಾಗಿ ಈ ಕಡೆ ಬರ್ರಿ, ಇದನ್ನು ಒಂದು, ಇಲ್ಲೊಂದು ದ್ವಾರದ, ಈ 2, ಇವು 2 ಕೂಡಿಸ್ರಿ, ಟೋಟಲ್ 4, 24, 4 ಎಷ್ಟು ಅಂದ್ರೆ 28 ಟೋಟಲ್. ಇದು ಹೇಳ್ದು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಪ್ರಶ್ನೆಯಲ್ಲಿ ಅಂದಾಜು ಮೌಲ್ಯ ಕಂಡು ಹಿಡಿಯಿರಿ. ಏನಿಲ್ಲ, ಸಿಂಪ್ಲಿಫಿಕೇಶನ್ ಮಾಡಿ. 18 × 609 / 100 × 8 = 450 / 100 ಇಷ್ಟು. ನೀವು ಎರಡರ ಗುಣಾಕಾರ ಮಾಡ್ರಿ, ಇವೆರಡು ಗುಣಾಕಾರ ಮಾಡ್ಕೋರಿ, ಇವೆರಡು ಗುಣಾಕಾರ ಮಾಡಿ ಕೂಡಿಸ್ರಿ, ಡಿವೈಡ್ ಬೈ 100 ಮಾಡಿ, ತಾನೇ ಆನ್ಸರ್ ಬರ್ತದ. ಪರ್ಫೆಕ್ಟ್. 609 × 6 × 18 8 × 56 8 × 48 609 6, 9, 10, 14, 9, 1 ಎಷ್ಟಾಯ್ತು? ಇವು ಎರಡು ಗುಣಾಕಾರ ಮಾಡೋಣ ಡೈರೆಕ್ಟೇ ರೀ, ಮತ್ತೆ ಯಾಕತ್ತ? 245 × 45 = 5 5 × 7 = 37 7 × 8 = 30 7 × 8 = 32 7 × 8 = 31 ಇಲ್ಲೊಂದು 0 ಎಕ್ಸ್ಟ್ರಾ. 12 12 37 50 ಒಂದು ಎಕ್ಸ್ಟ್ರಾ 0 ಬೇಕಲ್ಲ. ಹಾಗಾದರೆ 10 9 = 46 ಕೂಡಿಸ್ರಿ 2. ಇದು 6 ಆಯ್ತು, ಇದು 9 ಆಯ್ತು, 9 × 10 = 16 ಕೈಲಾಗತ್ತೊಂದು, 3 × 1 = 4, 2 × 1 = 3, 1 ಡಿವೈಡೆಡ್ ಬೈ 100 ಎಲೆ ಚೇಂಜ್ ಆಯ್ತಂತ. ಎಲ್ಲರೂ ಗುಣಾಕಾರ ತಪ್ಪೆ ಅದ ನೋಡ್ರಿ, ಕೂಡಿಸ್ರಿ ಸರ್, ತಾನೇ ಕರೆಕ್ಟ್ ಬರ್ತದ.
ಹದಿನೆಂಟು ಇಂಟು ಆರ್ನೂರ ಒಂಬತ್ತು ಮಲ್ಟಿಪ್ಲಿಕೇಶನ್ ಮಾಡಿ ಎಕ್ಸಾಕ್ಟ್ ಆನ್ಸರ್ ಬರಬೇಕ್ರಿ. ಓ ಇಲ್ಲಿ ಪಾಯಿಂಟ್ ಅದ ಅಂದ್ರೆ ಇದು ಈಗ ಬರೋಬ್ಬರಿ ಬರ್ತದ. ಹತ್ತು ಒಂಬತ್ನೂರ ನಲವತ್ತಾರು ಆಮ್ಯಾಗ ಇದು ಎಷ್ಟದಂದ್ರ ಒನ್ ಟೂ ತ್ರೀ ಸೆವೆನ್ ಫೈವ್ ಆರು ಐದು ಹನ್ನೊಂದು ಏಳು ನಾಲ್ಕು ಹನ್ನೊಂದು ಒಂದು ಹನ್ನೆರಡು ಒಂಬತ್ತು ಒಂದು ಹತ್ತು ಹದಿಮೂರು ಎರಡ್ನೂರ ಮೂವತ್ಮೂರು ಪಾಯಿಂಟ್ ಇಪ್ಪತ್ತೊಂದು ಇದೇ ಕರೆಕ್ಟ್ ಇದು ಕರೆಕ್ಟ್. ಲಾಸ್ಟ್ ಐದು ಕ್ವಶನ್ ಬಿಡಿಸೋದು. ಇವುಗಳನ್ನ ನಾವು ಈ ಡಿಕ್ಷನರಿದಾಗ ಇದ್ದಂಗ ಬಿಡಿಸ್ರಿ ಅಂದ. ಎಲ್ಲ ತರದಾಗ ಎಫ್ ಅದವ್ರೆ ಎಫ್ ಕಾಟ್ ಹೊಡೆದು ಬಿಡಿ. ಎಲ್ಲ ತರದಾಗ ಈದಿಂದಾನೇ ಅದಾವ ಈನು ಬ್ಯಾಡ ನಮ್ ಕಾಟ್ ಹೊಡೆದ್ವಿ. ಯಾರು ಮೊದಲು ಬರ್ತಾರ ಗೊತ್ತಾಗಬೇಕಲ್ಲ. ಆಮ್ಯಾಗ ಎನ್ ಅದ ಇಲ್ಲಿ ಎ ಅದ ಇ ಅದ ಎ ಅದ ಎದೊಳಗ ಇಲ್ಲೊಬ್ರು ಇಲ್ಲೊಬ್ರು ಅದಾರ. ಹಾಗಾದ್ರೆ ಇವರು ಎಚ್ ಸ್ಟಾರ್ಟ್ ಆಗ್ತದ ಇವ್ರು ಯು ಅದರ. ಹಾಗಾದ್ರೆ ಎರಡು ಎರಡಾಗ ನಾಲ್ಕು ಬೇಕು ನಮ. ಇನ್ನ ಮುಂದೆ ಏನದಂದ್ರ ಮತ್ ಯಾವ್ಯಾವ ಅದಾವ ಈದವರು ಫಸ್ಟ್ ಬರ್ತಾರ. ಯಾಕಂದ್ರೆ ಇವ್ರು ಎಂ ಅದರ ಇವ್ರು ಇ ಅದರ ಇವ್ರು ಎನ್ ಅದರ ಈದವರು ಮೊದಲು ಬೇಕು. ಟೂ ಫೋರ್ ತ್ರೀ ಆಪ್ಷನ್ ನಂಬರ್ ಯಾವ್ದ ಕರೆಕ್ಟ್ ಅಂದ್ರೆ ಆಪ್ಷನ್ ನಂಬರ್ ಸಿ. ಡಿಕ್ಷನರಿ ನೋಡೋದಾದ್ರೆ ಸರ್ ಇದು ಟೂ ಫೋರ್ ತ್ರೀ. ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾದ ಹೊಂದಾಣಿ ತಪ್ಪಾಗಿದೆ ಅಂತ ಕೇಳ. ಇವಕ್ಕ ಅಂತಪ್ಪನಿ ಏನಿಲ್ಲ ರೀ, ಇದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಕರೆಕ್ಟ್ ಯಾರು. ಹಾಗಾದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎನ್ ಎಸ್ ಇ ಅದು ಸರಿಯಾದ ಇಲ್ಲೋ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಎಷ್ಟಕ್ಕದ ಎನ್ ಎಸ್ ಇ ಎಷ್ಟಕ್ಕದ ಅದು ಕರೆಕ್ಟ್ ಆಗಿ ತಮಗೆ ಗೊತ್ತಿರ್ಬೇಕು ಸರ್. ಎನ್ ಎಸ್ ಇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದು ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾಗಿದ್ದು ಬಿ ಎಸ್ ಸಿ ಆಗಬೇಕು. ಇಲ್ಲಿ ಏನ್ ಕೊಟ್ಟಾರ ಅಂದ್ರೆ ಎನ್ ಎಸ್ ಸಿ ಕೊಟ್ಟಾರ ನಿಫ್ಟಿ ಅಂತೇಳಿ ಅದಲ್ಲ ಅದು ಕೊಟ್ಟಾರ ಇವರು. ಇಲ್ಲಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವ್ರದ್ದು ತೋಬೇಕು. ಅದಕ್ಕೆ ಯಾವುದು ತಪ್ಪಾಗಿ ಹೊಂದಾಣಿಕೆ ಆಗಿದೆ ಎ. ನೆಕ್ಸ್ಟ್ ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ ಎಸ್ ಡಿ ಪಿ ಯು ಎಲ್ಲರಿಗೂ ಕುಡಿಯುವ ನೀರು ಹಾಗೂ ಶೌಚಾಲಯ ವ್ಯವಸ್ಥೆಯ ಕಲ್ಪಿಸುವ ಗುರಿಯನ್ನು ಹೊಂದಿದೆ. ಕೆಳಗಿನ ಯಾವ ಸುಸ್ಥಿರ ಅಭಿವೃದ್ಧಿಯ ಗುರಿ ಎಸ್ ಡಿ ಜಿ ಯು ವಿಚ್ ಆಫ್ ದಿ ಫಾಲೋಯಿಂಗ್ ಎಸ್ ಟಿ ಜಿ ಏಮ್ಸ್ ಟು ಎನ್ಶೋರ್ ಎಕ್ಸೆಸ್ ಟು ವಾಟರ್ ಅಂಡ್ ಸ್ಯಾನಿಟೇಷನ್ ಫಾರ್ ಆಲ್. ಸಿಕ್ಸ್ ಹತ್ತು ನೋಡ್ರಿ ಗುರಿ ಎಲ್ಲರಿಗೂ ನೀರು ಮತ್ತು ನೈರ್ಮಲ್ಯದ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಗುರಿ ನಂಬರ್ ಸಿಕ್ಸ್ ಅಂತ ಇದರ ಹೇಳ. ಡ್ಯಾಶ್ ಅವಧಿಯ ಸುವರ್ಣ ಯುಗ ಎನ್ನುತ್ತಾರೆ ಕೃಷ್ಣರಾಜ ಒಡೆಯರು ನಾಲ್ವಡಿ. ಅವಾಗ ಬಹಳ ಅದ್ಭುತವಾದಂತಹ ದಿವಾನರಿದ್ದರು ಯಾರು ಅಂದ್ರೆ ಎಂ ವಿಶ್ವೇಶ್ವರಯ್ಯ. ಮುಳ್ಳಯ್ಯನಗಿರಿ ಬೆಟ್ಟಗಳು ಎಲ್ಲಿವೆ ಅಂತ ಕೇಳ್ತಾರೆ ಚಂದ್ರದ್ರೋಣ ಪರ್ವತದಲ್ಲಿ ಬರುತ್ತವೆ ಚಿಕ್ಕಮಗಳೂರು ಜಿಲ್ಲೆ. ಇಷ್ಟು ಇವತ್ತಿನ ಮತ್ತೆ ನಾಳೆಗೆ ಬಿಡಿಸಿ. ಧನ್ಯವಾದಗಳು ಸರ್. ಇವತ್ತಿನ ಪಿ ಎಸ್ ಐ ತರಗತಿಗಳಿಗೆ ಭಾರಿ ಬೆಸ್ಟ್ ಸ್ಕೋರ್ ಸರ. ನೀವು ಆಫ್ಟರ್ ರಿಸಲ್ಟ್ ಆದ ಬಳಿಕ ಚೆಕ್ ಮಾಡ್ಕೋರಿ. ಅರವತ್ತೈದು ಆಬ್ಜೆಕ್ಟಿವ್ ಕ್ವಶನ್ಸ್ ಕರೆಕ್ಟ್ ಆಗ
28 or 30 ಮಾರ್ಕ್ಸ್. ಇದು ಏನದಂದ್ರ ಎಸ್ ಎ ಅಂದ್ರ ಪೇಪರ್ ಒನ್ಕ್ ಬರಬೇಕು, ಇದು ಪೇಪರ್ ಟೂ, ಇದು ಎಕ್ಸಾಕ್ಟ್ ಸರ. ಮತ್ತೆ ನಮ್ದು ಮಹಿಳೆ ಅದೀವಿ, ಎಚ್ ಕೆ ಅದೀವಿ, ಹಿಂಗ ಅಂದಕ್ರೆ ಎಷ್ಟು ತಗೋಬೇಕು? ಇದು ಬೆಸ್ಟ್ ಸ್ಕೋರ್ ಎಷ್ಟು ಅಂದ್ರ 50+30. ಎಚ್ ಕೆ ವುಮೆನ್. ಈಗ ಅವರವರು ತಮ್ಮ ತಮ್ಮ ಕ್ವಶನ್ ಪೇಪರ್ಸ್ ಗಳನ್ನ ಚೆಕ್ ಮಾಡ್ಕೊಂಡಕ್ರೆ ಗೊತ್ತಾಗ್ಬಿಡ್ತದ ನಮ್ಗೆ ಎಷ್ಟಕ್ಕೆ ನಿಂದಿರ್ತದ ಅಂದ್ರೆ. ಯಾಕಂದ್ರೆ ಈಗ ಓದ್ದವ್ರು ಎಲ್ಲರೂ ಎಕ್ಸಾಮ್ ಬರೆದವ್ರು ನಿಜವಾಗಿ ಅದ್ಭುತ ಜ್ಞಾನಿಗಳೇ ಇದೀವಿ, ಆದರೂ ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಟೋಟಲ್ ಓವರ್ಆಲ್ ಎಲ್ಲ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟಫ್ ಹೋಗಿರ್ತದ. ಮೆಂಟಾಲಿಟಿ ಕೈ ಹಿಡಿದಿರ್ತಾವ, ಎಷ್ಟೋ ದೀಡ್ ವರ್ಷದ ಹಿಂದಿನೂ ಕರೆಂಟ್ ಅಫೇರ್ಸ್ ಪ್ರಾಬ್ಲಮ್ ಮಾಡ್ಯಾವ. ಹಾಗಾಗಿ ಒಂದು ಲೆವೆಲ್ಕ ಕ್ವಶನ್ ಪೇಪರ್ ನೀಟ್ ಅದ, ಓದಿದ ವಿದ್ಯಾರ್ಥಿಗಳಿಗೆ ಯಾವತ್ತೂ ಇದರಲ್ಲಿ ಮೋಸ ಆಗಪ್ಲೇನು ಏನೂ ಇಲ್ಲ. ಒಟ್ಟಿನಲ್ಲಿ ಇವತ್ತಿನ ದಿನ ನಿಮ್ಮ 545 ವಿದ್ಯಾರ್ಥಿಗಳ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ಮೂಡಿಸುವ ದಿನ, ಅವರು ಇವತ್ತಿನ ದಿನ ನೆನಪಿಟ್ಟುಕೊಳ್ಳುವಂತ ದಿನ ಸರ್. ರಿಸಲ್ಟ್ ಏನ ಲೇಟ್ ಮಾಡಿಬಿಡಲಕ್ಕ, ಬಟ್ ಇವತ್ತ ನಿಮ್ಗ ಯೋಗ ಅಥವಾ ಅತ್ಯುತ್ತಮ ದಿನ, ಅಥವಾ ಈ ಇವತ್ತು ನಿಮ್ಮ ಆಚಾರ ವಿಚಾರಗಳನ್ನು ಪಾಸಿಟಿವ್ ಆಗಿರೋದ್ರಿಂದನೇ ಮಾರ್ಕ್ಸ್ ಗಳು ಕರೆಕ್ಟ್ ಬಂದಿರ್ತಾವ. ಕಟ್ ಆಫ್ ಎಷ್ಟಕ್ಕೆ ನಿಂದಿರ್ತದ ತಿಳಿ ಚಿಂತೆ ಮಾಡಬೇಡ ಸರ್. ಈ ಬೆಸ್ಟ್ ಸ್ಕೋರ್ಗಳು ಸರ್ ಇವರೆಲ್ಲ ಅಲ್ಲೇ ಎಡ್ಜ್ನಾಗ ಬಹಳ ಆದ್ರೆ ಒಂದ್ ಮಾರ್ಕ್ಸ್ ಎರಡ್ ಮಾರ್ಕ್ಸ್ನ ಡಿಫ್ರೆನ್ಸ್ ಆತ. ಇದು ಯಾವಾಗಲೂ ಯಾಕಂದ್ರೆ ಅಲ್ಲಿ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಕುಳಿತು ಆಲೋಚನೆ ಮಾಡಿ ಟಿಕ್ ಹಾಕುವ ಸಂದರ್ಭಗಳು ಬೇರೆ ಇರ್ತಾವ. ನಾವಿಲ್ಲಿ 8 ಮಂದಿ ಗೊಳೆ ಮಾಡಿಕೇಸಿದ್ರೆ ನಾವು ಕ್ವಶನ್ ಪೇಪರ್ ಹೊರಗೆ ಬರೋಣ, ಅಧ್ಯಯನ ಮಾಡೋದು, ಡಿಸ್ಕಷನ್ ಮಾಡೋದು, ಈ ವಿಧಾನ ಬೇರೆ ಇರ್ತದ. ಅಲ್ಲಿ ಒಬ್ಬನೇ ವಿದ್ಯಾರ್ಥಿ, ಒಂದೇ ಆಲೋಚನೆ, ಒಂದ್ ಸೈಡೇ, ನಿನ್ನಲ್ಲಿ ನಿಮ್ಮಲ್ಲಿ ಏನು ಪಾಸಿಟಿವ್ ಇರ್ತದ ಅದೇ ಆಧಾರದ ಮೇಲೆ ಕ್ವಶನ್ ಪೇಪರ್ ಬಿಡಿಸೋದಿರ್ತದಲ್ರಿ. ಅಲ್ಲಿ ಮ್ಯಾಥ್ಸ್ ಬಂದರೂ ನೀವೇ ಬಿಡಿಸ್ಬೇಕು, ಸೈನ್ಸ್ ಬಂದರೂ ನಿಮ್ಮಲ್ಲಿ ಆಲೋಚನೆ ಮಾಡಬೇಕು, ಹೌದ್ರೆ? ಒಟ್ಟಿನಲ್ಲಿ ಈ ಬೆಸ್ಟ್ ಅಂದ್ರೆ ಬೆಸ್ಟ್ ಸ್ಕೋರ್ ರೀ ಸರ್. ಇವ್ರು ಹೆಚ್ಚ ಕಡಿಮೆ ಟಾಪ್ 100 ಆಗಿರ್ತಾರ ನೋಡ್ ಸರ್. ನಾ ರಿಸಲ್ಟ್ ಬಂದ ಬಳಕ ಹೇಳಕತ್ತೀನಿ ನಾನು. ಈ ಸ್ಕೋರ್ಗಳು ಬಹಳ ಅತ್ಯುತ್ತಮವಾಗಿದಾವ. ವಿಶ್ ಆಲ್ ದಿ ಬೆಸ್ಟ್. ತಮ್ಗ ಇವತ್ತಿನ ದಿನ ಯಾವಾಗಲೂ ನೆನಪಿರುವಂತೆ ಏನದಂದ್ರ ಮುಂದಿನ ದಿನಗಳಲ್ಲಿ ತಮಗ ಫಲಿತಾಂಶ ಪಾಸಿಟಿವ್ ಆಗಿ ಬರಲಿ ಅಂತೇಳಿ ತಿಳ್ಕೊಳ್ಳೋಣ. ಧನ್ಯವಾದಗಳು ಸರ್. ಆಯಿತು.